ಶ್ರೀ ಗುರು ಶ್ರೀ ವಿಠಲದಾಸರೇ ನಿಮಗೆ ಅನಂತ ನಮನಗಳು. ಪ್ರಾಣೇಶದಾಸರೇ ನಿಮಗೆ ಅನಂತ ನಮನಗಳು. ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು. ಗೋಪಾಲದಾಸರೇ ನಿಮಗೆ ಅನಂತ ನಮನಗಳು. ವಿಜಯದಾಸರೇ ನಿಮಗೆ ಅನಂತ ನಮನಗಳು. ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು. ಮಹೀಪತಿದಾಸರೇ ನಿಮಗೆ ಅನಂತ ನಮನಗಳು. ಕನಕದಾಸರೇ ನಿಮಗೆ ಅನಂತ ನಮನಗಳು. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಪುರಂದರದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ವ್ಯಾಸ ತತ್ವಜ್ಞ ತೀರ್ಥರೇ ನಿಮಗೆ ಅನಂತ ನಮನಗಳು. ವರದೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ಸತ್ಯಬೋಧ ತೀರ್ಥರೇ ನಿಮಗೆ ಅನಂತ ನಮನಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ವಾದಿರಾಜರೇ ನಿಮಗೆ ಅನಂತ ನಮನಗಳು. ಶ್ರೀ ವ್ಯಾಸರಾಜರೇ ನಿಮಗೆ ಅನಂತ ನಮನಗಳು. ಶ್ರೀಪಾದರಾಜರೇ ನಿಮಗೆ ಅನಂತ ನಮನಗಳು. ಜಯತೀರ್ಥರೇ ನಿಮಗೆ ಅನಂತ ನಮನಗಳು. ನರಹರಿತೀರ್ಥರೇ ನಿಮಗೆ ಅನಂತ ನಮನಗಳು. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಪತ್ರಯಾಪಹಂ. ಆನಂದತೀರ್ಥರೇ ನಿಮಗೆ ಅನಂತ ನಮನಗಳು. ಮಾನುಷೋತ್ತಮರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮನುಷ್ಯರಾಜರೇ ನಿಮಗೆ ಅನಂತ ನಮನಗಳು. ಮನುಷ್ಯ ಗಂಧರ್ವರೇ ನಿಮಗೆ ಅನಂತ ನಮನಗಳು. ದೇವಗಂಧರ್ವರೇ ನಿಮಗೆ ಅನಂತ ನಮನಗಳು. ಚಿರಪಿತೃಗಳೇ ನಿಮಗೆ ಅನಂತ ನಮನಗಳು. ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ಕರ್ಮಾಭಿಮಾನಿ ಪುಷ್ಕರರೇ ನಿಮಗೆ ಅನಂತ ನಮನಗಳು. ಭಾಗ್ಯ ಧರಣಿ ಶನೈಶ್ವರರೇ ನಿಮಗೆ ಅನಂತ ನಮನಗಳು. ಭಗವನ್ ನಾಮಾಭಿಮಾನಿ ಉಷಾ ದೇವಿಯರೇ, ಯಶೋದಾ ದೇವಕಿ ದೇವಿಯರೇ, ನಿಮಗೆ ಅನಂತ ನಮನಗಳು. ಉದಕಾಭಿಮಾನಿ ಬುಧರೇ ನಿಮಗೆ ಅನಂತ ನಮನಗಳು. ಸ್ವಾಹಾದೇವಿಯರೇ ನಿಮಗೆ ಅನಂತ ನಮನಗಳು. ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು. ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ಕುಬೇರಾಂ ವಿಶ್ವಕ್ಸೇನಾಂ ನಾಸತ್ಯಾಂ ದಸರಾಂ ಶೇಷಶತಸ್ಥರೇ ನಿಮಗೆ ಗಣಪತಿಯೇ ನಿಮಗೆ ಅನಂತ ನಮನಗಳು.
मित्रनामक सूर्यां निररुतिं प्रावहीं तारादेवियरें निमगे अनंत नमनगळु मरीचीं अत्रि अंगीरसां पुलस्त्यां पुलहां क्रतु वसिष्ठां विश्वामित्रां वैवस्वतपर्वणे निमगे अनंत नमनगळु निमगे सुप्रभातवागलि भृगु अग्नि प्रसूता देवियरे निमगे अनंत नमनगळु नारदरे निमगे अनंत नमनगळु वरुण देवरे निमगे अनंत नमनगळु सूर्यां चंद्रां यमां शतरूपा देवियरे निमगे अनंत नमनगळु प्रवाह वायुदेवरे निमगे अनंत नमनगळु शचि रति स्वयंभु मनु दक्ष प्रतीश्वरा बृहस्पत्याचार्या कामपुत्र अनिरुद्धरे निमगे अनंत नमनगळु अहंकारिक प्राणदेवरे निमगे अनंत नमनगळु इंद्र कामरे निमगे अनंत नमनगळु पार्वती सौपर्णी वारुणी देवियरे निमगे अनंत नमनगळु जांबवती काळिंदी नीला भद्रा मित्रविंदा लक्षणा देवियरे निमगे अनंत नमनगळु रुद्रदेवा शेषदेवा गरुडदेवा निमगे अनंत नमनगळु भारती देवियरे सरस्वती देवियरे निमगे अनंत नमनगळु आरु मूरेरडोंदु साविर मूरेरडु शतश्वास जपगळ मूरु विध जीवरोळगे अब्जज कल्प पर्यंत तारतिसि सत्वरिगे सुख संसार मिश्ररिगे अधम जनरिग पार दुःखगळीव गुरु पवमान सलहेम्मां हनुम भीम मध्वावतारिगळाद वायुदेवरे चतुर्मुख ब्रह्मदेवरे निमगे अनंत नमनगळु पद्मप्रिये पद्मिनी पद्महस्ते पद्मालये पद्मदलाय दाक्षी विश्वप्रिये विष्णु मनोनुकूले त्वत्पाद पद्मं मयि सन्निधत्स्वा श्री भूदुर्गात्मकळाद महालक्ष्मी देवियरे निमगे अनंत नमनगळु निमगे सुप्रभातवागलि उत्तिष्ठोत्तिष्ठ गोविंदा उत्तिष्ठ गरुडध्वजा उत्तिष्ठ कमलागंता त्रैलोक्यं मंगलं कुरु कौसल्या सुप्रजा रामा पूर्वा संध्या प्रवर्तते उत्तिष्ठ नरशार्दूला कर्तव्यं दैवमान्यं देवकी सुप्रजा कृष्णा पूर्वा संध्या प्रवर्तते उत्तिष्ठ नरशार्दूला कर्तव्यं दैवमान्यं।
ಏಳುನಾರಾಯಣಾಯ ಏಳು ಲಕ್ಷ್ಮೀ ರಮಣ ಏಳುನ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳು ಇಳೆಯ ಹರಿಯೇ ಬೆಳಗಾಯಿತು ದಾಸರೆಲ್ಲರೂ ಬಂದು ಧೂಳಿ ದರುಶನಗೊಂಡು ದಾಸ ಲೇಸಾಗಿ ತಾಳ ದಂಡಿಗೆಯ ಪಿಡಿದು ಕೇಶವನೆ ನಿಮ್ಮ ಸಿರಿನಾಮವನೆ ಸ್ಮರಿಸುದಲಿ ಕೇಶ ವಾಸುದೇವನೆ ಉದಯದಲ್ಲಿ ಪಾಡುತಿಗರೋ ವಾಸು ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆ ವೆಂಕಟೇಶ ಕಾಶಿದ್ದ ಕಾಲುಗಳ ಕಾವಡಿಯೋ ತುಂಬಿಟ್ಟು ಲೇಸಾಗಿ ಕೆನೆ ಮೊಸರು ಬೆಣ್ಣೆಯನೆ ಮೆದ್ದು ಶೇಷಶಯನನೆ ಏಳು ಸಮುದ್ರ ಮಥನವ ಮಾಡು ದೇಶ ಕೆಂಪಾಯಿ ತೇಳಯ್ಯ ಗರಿಯೇ ದೇಶ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆ ವೆಂಕಟೇಶ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಅರಳು ಸುರರು ತಂದಿಹರಯ್ಯ ಸುಜನರೊಡೆಯ ಅರವಿಂದಲೋಚನನೆ ಕೋಳಿ ಕೂಗಿದು ಕೇಳು ಅರವಿಂದಲೋಚನನೆ ಕೋಳಿ ಕೂಗಿದು ಕೇಳು ಪುರಂದರ ವಿಠಲನೆ ಬೆಳಗಾಯಿತು ಪುರಂದರ ಓ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳಯ್ಯ ಹರಿಯ ಬೆಳಗಾಯಿತು ಏಳಯ್ಯ ಹರಿಯ ಬೆಳಗಾಯಿತು ಜಯಗಳು ಆಗಲಿ ಅಪಜಯಗಳು ಪೋಗಲಿ ಜಯಗಳು ಆಗಲಿ ಅಪಜಯಗಳು ಪೋಗಲಿ ಜಯ ದೇವಿ ರಮಣ ಒಲಿಯಾಲಿ ಕೋಲೆ ಜಯ ದೇವಿ ರಮಣ ಒಲಿಯಾಲಿ ಕೋಲೆ ಜಯ ದೇವಿ ರಮಣ ಒಲಿಯಾಲಿ ನಮ್ಮ ವಿಜಯ ರಾಯರ ಕೀರ್ತಿ ಮೆರೆಯಾಲಿ ಕೋಲೆ ದಾಸರಾಯರ ಕೀರ್ತಿ ಮೆರೆಯಾಲಿ ಕೋಲೆ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿದಾಸರೆಂಬೋ ಬಿರುದೀನ ಕೋಲೆ ಹರಿದಾಸರೆಂಬೋ ಬಿರುದೀನಯ
ಗಳೆ ಹಿರಿಬಾಗಿಲೋಳು ನುಡಿಸೇವು ಗೋಲೆ ಹಿರಿಬಾಗಿಲೋಳು ನುಡಿಸೇವು ಗೋಲೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಭವ್ಯ ಬೃಂದಾವನ ಸೀತಾರಾಮರ ಪಾದಸ್ಪರ್ಶದಿಂದ ಪವಿತ್ರವಾಗಿರತಕ್ಕಂಥದ್ದು 713 ಸಾಲಿಗ್ರಾಮಗಳಿಂದ ಯುಕ್ತವಾಗಿ ಬೃಂದಾವನವೋ ಹರಿಮಂದಿರವೋ ಅಂತ ಹರಿದಾಸರಿಂದ ಸ್ತುತಿಸಲ್ಪಟ್ಟದ್ದು. ಇಂಥ ಬೃಂದಾವನದ ಕೆಳಭಾಗದಲ್ಲಿ ಗುಹಾದಲ್ಲಿ ರಾಘವೇಂದ್ರ ಸ್ವಾಮಿಗಳು ಯೋಗದಲ್ಲಿ ಕೂತ್ಕೊಂಡಿದ್ದಾರೆ. ರಾಘವೇಂದ್ರ ಕರುಣಾಂತರಂಗ ಹೃದಯ ತಿರುಪತಿಗೆ ಹೋಗಿ ಮೆಟ್ಲೋತ್ಸವ ಮಾಡಿಕೊಂಡು ಅಪ್ಪನ ದರ್ಶನ ಮಾಡಿಕೊಂಡು ಬರ್ತೀನಿ. ನೀವು ಗುರುಗಳು, ಗುರು ಒಲಿದರೆ ಹರಿತಾ ಒಲಿವ, ನೀವು ಅನುಗ್ರಹ ಮಾಡಿದರೆ ಇದು ಸಾಧ್ಯ ಆಗ್ತಾನೆ, ಅನುಗ್ರಹ ಮಾಡಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಗುರುಗಳು ಕಣ್ ತೆಗೆದು ನೋಡಿ ಮಂದಸ್ಮಿತ ವದನಾರವಿಂದರಾಗಿ ಹೋಗಿ ಮಾ ಬಗು ನಿನ್ನ ಜನ್ಮ ಧನ್ಯ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದವನ್ನು ಶಿರಸಾಧಾರಣ ಮಾಡಿ ಒಂದೇ ಒಂದು ಕ್ಷಣ ತಿರುಪತಿ ಬೆಟ್ಟದ ಕೆಳಭಾಗ ದೊಡ್ಡ ಗರುಡ ದೇವರಿಗೆ ಪ್ರದಕ್ಷಿಣೆ ಬಂದಿದ್ದೀವಿ. ಪಾದಾಲ ಮಂಟಪ ಮೊದಲನೆಯ ಮೆಟ್ಟಲು. ಪ್ರಭು ಶ್ರೀನಿವಾಸ ಮೇಲೆ ನಿಂತುಕೊಂಡು ಬಾ ಅಂತ ಕರಿತಾ ಇದ್ದಾನೆ. ಪ್ರಭೋ ಶ್ರೀನಿವಾಸ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಕರುಣಾಂತರಂಗ ಹೃದಯ ಪರಮ ಪಾಪಿ ಆದ ಮಾಧವನ ಪಾಪಗಳನ್ನೆಲ್ಲ ಕಳೆದ ಕರುಣಾ ಸಮುದ್ರ, ನಾನೂ ತಿಳಿದು ತಿಳಿಯದಲ್ಲಿ ಅನಂತ ಪಾಪಗಳನ್ನು ಮಾಡಿದ್ದೇನೆ. ನನ್ನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ನನ್ನನ್ನು ಪವಿತ್ರಾತ್ಮನನ್ನಾಗಿ ಮಾಡು. ನಿನ್ನ ವೆಂಕಟಾದ್ರಿಯನ್ನು ಏರಿ ಬರುತ್ತೇನೆ ಅಂತ ಪ್ರಾರ್ಥನೆ ಮಾಡ್ತಾ ವೆಂಕಟಾಚಲವಾಸ ಗೋವಿಂದ ವೆಂಕಟಾಚಲವಾಸ ಗೋವಿಂದ ವೆಂಕಟಾಚಲವಾಸ ಗೋವಿಂದ ಗೋವಿಂದ. ಗಾಳಿಗೋಪುರ ಬಂತು. ಇದೇ ಶೇಷಾದ್ರಿ ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಈಗ ಶೇಷಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ಶೇಷನ ಅಹಂಕಾರವನ್ನು ಕಳೆದ ಕರುಣಾಮಯ, ನನ್ನ ಅಹಂಕಾರವನ್ನು ಕಳೆದು ನನ್ನನ್ನು ಉದ್ಧಾರ ಮಾಡುವಂತ ಪ್ರಾರ್ಥನೆ ಮಾಡ್ತಾ ಶೇಷಾಚಲವಾಸ ಗೋವಿಂದ ಶೇಷಾಚಲವಾಸ ಗೋವಿಂದ ಶೇಷಾಚಲವಾಸ ಗೋವಿಂದ. ಮತ್ತೆ ಒಂದೆರಡು ಕಿಲೋಮೀಟರ್ ಬಂದ್ವಿ. ದೊಡ್ಡ ಹನುಮಂತ ದೇವರು ಪ್ರಭು ಹನುಮಂತ. ಇದೇ ಅಂಜನಾದ್ರಿ ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಈಗ ಅಂಜನಾದ್ರಿಯನ್ನು ಏರ್ತಾ ಇದ್ದೇನೆ ತಂದೆ. ಹನುಮಂತ ದೇವರಿಗೆ ಜನ್ಮ ಕೊಟ್ಟ ಪವಿತ್ರವಾದ ಸ್ಥಳ ಹನುಮಂತ ದೇವರಂತೆ ದಾಸ್ಯ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು. ನನ್ನ ಯೋಗ್ಯತೆಗೆ ತಕ್ಕಂತೆ ನನ್ನ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ಮಾಡು ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಅಂಜನಾಚಲವಾಸ ಗೋವಿಂದ ಗೋವಿಂದ ಅಂಜನಾಚಲವಾಸ ಗೋವಿಂದ ಗೋವಿಂದ ಅಂಜನಾಚಲವಾಸ ಗೋವಿಂದ ಗೋವಿಂದ. ಮತ್ತೆ ಒಂದೆರಡು ಕಿಲೋಮೀಟರ್ ಬಂದ್ವಿ. ಬಲಭಾಗದಲ್ಲಿ ನರಸಿಂಹ ದೇವಾಲಯ. ಇದೇ ವೃಷಭಾದ್ರಿ ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ನನ್ನ ಯೋಗ್ಯತೆಗೆ ತಕ್ಕಂತೆ ದಾಸನಾದೆ. ಈಗ ವೃಷಭಾದ್ರಿಯನ್ನು ಏರ್ತಾ ಇದ್ದೀನಿದ್ದ ವೃಷಭಾಸುರನಂತೆ ಆತ್ಮ ವೃಷಭಾಸುರನಂತೆ ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯವನ್ನು ಕರುಣಿಸುತ್ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ವೃಷಭಾಚಲವಾಸ ಗೋವಿಂದ ಗೋವಿಂದ ವೃಷಭಾಚಲವಾಸ ಗೋವಿಂದ ಗೋವಿಂದ ವೃಷಭಾಚಲವಾಸ ಗೋವಿಂದ ಗೋವಿಂದ. ಒಂದು 200 ಮೆಟ್ಲು ಇಳಿದು 2 ಕಿಲೋಮೀಟರ್ ರೋಡಲ್ಲಿ ನಡ್ಕೊಂಡು ಬಂದ್ವಿ. ಎದುರಿಗೆ ಕಾಣುವ ಭವ್ಯವಾದ ಬೆಟ್ಟವೇ ಗರುಡಾದ್ರಿ ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ದಾಸನಾದೆ. ವೃಷಭಾದ್ರಿಯನ್ನು ಏರಿ ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು. ಈಗ ಗರುಡಾದ್ರಿಯನ್ನು ಏರ್ತಾ ಇದ್ದೇನೆ ತಂದೆ. ಗರುಡನಂತೆ ದೇಹದ ಅಣು ಅಣುವಿನಿಂದ ನಿನ್ನ ನಾಮ ಸಂಕೀರ್ತನಾತ್ಮಕಗಳಾದ ವೇದಗಳನ್ನು ಉದ್ಗಾರ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು. ನನ್ನ ಯೋಗ್ಯತೆಗೆ ತಕ್ಕಂತೆ ನನ್ನ 11 ಇಂದ್ರಿಯಗಳಲ್ಲಿ ಪ್ರಧಾನವಾಗಿ ನನ್ನ 2 ಕಣ್ಣುಗಳು ಸದಾ ನಿನ್ನನ್ನೇ ನೋಡ್ತಾ ಇರಲಿ. ನನ್ನ 2 ಕಿವಿಗಳು ಸದಾ ನಿನ್ನ ಕಥೆಗಳನ್ನೇ ಕೇಳ್ತಾ ಇರಲಿ. ನನ್ನ ಮೂಗು ನಿನಗೆ ಅರ್ಪಿತವಾದ ಪದಾರ್ಥಗಳ ಗಂಧವನ್ನೇ ಆಗ್ರಹಣ ಮಾಡ್ತಾ ಇರಲಿ. ನನ್ನ ನಾಲಿಗೆ ನಿನಗೆ ಅರ್ಪಿತವಾದ ದಿವ್ಯ ಪ್ರಸಾದಗಳ ರುಚಿಯನ್ನೇ ನೋಡ್ತಾ ಇರಲಿ. ನನ್ನ ಚರ್ಮ ನಿನ್ನ ಭಕ್ತರ ಅಂಗಸ್ಪರ್ಶದಿಂದ ಪೊಲಗಿತ ಗಾತ್ರವಾಗಲಿ. ನನ್ನ ಬಾಯಿ ನಿರಂತರ ನಿನ್ನ ನಾಮ ಸಂಕೀರ್ತನ ಮಾಡ್ತಾ ಇರಲಿ. ನನ್ನ 2 ಕೈಗಳು ಸದಾ ನಿನ್ನ ಪೂಜೆ ಮಾಡ್ತಾ ಇರಲಿ. ನನ್ನ 2 ಕಾಲುಗಳು ಸದಾ ನಿನ್ನ ತೀರ್ಥಯಾತ್ರೆ ಮಾಡ್ತಾ ಇರಲಿ.
ನನ್ನ ಮನಸ್ಸು ನಿರ್ಮಲವಾಗಿ ನಿನ್ನ ಸ್ಮರಣೆ ನಿನ್ನ ಚಿಂತನೆ ನಿನ್ನ ಧ್ಯಾನದಲ್ಲಿ ಆಸಕ್ತವಾಗಲಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಗರುಡಾಚಲವಾಸ ಗೋವಿಂದ ಗರುಡಾಚಲವಾಸ ಗೋವಿಂದ ಗರುಡಾಚಲವಾಸ ಗೋವಿಂದ ಅಪ್ಪನ ದಿವ್ಯ ಮಂದಿರದ ಸಂದರ್ಶನ ಆಯಿತು ಪ್ರಭೋ ಶ್ರೀನಿವಾಸ ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ ಅಂಜನಾದ್ರಿಯನ್ನು ಏರಿ ಬಂದು ದಾಸನಾದೆ ವೃಷಭಾದ್ರಿಯನ್ನು ಏರಿ ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು ಗರುಡಾದ್ರಿಯನ್ನು ಏರಿ ಬಂದು ನನ್ನ ಎಲ್ಲ ಇಂದ್ರಿಯಗಳು ನಿನ್ನ ಪರವಾದವು ಇದರ ಸೌಭಾಗ್ಯದಿಂದ ರಮಾತ್ಮಕವಾದ ಭೂವೈಕುಂಠಾಂತ ಪ್ರಸಿದ್ಧವಾದ ಧರ್ಮ ಅರ್ಥ ಕಾಮ ಮೋಕ್ಷಗಳಿಗೆ ಪ್ರತಿರೂಪವಾದ ನಾಲ್ಕು ಬೀದಿಗಳಿಂದಲೂ ಸ್ಥೂಲ ಲಿಂಗ ಅಸ್ಥೂಲ ಅನಿರುದ್ಧ ಲಿಂಗ ಶರೀರಗಳಿಗೆ ಪ್ರತಿರೂಪಗಳಾದ ಮೂರು ಪ್ರಾಕಾರಗಳಿಂದಲೂ ಸ್ವರೂಪ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯದಿಂದಲೂ ಸಾತ್ವಿಕತೆಗೆ ಪ್ರತಿರೂಪವಾದ ಬಂಗಾರದ ಗೋಪುರದಿಂದಲೂ ಶೋಭಾಯಮಾನವಾದ ಆನಂದನಿಲಯಾಂತ ಪ್ರಸಿದ್ಧವಾದ ನಿನ್ನ ದಿವ್ಯ ಮಂದಿರದಿಂದ ಯುಕ್ತವಾದ ಆನಂದಾದ್ರಿ ನಾರಾಯಣಾದ್ರಿಗಳ ದರ್ಶನದಿಂದ ನನ್ನ ಜನ್ಮ ಧನ್ಯ ಆಯಿತು ತಂದೆ ಆನಂದಾದ್ರಿವಾಸ ಗೋವಿಂದ ಆನಂದಾದ್ರಿವಾಸ ಗೋವಿಂದ ಆನಂದಾದ್ರಿವಾಸ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ಗೋವಿಂದ ಪಕ್ಕದಲ್ಲಿ ಬೇಡಿ ಆಂಜನೇಯ ಜಗದ್ಗುರು ರಾಘವೇಂದ್ರ ಸ್ವಾಮಿಗಳ ಆಜ್ಞಾ ಪಡ್ಕೊಂಡು ಬಂದಿದ್ದೇನೆ ನೀನು ಆಜ್ಞಾ ಕೊಟ್ಟಲ್ಲಿ ಅಪ್ಪನ ದರ್ಶನಕ್ಕೆ ಹೋಗಿ ಬರ್ತೀನಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಹನುಮಂತ ದೇವರು ಆಜ್ಞಾ ಕೊಟ್ಟಿದ್ದಾರೆ ದಕ್ಷಿಣ ದಿಕ್ಕಿನಲ್ಲಿರುವ ಧರ್ಮದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ ಪಶ್ಚಿಮ ದಿಕ್ಕಿನಲ್ಲಿರುವ ಅರ್ಥದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ ಉತ್ತರ ದಿಕ್ಕಿನಲ್ಲಿರುವ ಕಾಮದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ ಪಕ್ಕದಲ್ಲಿ ಸ್ವಾಮಿ ಪುಷ್ಕರಣಿ ಸರ್ವತೀರ್ಥಗಳಿಗೆ ನಿಲಯ ಸ್ನಾನ ಆಯಿತು ನಮ್ಮ ಆಶ್ರಮಕ್ಕೆ ತಕ್ಕಂತೆ ಮತಗಳಿಗೆ ತಕ್ಕಂತೆ ನಾಮಾದಿಗಳನ್ನು ಧಾರಣ ಮಾಡಿದಿವೆ ದಂಡೆಯ ಮೇಲಿರುವ ಭುವನಸ್ವಾಮಿಯ ದಿವ್ಯ ದರ್ಶನ ಆ ಸ್ವಾಮಿಯ ದಿವ್ಯ ದರ್ಶನ ಆಯಿತು ಪೂರ್ವ ದಿಕ್ಕಿನಲ್ಲಿರುವ ಮೋಕ್ಷದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋದು ಬಂದಿವೆ ಸ್ಥೂಲ ಶರೀರಕ್ಕೆ ಪ್ರತಿರೂಪವಾದ ಹಿತ್ತಾಳಿಯ ಬಾಗಿಲಿನಿಂದ ಕೂಡಿದ ಮೊದಲನೇ ಪ್ರಾಕಾರ ದಾಟಿದಿವೆ ಬುದ್ಧಿ ಮನಸ್ಸುಗಳಿಗೆ ಪ್ರತಿರೂಪಗಳಾದ ಬಲಿಪೀಠ ಧ್ವಜಸ್ತಂಭಗಳನ್ನು ದಾಟಿದಿವೆ ಅನಿರುದ್ಧ ಶರೀರಕ್ಕೆ ಪ್ರತಿರೂಪವಾದ ಬೆಳ್ಳಿ ಬಾಗಿಲಿನಿಂದ ಕೂಡಿದ ದಶಾವತಾರಗಳಿಂದ ಯುಕ್ತವಾದ ಎರಡನೇ ಪ್ರಾಕಾರ ದಾಟಿದಿವೆ ಲಿಂಗ ಶರೀರಕ್ಕೆ ಪ್ರತಿರೂಪವಾದ ಬಂಗಾರದ ಬಾಗಿಲಿನಿಂದ ಕೂಡಿದ ಜೇಬಿಜೇರಿಂದ ಶೋಭಾಯಮಾನವಾದ ಮೂರನೇ ಪ್ರಾಕಾರ ದಾಟ್ತಾ ಇದ್ದೀವಿ ಅದರಲ್ಲಿ ತಮೋ ಆಭರಣಕ್ಕೆ ಪ್ರತಿರೂಪವಾದ ಮೊದಲನೇ ಹೊಸ್ತಲು ದಾಟಿದಿವೆ ರಜೋ ಆಭರಣಕ್ಕೆ ಪ್ರತಿರೂಪವಾದ ಎರಡನೇ ಹೊಸ್ತಲು ದಾಟಿದಿವೆ ಸತ್ವಾಭರಣಕ್ಕೆ ಪ್ರತಿರೂಪವಾದ ಮೂರನೇ ಹೊಸ್ತಲು ದಾಟಿದಿವೆ ಸ್ವರೂಪ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯ ಒಳಗಡೆ ಬಿಂಬಾಭಿನ್ನನಾದ ಶ್ರೀನಿವಾಸ ಒಂಬತ್ತು ಅಡಿ ಹತ್ರ ನಿಂತುಕೊಂಡಿದ್ದಾನೆ ಬಾ ಅಂತ ಕರಿತಾ ಇದ್ದಾನೆ ನೇರವಾಗಿ ಒಳಗೆ ಹೋದಿವೆ ಅದ್ಭುತವಾದ ರೂಪ ಮಂದಸ್ಮಿತ ವದನಾರವಿಂದನಾಗಿದ್ದಾನೆ ಉಬ್ಬಿದ ಗಲ್ಲಗಳು ಸಂಪಿಗೆಯಂಥ ಮೂಗು ವಿಶಾಲವಾದ ಅರಳಿದ ಕಣ್ಣುಗಳು ವಿಶಾಲವಾದ ಹಣೆ ಹಣೆಯಲ್ಲಿ ತಿರುನಾಮ ತಲೆಯಲ್ಲಿ ರಮಾತ್ಮಕವಾದ ಸುವರ್ಣಮಯವಾದ ವಜ್ರ ಖಚಿತವಾದ ಕಿರೀಟ ಕಿವಿಗಳಿಗೆ ಮಕರ ಕುಂಡಲಗಳು ಭುಜದಲ್ಲಿ ಗುರುರಾಜ ಭುಜದಲ್ಲಿ ಭುಜಕೀರ್ತಿಗಳು ತೋಳುಗಳಿಗೆ ನಾಗಾಭರಣ ಕೈಗಳಲ್ಲಿ ಕಡಗ ಕಂಕಣ ಎದೆಯಲ್ಲಿ ಶ್ರೀದೇವಿ ಭೂದೇವಿಯರು ವಕ್ಷಸ್ಥಳದಲ್ಲಿ ಲಕ್ಷ್ಮೀಹಾರ ಮೇಲಿನ ಬಲಗೈಯಲ್ಲಿ ಚಕ್ರ ಮೇಲಿನ ಎಡಗೈಯಲ್ಲಿ ಶಂಖ ಕೆಳಗಿನ ಬಲಗೈಯಲ್ಲಿ ವರದ ಹಸ್ತ ಕೆಳಗಿನ ಎಡಗೈಯನ್ನು ಟೊಂಕದ ಮೇಲಿಟ್ಟುಕೊಂಡಿದ್ದಾನೆ ಟೊಂಕದಲ್ಲಿ ದಶಾವತಾರಗಳಿಂದ ಕೂಡಿದ ಡಾಬು ಡಾಬಿನ ಮಧ್ಯದಲ್ಲಿ ನಂದಕ ಖಡ್ಗ ಕೆಳಗಡೆ ರಮಾತ್ಮಕವಾದ ಸುವರ್ಣಮಯವಾದ ಪೀತಾಂಬರ ಕಾಲಿಗೆ ಗಿಜ್ಜೆ ಕಟ್ಟಿಕೊಂಡಿದ್ದಾನೆ ಗಂಡೆ ಬಂಡೇರಿಟ್ಟುಕೊಂಡಿದ್ದಾನೆ ಕಡಗ ಹಾಕಿಕೊಂಡಿದ್ದಾನೆ ಪಾದಪೀಠದ ಮೇಲೆ ನಿಂತುಕೊಂಡಿದ್ದಾನೆ ನನ್ನ ಕಾಲು ಹಿಡುಕೋ ಅಂತ ಹೇಳ್ತಾ ಇದ್ದಾನೆ ರಮಾಲಾಲಿತ ಪಾದ ಪಲ್ಲವಗಳು ಬ್ರಹ್ಮಾದಿ ದೇವತೆಗಳಿಗೂ ದೊರಕದೇ ಇರತಕ್ಕಂಥ ಪಾದಗಳು ಅವನಾಗ್ನೆಯಿಂದ ಎರಡು ಕೈಗಳಿಂದ ಕಾಲುಗಳನ್ನು ಹಿಡ್ಕೊಂಡು ಪ್ರಭೋ ಶ್ರೀನಿವಾಸ ಅಖಿಲಾಂಡಕೋಡಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಕರುಣಾಂತರಂಗ ಹೃದಯ ಈ ನಿನ್ನ ದಿವ್ಯ ಚರಣಗಳು ರಮೆಯನ್ನು ಮೋಹಗೊಳಿಸಿದ ಚರಣಗಳು
ಹನುಮ ಗರುಡರ ಮನ ಸೆಳೆದ ಚರಣಗಳು, ಬಲಿಯನ್ನು ಬೆರಗುಗೊಳಿಸಿದ ಚರಣಗಳು, ಶಿಲೆಯನ್ನು ಬಾಲೆಯನ್ನಾಗಿ ಮಾಡಿದ ಚರಣಗಳು, ಪಾರ್ಥನ ಪ್ರಾಣಗಳನ್ನು ಉಳಿಸಿದ ಚರಣಗಳು, ಅಪ್ರಾಕೃತ ಚರಣಗಳು, ಅಪೂಟ ಸದ್ಗುಣ ಗಣಾಂಚಿತ ಚರಣಗಳು, ಅಪಪಾ ಅದ್ಭುತ ಚರಣಗಳು, ಶ್ರೀರಮಣಿಕರ ಕಮಲ ಪೂಜಿತ ಕಾರು ಚರಣಗಳು, ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಚರಣಗಳು, ನೀರಜ ಭಮಂಡೋದಯ ಸ್ಥಿತಿ ಕಾರಣ ಚರಣಗಳು, ಕೈವಲ್ಯದಾಯಕ ಚರಣಗಳು, ಮನ ವಚನಗಳಿಗೆ ನಿಲುಕದ ಚರಣಗಳು, ನೆನವರ ಅನುಸರಿಸಿ ತಿರುಗುವ ಚರಣಗಳು, ಕಟ್ಟುವರ ಭವ ಕಟ್ಟು ಬಿಡಿಸುವ ಚರಣಗಳು, ವಿಶ್ವ ಪ್ರೇರಕ ಚರಣಗಳು, ವಿಶ್ವನಿಯಾಮಕ ಚರಣಗಳು, ವಿಶ್ವಾಂತರ್ಯಾಮಿ ಚರಣಗಳು, ವಿಶ್ವ ವಿಶ್ವ ಚರಣಗಳು, ವಿಶ್ವ ಭಿನ್ನ ಚರಣಗಳು, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳಿಗೆ ಕಾರಣ ಚರಣಗಳು, ವೆಂಕಟಾದ್ರಿ ಶೇಷಾದ್ರಿ ಅಂಜನಾದ್ರಿ ವೃಷಭಾದ್ರಿ ಗರುಡಾದ್ರಿ ಆನಂದಾದ್ರಿ ನಾರಾಯಣಾದ್ರಿಗಳಲ್ಲಿ ನಿರಂತರ ನಲಿಯುವ ಚರಣಗಳು, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣಾಭಿನ್ನ ಶ್ರೀನಿವಾಸ, ಈ ನಿನ್ನ ದಿವ್ಯ ಚರಣಗಳನ್ನು ಎಂದಿಗೂ ಬಿಡುವುದಿಲ್ಲ, ಬಿಡನೋ ನಿನ್ನಂಘ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ, ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ, ಅಂದು ಇಂದು ಎಂದೆಂದೂ ನನ್ನ ಪಾಲಿಗೆ ತಂದೆ ತಾಯಿ ಬಂಧು ಬಳಗವಾಗಿರುವ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ಮಾಡು, ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ್ನ ಮಾಡಿಕೋ ಎನ್ನ ದಾಸನ್ ಹೇಳ್ರಿ, ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ್ನ ಮಾಡಿಕೋ ಎನ್ನ ಬುದ್ಧಿಗಳನ್ನೆಲ್ಲ ಬಿಡಿಸೋ, ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ, ಚರಣ ಸೇವೆಯನಗೆ ಕೊಡಿಸೋ, ಕರಪುಷ್ಪವಾಯನ್ನ ಶಿರದಲ್ಲಿ ಮುಡಿಸೋ, ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ, ನಾಡಿಗೆ ರಘುವೇನಯ್ಯ ಅನುದಿನ ಬಾಡಿ, ಕಡೆ ಗಣಿಲೆ ಗಣ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಮನಸ್ಸುಚಿ ಮಾಡಿ, ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ ಮೊರೆ ಹೊಕ್ಕವರ ಕಾಯ್ವ ಬಿರುದು ಎನ್ನ ಮರೆಯದ ರಕ್ಷಣೆ ಮಾಡಯ್ಯ, ಮೊರೆದು ದುರಿತಗಳೆಲ್ಲವ ತರಿದು, ದುರಿತಗಳೆಲ್ಲವ ತರಿದು ಶ್ರೀ ಪುರಂದರ ವಿಠಲ ಯಮನು ಪೊರೆದು, ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೋ ಎನ್ನ ದಾಸನ ಮಾಡಿಕೋ ಎನ್ನ ದಾಸನ ಮಾಡಿಕೋ ಎನ್ನ. ಹರೇ ಶ್ರೀನಿವಾಸ ಗುರುರಾಘವೇಂದ್ರ. ಇಂದಿನ ದಿನವೇ ಶುಭ ದಿನ, ಇಂದಿನ ವಾರ ಶುಭ ವಾರ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರ್ಣ ಶುಭ ಕರ್ಣ, ಇಂದು ಶ್ರೀ ಪುರಂದರ ವಿಠಲನ ದರ್ಶನವೇ ಸಂದರ್ಶನವು. ಜ್ಞಾನಿಗಳ ಸಮಾಗಮ ಆದಾಗ
ನಮ್ಮ ಚಿಂತನೆ ಆಗಿರಬೇಕು. ಯಾರನ್ನು ಕಮ್ಮಿಯಾಗಿ ನೋಡಬಾರ್ದು, ಎಲ್ಲರನ್ನು ಮಹಾಜ್ಞಾನಿಗಳನ್ನಾಗಿ ನೋಡ್ರಿ. ನಮ್ಮನ್ನು ಮಾತ್ರ ನಾವು ಯಾವಾಗಲೂ ಅಜ್ಞಾನಿ ಅಂತ ಚಿಂತನೆ ಮಾಡಬೇಕು. ಇದು ವಿಜಯಪ್ರಭುಗಳು ಹೇಳತಕ್ಕಂಥ ಅದ್ಭುತವಾದ ಸಾಧನೆಯ ಮೇಲ್ಮಟ್ಟಕ್ಕೆ ನಮ್ಮನ್ನು ಕೊಂಡೊಯ್ಯತಕ್ಕಂಥ ಸಾಧನದ ಬಗ್ಗೆ. ಯಾವಾಗಲೂ ನಮ್ಮನ್ನು ನಾವು ಕಮ್ಮಿಯಾಗಿ ಚಿಂತನೆ ಮಾಡಬೇಕು. ನಾನು ಎಂಬ ಅಹಂಕಾರ ಸ್ವಲ್ಪ ತಲೆ ಎತ್ತಿದರೂ ದಾಸ್ಯ ಬಹಳ ದೂರ ಆಗಿಬಿಡ್ತದೆ, ಭಗವಂತ ನಮಗೆ ದೊರೆಯೋದಿಲ್ಲ. ಆದ ಕಾರಣ ನಿನ್ನ ಎದುರಿಗೆ ಯಾರೇ ಬರಲಿ, ಅದು ಹೆಣ್ಣಾಗುವಲ್ದಾಕೆ ಗಂಡಾಗುವಲ್ದಾಕೆ, ಅವರು ಓದಿದ್ದಾರ ಓದಿಲ್ಲ, ಅವರು ಭಕ್ತರ ಅಭಕ್ತರ, ಅವರು ಬ್ರಾಹ್ಮಣರ ಅವರು ಶೂದ್ರರ, ಇವು ಯಾವು ಚಿಂತನೆ ಮಾಡಬೇಡ. ಅವರೊಳಗೆ ಭಗವಂತ ಇದ್ದಾನೆ, ಮರಿಬೇಡ. ಅವರಲ್ಲಿ ಭಗವಂತ ಪೂರ್ಣ ರೂಪದಿಂದ ನಿಂತುಕೊಂಡಿರ್ತಾನೆ. ಆ ವೈಕುಂಠದಲ್ಲಿ ಯಾವ ರೂಪದಿಂದ ನಿಂತುಕೊಂಡಿದ್ದಾನೋ, ಶ್ವೇತದ್ವೀಪದಲ್ಲಿ ಪರವಾಸುದೇವನಾಗಿ ಎಷ್ಟು ಸಮರ್ಥನಾಗಿ ನಿಂತುಕೊಂಡಿದ್ದಾನೋ, ಅನಂತಾಸನದಲ್ಲಿ ನಾರಾಯಣ ರೂಪಿ ಪರಮಾತ್ಮ ಎಷ್ಟು ಕಲ್ಯಾಣ ಗುಣಗಳಿಂದ ಎಷ್ಟು ಸಾಮರ್ಥ್ಯದಿಂದ ಕೂಡಿಕೊಂಡಿದ್ದಾನೋ, ಅಷ್ಟೇ ಸಾಮರ್ಥ್ಯದಿಂದ ಅಷ್ಟೇ ಕಲ್ಯಾಣ ಗುಣಗಳಿಂದ ಅಷ್ಟೇ ಪೂರ್ಣತೆಯಿಂದ ನಿನ್ನ ಎದುರಿಗೆ ಬಂದ ವ್ಯಕ್ತಿಯಲ್ಲಿ ಇರ್ತಾನೆ. ಇದನ್ನು ಜನ್ಮದಲ್ಲಿ ಮರಿಬಾರದು. ಆಗ ಬಂದವನು ಯಾರು? ಭಗವಂತನ ಅಧಿಷ್ಠಾನದಿಂದ ಕೂಡಿಕೊಂಡಿರ್ತಕ್ಕಂಥವನು. ಅರೆ, ಅವ್ರ ಕುಡುಕ, ಅವನೇನು ಅವನೇನನ್ನು ಮಾಡಿಕೊಳ್ಳಿ, ಅವನ ಸಾಧನೆ ಅವನಿಗೆ, ನಮಗೆ ಅದಕ್ಕೆ ಸಂಬಂಧ ಇಲ್ಲ. ಅವನಲ್ಲಿ ನೀನು ನೋಡಬೇಕಾಗಿದ್ದೇನೋ ಭಗವಂತನನ್ನು ನೋಡಬೇಕು. ಓಹ್, ನಮ್ಮಪ್ಪನಿಗೆ ದೇವಾಲಯ ಬಂತು, ಈಗ ನನ್ನ ಎದುರಿಗೆ ಬಂದಿದ್ದ್ಯಾರು? ಅವನ್ಯಾರೋ ಕುಡುಕ ಬಂದ ಅಂದ್ಕೊಳ್ರಿ. ಆದರೆ ನಿನ್ನ ಚಿಂತನೆ ಏನಾಗಬೇಕು? ನಮ್ಮಪ್ಪನಿಂದ ಕೂಡಿಕೊಂಡಿರ್ತಕ್ಕಂಥ ಒಂದು ದಿವ್ಯ ರಥ ನನ್ನ ಕಡೆ ಬರ್ತಾ ಇದೆ. ನಮ್ಮಪ್ಪನಿಂದ ಕೂಡಿಕೊಂಡಿರ್ತಕ್ಕಂಥ ಭಗವಂತನ ಮಂದಿರ ನನ್ನ ಮುಂದೆ ಬರ್ತಾ ಇದೆ. ನಮ್ಮಪ್ಪನಿಂದ ಕೂಡಿಕೊಂಡಿರ್ತಕ್ಕಂಥ, ನಮ್ಮಪ್ಪನಿಗೆ ವಾಸಯೋಗ್ಯವಾಗಿರತಕ್ಕಂಥ ನಗರ ನನ್ನ ಮುಂದೆ ಬರ್ತಾ ಇದೆ, ನನ್ನ ಮುಂದೆ ಕಾಣಿಸ್ತಾ ಇದೆ. ನಮ್ಮಪ್ಪನಿಗೆ ಯೋಗ್ಯವಾಗಿರತಕ್ಕಂಥ ಅವನ ನೆಲೆ ನಿಂತ ನಮ್ಮೆಲ್ಲರನ್ನು ಸಂಸಾರ ಸಮುದ್ರದಿಂದ ದಾಟಿಸ್ತಕ್ಕಂಥ ನಾವೇ ಬರ್ತಾ ಇದೆ. ಇದು ಜಗನ್ನಾಥದಾಸರು ಹೇಳುವ ಮಾತು. ಹರಿಕಥಾಮೃತಸಾರದಲ್ಲಿ ವ್ಯಾಪ್ತಿ ಸಂಧಿಯಲ್ಲಿ ಇಷ್ಟು ರೀತಿಯಿಂದ ನೋಡುತ್ತಾರೆ. ನಿನ್ನ ಎದುರಿಗೆ ಬಂದ ವ್ಯಕ್ತಿಯನ್ನು ಏನಂತ ಚಿಂತನೆ ಮಾಡಬೇಕು? ಅವನನ್ನು ನಗರ ಪಟ್ಟಣವನ್ನಾಗಿ ಚಿಂತನೆ ಮಾಡು. ಅವನ ದೇಹವನ್ನು ಮಂದಿರವನ್ನಾಗಿ ಚಿಂತನೆ ಮಾಡು. ಅವನ ದೇಹವನ್ನು ಒಂದು ಗರ್ಭಾಲಯವನ್ನಾಗಿ ಚಿಂತನೆ ಮಾಡು. ಅವನ ದೇಹವನ್ನು ಒಂದು ಸುಂದರವಾದ ನಾವೆಯನ್ನಾಗಿ ಚಿಂತನೆ ಮಾಡು. ಹೀಗೆ ಮಾಡಿದಾಗ ಆನಂದದ ಪರಾಕಾಷ್ಠತೆ ನಮಗೆ ಸಿಗುತ್ತದೆ, ನಮ್ಮ ಜೀವನ ಧನ್ಯ ಆಗ್ತದೆ. ಇದೆಲ್ಲ ಬರಬೇಕಾದರೆ ಸಾಮಾನ್ಯವಾಗಿ ನಾವು ಮಾನವರು ಅದರಲ್ಲಿ ಕ್ಷುದ್ರವಾದ ಆಲೋಚನೆಗಳಿಂದ ಕೂಡಿಕೊಂಡು ಯಾವಾಗಲೂ ಭಗವಂತನ ಚಿಂತನೆ ಮಾಡ್ತಕ್ಕಂಥವರಲ್ಲ. ಹಾಗೇನಾಗ್ತದೆ ಗೊತ್ತಾನ, ಒಬ್ಬ ದೊಡ್ಡ ವ್ಯಕ್ತಿ ಬಂದ, ಈ ಚಿಂತನೆ ಮಾಡಿದಾಗೂ ಮತ್ತು ಇಂಥ ಚಿಂತನೆಗಳು ನಮ್ಮ ಬರಬೇಕಾದರೂ ಕೂಡ ಒಬ್ಬ ಜ್ಞಾನಿಗಳು ಏನಾದರೂ ನಮ್ಮ ಪಕ್ಕದಲ್ಲಿ ಬಂದರು, ನಮ್ಮ ಪಕ್ಕದಲ್ಲಿ ಹಾದು ಹೋದರು ಅಂದರೆ ಇದು ಕಲ್ಪನೆಯಲ್ಲಿ ಹೇಳುವುದಿಲ್ಲ. ಜ್ಞಾನಿಗಳು ಹೇಳ್ತಾರೆ, ನೀವು ಹೇಳಿನ ಭಾಳ ಸಾಲ ಜ್ಞಾಪ ಮಾಡಿಕೊಳ್ಳ್ರಷ್ಟೇ. ನಮ್ಮ ಕೂತ್ಕೊಂಡಿರ್ತೀವಿ ನಾವು ನಮ್ಮ ಮನೆಯಲ್ಲಿ, ನನಗಿದ್ದಕ್ಕಿದ್ದಂತೆ ಒಂಥರ ದುಃಖ ಆಗ್ತದೆ. ಅದು ಏನೋ ಒಂಥರ ಮನಸ್ಸು, ಅದು ಯಾಕಾಯಿತು ಗೊತ್ತಿಲ್ಲ. ಏನ್ರಿ, ಏನು ಯಾಕೋ ಮನಸ್ಸು ಸರಿಗಿಲ್ಲರಿ, ಯಾಕೆ ಮನಸ್ಸು ಸರಿಗಿಲ್ಲ, ಏನು ಪ್ರಾಬ್ಲಮ್ ಆಗ್ಯದ, ಏನು ಪ್ರಾಬ್ಲಮ್ ಗೊತ್ತಿಲ್ಲ. ಏನೂ ಆಗಿಲ್ಲ, ಆದರೆ ಮನಸ್ಸು ಯಾಕೋ ನೋವಿಗೊಳಗಾಗ್ತದೆ. ಆಗ ಜ್ಞಾನಿಗಳು ಹೇಳ್ತಾರೆ, ವಿಜಯರಾಯರು ಹೇಳ್ತಾರೆ, ಆಗ ನಿನ್ನ ಪಕ್ಕದಲ್ಲಿ ನಿನ್ನ ಪರಿಸರದಲ್ಲಿ ಒಬ್ಬ ತಮೋ ಜೀವಿ ಸಂಚಾರ ಮಾಡ್ತಾ ಇದ್ದಾರೆ. ಅಂದರೆ ಅಂಧನ್ ತಮಸ್ಸಿನಲ್ಲಿ ಬಿದ್ದಿರತಕ್ಕಂಥ ಯಾವುದೋ ನರಕವನ್ನು ಅನುಭವಿಸ್ತಕ್ಕಂಥ ಜೀವಿ ಇದ್ದಾನಲ್ಲ, ಅಲ್ಲಿ ನಿನ್ನ ಪಕ್ಕದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ, ಅವನು ಓಡಾಡ್ತಾ ಇರ್ತಾನೆ. ಆದರೆ ಅವನಿಗೆ ನಿನ್ನ ಮೇಲೆ ಏನು ಮಾಡೋಕ್ಕಾಗಲ್ಲ. ಆದರೂ ಅವನ ಪ್ರಭಾವದಿಂದ ಏನಾಗ್ತದೆ ಗೊತ್ತಾ? ಅಂದರೆ ಒಂದು ಇಲ್ಚಿ ಮರಿ ನಮ್ಮ ಒಂದು ಇಲ್ಚಿ ಸತ್ತು ಬಿದ್ದಿತ್ತು ಅಂದ್ಕೊಳ್ರಿ, ಏನಾಗ್ತದೆ? ಕೆಟ್ಟ ವಾಸನೆ ತಾನೇ ಬಂದುಬಿಡ್ತದೆ. ನೀನೇನು ಅನ್ನಬೇಕಾಗಿಲ್ಲ, ಅದು ತಾನೇ ವಾಸನೆ ಬಂದುಬಿಡ್ತದೆ, ನಿನ್ನ ಮೇಲೆ ಪರಿಣಾಮ ಬೀರ್ತದೆ. ಹಾಗೆ ಅಥವಾ ಇನ್ನೊಂದು ಹೇಳ್ತಾರೆ, ಅದ್ಭುತವಾದ ಚಿಂತನೆ ಇದು, ನಿನ್ನ ಮಕ್ಕಳು
ಅಂದರೆ ನಿನ್ನ ಹಿಂದಿನ ಜನ್ಮದ ಮಕ್ಕಳು ನಿನಗೆ ಪಿಂಡ ಪ್ರದಾನ ಮಾಡಿರೋದಲ್ಲ, ಅವರು ಶ್ರದ್ಧೆಯಿಂದ ಶ್ರಾದ್ದಾದಿಗಳು ಮಾಡಿರೋದಿಲ್ಲ, ಆ ದುಃಖ ನಿಂಗೆ ಆಗ್ತದೆ. ಸೊ ಮತ್ತೆ ಒಂದಿವ್ಸ ಕೂತ್ಕೊಂಡಿರ್ತೀವಿ, ವಿಚಿತ್ರವಾದ ಆನಂದ ಆಗ್ತದೆ, ಯಾಕೆ ಆನಂದ ಆಯಿತು ಅರ್ಥ ಆಗಿಲ್ಲ. ಆಗ ಒಬ್ಬ ಮುಕ್ತ ಜೀವಿ ನಿನ್ನ ಸುತ್ತಲೂ ಸಂಚಾರ ಮಾಡ್ತಾ ಇರ್ತಾನೆ, ಇಲ್ಲ ನಿನ್ನ ಮಕ್ಕಳು ನಿನ್ನ ಒಳ್ಳೆ ಪಿಂಡ ಪ್ರದಾನ ಶ್ರದ್ಧೆಯಿಂದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳನ್ನು ಚಿಂತನೆ ಮಾಡ್ತಾ, ನಾರಾಯಣ ರೂಪಗಳನ್ನು ಚಿಂತನೆ ಮಾಡ್ತಾ ಶ್ರದ್ಧ ಮಾಡಿ ಅದನ್ನು ಸಮರ್ಪಣೆ ಮಾಡಿರ್ತಾರೆ, ಬ್ರಾಹ್ಮಣ ಭೋಜನಾದಿಗಳನ್ನು ಮಾಡಿಸಿರ್ತಾರೆ, ಈಗ ನಿಮಗೆ ಇಲ್ಲಿ ಆನಂದ ಆಗ್ತದೆ. ಸೊ ಇವತ್ತು ವ್ಯಾಸರಾಜ ಪೀಠಾಧಿಪತಿಗಳು ವ್ಯಾಸರಾಜರು ಅಂದರೆ ಅದು ನಮ್ಮ ಊಹೆಗೆ ನಿಲುಕದೇ ಇರತಕ್ಕಂಥ ವ್ಯಕ್ತಿ, ಹರಿದಾಸರ ಪರಂಪರೆ ಆ ಯತಿಗಳು ನಮ್ಮ ಆಚಾರ್ಯ ಮಧ್ವರ ಪರಂಪರೆಯಲ್ಲಿ ಅದರ ಯಾರೂ ಕಮ್ಮಿ ಅಲ್ಲ. ಮರಿ ಮಾಡಿರಿ, ನಮ್ಮದು ಬುದ್ಧಿ ಆ ದುರ್ಬುದ್ಧಿ ನಮ್ಮಲ್ಲಿ ಹೋಗೋದೇ ಹೊರತು ನಾವು ಉದ್ಧಾರ ಆಗೋದಿಲ್ಲ. ನನಗಂತೂ ಈಗ ಮನಸ್ಫೂರ್ತಿಯಾಗಿ ಹೇಳ್ತೇನೆ, ಆ ಶೃಂಗೇರಿ ಶಾರದಾಪೀಠ, ಆ ಶಾರದಾಪೀಠದ ಯತಿ ದಪ್ಪಕ್ಕಿದ್ದಾರೆ ನೋಡ್ರಿ. ಹಾಡ್ಯಾವುದಪ್ಪ ಅದು? ಭಾರತೀಶ ತೀರ್ಥರು. ಅದು ಯಾವ ಹಾಡು ಹೇಳ್ರಿ, ಬರ್ತದೆ ಯಾರಿಗೆ? ಅದು ಗರುಡ ಗಮನ ತವ, ಗರುಡ ಗಮನ ತವ ಚರಣ, ಏನು ಹಾಡ್ರಿ ಅದು, ಎಷ್ಟು ಮಧುರವಾಗಿ ಅದೇ. ಅದರಲ್ಲಿ ಏನಾದರೂ ಒಂದು ಮತದ ಪ್ರಸಕ್ತಿ ಅದನ್ನು ಹಾಡು ನೋಡ್ರಿ. ಆ ಭಗವಂತನ ಸುಂದರವಾದ ನಾಮಾವಳಿಗಳನ್ನು, ಅವನ ಚಿಂತನೆಯನ್ನು ಎಷ್ಟು ಸುಂದರವಾಗಿ ಕೊಟ್ಟಿದ್ದಾರೆ. ನಾನು ಅವ್ರ ಉಪನ್ಯಾಸ ಕೇಳ್ತಾ ಇರ್ತೀನಿ, ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಕೂಡ ಇನ್ನೊಂದು ಮತನ ವಿಮರ್ಶೆ ಮಾಡೋದನ್ನು, ಯಾವಾಗ ಉಪನ್ಯಾಸ ಮಾಡಿದರೂ ಕೂಡ ನಮಗೆ ಹಿತಕರವಾದ ಸಂದೇಶಗಳನ್ನು ಕೊಡ್ತಾ ಇರ್ತಾರೆ. ಒಬ್ಬ ಮಾನವ ಮಾನವನಾಗಿ ಹೇಗೆ ಬಾಳಬೇಕು ಅಂತ ಹೇಳ್ತಾನೇ ಇರ್ತಾರೆ ಇದು. ಸೊ ಇವತ್ತು ನಮ್ಮ ಭಾಗ್ಯ ವ್ಯಾಸರಾಜರ ಪರಂಪರೆ. ಏನು ವ್ಯಾಸರಾಜರು, ಯಾವ ದೃಷ್ಟಿಯಲ್ಲಿ ನೋಡ್ತೀರಿ ವ್ಯಾಸರಾಜರು? ವಿಮರ್ಶಕರು ಸಚ್ಚಿದಾನಂದ ಮೂರ್ತಿ ಅಂತ ದೊಡ್ಡ ಪ್ರೊಫೆಸರ್, ಭಾಳ ಮೇಧಾ ಸಂಪತ್ತಿ ಉಳ್ಳಂಥ ವ್ಯಕ್ತಿ, ಸಂಸ್ಕೃತದಲ್ಲಿ ಆಳವಾದ ಜ್ಞಾನ, ಯೂನಿವರ್ಸಿಟಿ ವೈಸ್ ಚಾನ್ಸಲರಾಗಿ ಇವರೇ, ಹಾಗೆ ಪ್ರಸ್ತುತ ಪೀಠಾಧಿಪತಿಗಳು ಅವರು ವೈಸ್ ಚಾನ್ಸಲರಾಗಿ ರಿಟೈರ್ ಹೊರಗೆ ಬಂದವರು. ಸಚ್ಚಿದಾನಂದ ಮೂರ್ತಿ ಕೂಡ ಅಷ್ಟೇ ದಿಟ್ಟ, ಭಾಳ ಒಳ್ಳೆ ಉಪನ್ಯಾಸಕ, ಒಳ್ಳೆ ವಿಮರ್ಶಕ. ಆತ ಒಂದು ಮಾತು ಹೇಳ್ತಾನೆ, ಎಂಥ ಮಾತು ಹೇಳ್ತಾನಂದರೆ, ಆತ ಅದ್ವೈತಿ ಇಷ್ಟಕ್ಕೂ, ಅದ್ವೈತಿ ಅಲ್ಲ, ಆದರೆ ಆತ ಏನು ಹೇಳ್ತಾನೆ ಗೊತ್ತಾ, ನಿಜವಾಗಿ ಮಧ್ವಾಚಾರ್ಯರು ಅವತಾರ ಮಾಡದೇ ಇದ್ದಿದ್ದರೆ ಅಸಲು ವೇದಕ್ಕೆ ಮೂರ ಅರ್ಥವ ಅಂಬೋದೇ ಗೊತ್ತಾಗ್ತಿದ್ದಿಲ್ಲ ನಮಗೆ. ಯಾಕೆ ಗೊತ್ತಾ, ಶಂಕರ ಭಗವತ್ಪಾದರು ವೇದಗಳಿಗೆ ವ್ಯಾಖ್ಯಾನ ಮಾಡಲಿಲ್ಲ, ಅವರು ದಶೋಪನಿಷತ್ತಿಗೆ ಮಾತ್ರ ವ್ಯಾಖ್ಯಾನ ಮಾಡಿದರೆ ಹೊರತಾಗಿ ಅಂತರಾರ್ಥಗಳನ್ನು ಹೇಳಲಿಲ್ಲ. ಅವರು ಪುರಾಣಗಳಲ್ಲಿರ್ತಕ್ಕಂಥ ವಾಕ್ಯಗಳನ್ನು ಪ್ರಮಾಣವಾಗಿ ತಗೊಳ್ಳಿಲ್ಲ, ಪುರಾಣಗಳಿಗೆ ವ್ಯಾಖ್ಯಾನ ಮಾಡಲಿಲ್ಲ. ಆಚಾರ್ಯ ಮಧ್ವರು ಒಬ್ಬರೇ ವೇದಗಳಿಗೆ ವ್ಯಾಖ್ಯಾನ ಮಾಡಿ, ಆ ವೇದಗಳನ್ನು ನೀನು ಪಾಶ್ಚಾತ್ಯರ ದೃಷ್ಟಿಯಲ್ಲಿ ನೋಡಬೇಡ, ನಮ್ಮ ಭಾರತೀಯರ ದೃಷ್ಟಿಯಲ್ಲಿ ನೋಡು. ಋಷಿಗಳು ಅವೇನೋ ಒಂದು ಮೇಘನ್ನು ವರ್ಣನೆ ಮಾಡ್ತಾವೆ, ಅವು ಯಾವುದೋ ಒಂದು ಸೂರ್ಯನ ವರ್ಣನೆ ಮಾಡ್ತಾವೆ, ಚಂದ್ರನನ್ನು ವರ್ಣನೆ ಮಾಡ್ತಾವೆ, ಇಂದ್ರ ವರುಣನನ್ನು ವರ್ಣನೆ ಮಾಡ್ತಾರೆ ಅಂತ ಮಾಡ್ತಾವೆ ಅಂತ ಆಗಿದ್ದರೆ ಋಷಿಗಳು ಸಾವಿರ ಸಾವಿರ ವರ್ಷಗಳು ಕಷ್ಟಪಟ್ಟು ಅವನ್ನು ಉಳಿಸ್ಕೊಂಡು ಬರ್ತಿದ್ದಿಲ್ಲ. ಅವೆಲ್ಲವೂ ಆತ್ಮೋದ್ಧಾರಕ್ಕೆ ಕಾರಣ, ಎಲ್ಲ ವೇದಗಳು ಆತ್ಮೋದ್ಧಾರಕ್ಕೆ ಕಾರಣ. ಆತ್ಮೋದ್ಧಾರಕ್ಕೆ ಕಾರಣ ಅಂದರೆ ಭಗವಂತನ ಅಗಮ್ಯ ಮಹಿಮೆಯನ್ನು ಹೇಳ್ತಕ್ಕಂಥವು ವೇದಗಳು ಎಲ್ಲವೂ ಕೂಡ ಭಗವಂತನನ್ನು ಹಾಡಿ ಹೊಗಳ್ತಾವೆ ಎಂಬ ದೃಷ್ಟಿಯಲ್ಲಿ ಅವನ್ನ ಕಾಪಾಡಿಕೋತಾ ಬಂದರು, ಅವನ್ನ ರಕ್ಷಣೆ ಮಾಡಿಕೋತಾ ಬಂದರು. ಆ ಅರ್ಥವನ್ನು ಸಮಾಜಕ್ಕೆ ಕೊಟ್ಟವರು ಯಾರಂದರೆ ಮಧ್ವಾಚಾರ್ಯ. ಪೂರ್ಣ ನಾಲ್ಕು ವೇದಗಳಿಗೆ ವ್ಯಾಖ್ಯಾನ ಅವ್ರದ್ದು ಕಾಣದೇ ಇದ್ದರೂ ಕೂಡ 40 ಮಂತ್ರಗಳಿಗೆ, ಋಗ್ಭಾಷ್ಯ ಋಗ್ವೇದದಲ್ಲಿರ್ತಕ್ಕಂಥ 40 ಮಹಾಮಂತ್ರಗಳಿಗೆ ವ್ಯಾಖ್ಯಾನ ಮಾಡಿ, ಇಲ್ಲಯ್ಯ ವೇದ ಅಂದರೆ ಏನಂದ್ಕೊಂಡಿದ್ದೀಯ, ಅದು ಅಗ್ನಿಯನ್ನು ಹೇಳೋದಿಲ್ಲ, ಅದು ಚಂದ್ರನನ್ನು ಹೇಳೋದಿಲ್ಲ, ಯಜ್ಞಕುಂಡದ ರೂಪಕಲ್ಪನೆ ಹೇಳೋದಿಲ್ಲ, ಮತ್ತೇನು ಭಗವತ್ ತತ್ವವನ್ನು ಹೇಳ್ತದೆ ಅಂಥೇಳಿ ಎಲ್ಲ ವೇದಗಳನ್ನು ಭಗವತ್ ಪರವನ್ನಾಗಿ ಚಿಂತನೆ ಮಾಡಿದವರು. ಅದಕ್ಕೆ ಪ್ರಮಾಣ ಅವ್ರು ಅವರು ಆಚಾರ ಮಧ್ವರು ಹೇಳಿದರು, ನಾವು ಕೇಳಬೇಕಾದ್ರೆ ಕೃಷ್ಣ ಹೇಳಿದ್ದಾನೆ. ಇವತ್ತು ನಮಗೆ ಭಗವದ್ಗೀತೆ ಅಂತ ಏನು ಅಂದ್ಕೋತಾ ಇದ್ದೀವಿ, ಆ ಕೃಷ್ಣನ ಮಾತು, ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ, ಎಲ್ಲ ವೇದಗಳಿಂದ ತಿಳಿಯಲ್ಪಡುವವನು ನಾನೇ. ಭಾಳ ಭಾಳ ಸುಂದರವಾದ ಮಾತು. ಇಲ್ಲಿ ಯಾವ ದೊಡ್ಡ ಸಂಸ್ಕೃತ ಅಂದರೆ ಭಂಡಾರಿಕೇರಿ ಅಂತ ಸ್ವಾಮಿಗಳಾಗಲಿ ಅಥವಾ ಸದಾನಂದನಂಥ ವ್ಯಕ್ತಿಗಳಾಗಲಿ, ಇಲ್ಲಿ ಏನು ಟಿಸ್ಟ್ ಮಾಡೋಕ್ಕೆ ಬರೋದಿಲ್ಲ. ಭಂಡಾರಿ ಪೇಜಾರ ಸ್ವಾಮಿ ಈ ಪಲಿಮಾರ್ ಇದ್ದಾರಲ್ಲ, ಅವರು ಸ್ವಲ್ಪ ಟಿಸ್ಟ್ ಮಾಡ್ತಾರೆ, ಶಬ್ದಗಳನ್ನು ಹಿಂದೆ ಮುಂದೆ ಮುರಿತಾರೆ. ಈ ವಾಕ್ಯ ಅದಲ್ಲ, ವೇದೈಶ್ಚ ಸರ್ವೈಹಿ ಅಹಂ ಏವ ವೇದ್ಯ ಅಂಬೋದಕ್ಕೆ
ಬೇರೆ ಎರಡೆರಡು ಅರ್ಥ ಮೂರು ಅರ್ಥ ಅಥವಾ ಅದು ಹಿಂದೆ ಮುಂದೆ ಮಾಡೋದು ಏನು ಮಾಡಲಿಕ್ಕೆ ಬರೋದಿಲ್ಲ, ಒಂದೇ ಅರ್ಥ. ಅದಕ್ಕೆ ಎಲ್ಲ ವೇದಗಳಿಂದ ಅಹಂ ನಾನು ಅಟ್ಟೆ ಅಂದಿದ್ರೆ ಮತ್ತೆ ಡೇಂಜರ್ ಆಗ್ತಿತ್ತು. ಅಹಮೇವ ನಾನೊಬ್ಬನೇ ನಾನೇ ತಿಳಿಯಲ್ಪಡ್ತೀನಿ ಅಂದರೆ ಯಾರ್ಯಾರು ತಿಳಿಯಲ್ಪಡೋದಿಲ್ಲ. ಆ ಏವಕಾರ ಹಾಕದೇ ಇದ್ದರೆ ಮತ್ತೆ ಸ್ವಲ್ಪ ಸಮಸ್ಯೆ ಆಗ್ತಿತ್ತು. ಅಹಂ ವೇದ್ಯ ವೇದಗಳಿಂದ ನಾನು ತಿಳಿಯಲ್ಪಡ್ತೀನಿ, ಕೃಷ್ಣ ನಾನು ತಿಳಿಯಲ್ಪಡ್ತೀನಿ, ನಾನೂ ತಿಳಿಯಲ್ಪಡ್ತೀನಿ, ಚಂದ್ರ ತಿಳಿಯಲ್ಪಡ್ತಾರೆ, ರುದ್ರ ತಿಳಿಯಲ್ಪಡ್ತಾರೆ ಅಂತ ಬರ್ತಿತ್ತು. ಇಲ್ಲ, ಅಹಂ ಏವ ನಾನೊಬ್ಬನೇ ತಿಳಿಯಲ್ಪಡ್ತೀನಿ, ಎಲ್ಲ ವೇದಗಳಿಂದ ತಿಳಿಯಲ್ಪಡುವವನು ನಾನೊಬ್ಬನೇ ಅಂತ ಕೃಷ್ಣ ಇಷ್ಟು ಮುಕ್ತ ಕಂಠದಿಂದ ಹೇಳಿದ್ದಾನಾದ ಕಾರಣ ಅದನ್ನು ಸ್ಪಷ್ಟ ಮಾಡಿದವರು, ಆ ವಾಕ್ಯವನ್ನು ಕೃಷ್ಣನ ವಾಕ್ಯ ಇಟ್ಟುಕೊಂಡು ಜಗತ್ತಿಗೆ ಸಂದೇಶ ನೀಡಿದವರು ಆಚಾರ್ಯ ಮಧ್ವರು. ಅದಾದಮೇಲೆ ಅವನು ಇನ್ನೊಂದು ಮಾತು ಹೇಳ್ತಾನೆ, ನಮ್ಮ ದುರ್ದೈವ ಅಂದ್ಕೋತೀನಿ ನಾನು, ಯಾಕೆ ರಾಘವೇಂದ್ರ ಸ್ವಾಮಿಗಳ ಅದ್ಭುತವಾದ ನಾಲ್ಕು ವೇದಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತಾರೆ, ಅದಕ್ಕಾಗಿ ಯಾರನ್ನು ಯಾರು ಈ ಪೀಠಾಧಿಪತಿ ಯಾರು ಪ್ರಯತ್ನ ಮಾಡಬಲ್ಲರಲ್ಲ ಅಂತ ಉದ್ಗಾರ ತೆಗೆದಾದ. ಹೌದು, ಎಲ್ಲದೆ ಆ ನಾಲ್ಕು ವೇದಗಳಿಗೆ ವ್ಯಾಖ್ಯಾನ ಜರ್ಮನಿಯಲ್ಲದ ಅಂತಾರೆ, ಒಬ್ಬರಾದರೂ ಪ್ರಯತ್ನ ಮಾಡ್ತಾ ಇದ್ದಾರ ಅದರ ಬಗ್ಗೆ? ಇಲ್ಲ, ರಾಯರು ನಾಲ್ಕು ವೇದಗಳಿಗೆ ವ್ಯಾಖ್ಯಾನ ಮಾಡಿದ್ದಾರಂತ. ಆದರೂ ನಿಜವಾಗಿ ಸಿಕ್ಕರೆ ಏನಾಗ್ತದೆ? ಸೊ ಅಂತ ವ್ಯಾಸರಾಜ ಪ್ರಭುಗಳು, ವ್ಯಾಸರಾಜರ ಮೂರು ತರ್ಕತಾಂಡವ, ನ್ಯಾಯಾಮೃತ, ಚಂದ್ರಿಕ, ಅದ್ಭುತವಾದ ಗ್ರಂಥಗಳು. ವೇದಾಂತ ಗ್ರಂಥಗಳ ರಚನೆಯಲ್ಲಿ ಅಸಮೀಚೆ ಅಸದೃಶ್ಯವಾದ ವ್ಯಕ್ತಿತ್ವ. ಮತ್ತು ದಾಸ ಸಾಹಿತ್ಯ ಬೆಳೆಸುವುದರಲ್ಲಿ ಪುರಂದರದಾಸರನ್ನು ಕನಕದಾಸರನ್ನು ಕೊಟ್ಟವರೇ ಮಹಾನುಭಾವರು. ಅವರು ಇಡೀ ಜಗತ್ತಿಗೆ ಸಂಗೀತ ಸಾಮ್ರಾಜ್ಯಕ್ಕೆ ಪಿತಾಮಹನನ್ನು ಕೊಟ್ಟವರು ಯಾರಂದರೆ ವ್ಯಾಸರಾಜರು. ದಾಸ ಸಾಹಿತ್ಯದ ಬೆಳವಣಿಗೆಯಲ್ಲಿ, ವೇದಾಂತ ಗ್ರಂಥಗಳ ಬೆಳವಣಿಗೆಯಲ್ಲಿ, ಒಂದು ರಾಜ್ಯದ ಹೇಗೆ ರಾಜ್ಯವನ್ನು ಪರಿಪಾಲನೆ ಮಾಡಬೇಕು, ರಾಜನನ್ನು ಹೇಗೆ ರಕ್ಷಣೆ ಮಾಡಬೇಕು ಅದರಲ್ಲಿ, ಮತ್ತು ಶ್ರೀನಿವಾಸನ ದಿವ್ಯ ದೇವಾಲಯವನ್ನು ತಮ್ಮ ಕೈಯಲ್ಲಿ ತಗೊಂಡು 12 ವರ್ಷಗಳ ಕಾಲ ಪೂಜೆ ಮಾಡಿ, ಆಶ್ಚರ್ಯ ಅಂದರೆ 12 ವರ್ಷಗಳ ಪೂಜೆ ಮಾಡಿದರು ಅದನ್ನು ಇಟ್ಟುಕೊಳ್ಳಿಲ್ಲ. ಅವರು ಇಟ್ಟುಕೊಂಡಿದ್ರು ಇವತ್ತು ಎಲ್ಲ ಮೂರ್ನಾಮಲ್ಲಯ ಅಕ್ಷಜಂಗಾರ ಇರ್ತಿತ್ತು ವೆಂಕಟರಮಣಿ. ವ್ಯಾಸರಾಜ ಎಂಥ ನಿರ್ಲಿಪ್ತತರಿ, ಬೇಡ ಬೇಡ, ಅದು ಪರಂಪರೆಯಿಂದ ಅವ್ರು ಬಂದದೆ ಅದು. ಹಾಗೆ ವ್ಯಾಸರಾಜರು ಇದ್ದಾಗ ಅವ್ರು ಏನಾದರೂ ಚೇಂಜ್ ಮಾಡ್ಬೋದಾಗಿತ್ತಲ್ಲ, ನಮ್ಗೆ 12 ವರ್ಷ ಅಂತ ಚಾನ್ಸ್ ಸಿಕ್ಕದಲ್ಲ ಪೂಜೆ ಮಾಡೋಕ್ಕೆ. ಕೃಷ್ಣದೇವರಾಯ ಕೈಯಲ್ಲಿದ್ದ, ಅವನು ಯಾರು ಅಳ್ಳಾಡಿಸೋರೆ ಇದ್ದಿಲ್ಲ ಆಗಿನ ಕಾಲದಲ್ಲಿ. ಅಂಟ ಅದರಲ್ಲಿ ಸ್ವಾಮಿ ಯಾಕೆ ನೀವು ಮೂರ್ನಾಮ ಕಣ್ಣೆಲ್ಲ ಕಾಣಿಸ್ತಾ ಇಟ್ಕೊಂಡಿದ್ದು ಕಿತ್ತ ಹತ್ತಲ್ಲ, ಹೌದು ಆ ಮೂರ್ನಾಮ ತೆಗೆದು ಒಂದು ದೊಡ್ಡ ಅಕ್ಷತೆ ಹಚ್ಚಿಬಿಟ್ಟಿದ್ರೆ ಬಗೆಹರಿದು ಹಚ್ಚುತ್ತಲ್ಲ ಎಲ್ಲ ಆ ಅಂದರೆ ನಾವು ಚಿಂತನೆ. ನಾನು ಮನಸ್ಫೂರ್ತಿ ಹೇಳ್ತೀನಿ, ನಮ್ಮಲ್ಲಿ ಕೂಡ ಕೆಲವರು ಬಹಳ ದೇವಾಲಯಕ್ಕೆ ಹೋಗಿರ್ತೀವಿ, ಅಲ್ಲಿ ಕೂಡ ಏನೋ ತಟ್ಟ ಮನಸ್ಸು, ವಿಕಲವಾದ ಮನಸ್ಸು. ಸತ್ಯ, ಕೆಲವರಿದ್ದಾರೆ, ನಾನು ನೋಡಿನಿ ಅದನ್ನು. ಅವರು ದೊಡ್ಡವರು ಅಂತ ನಾವು ಮಾನ್ಯರು ಇಲ್ಲ ಅಂತ ನಾನು ನಂಬೋದಲ್ಲ, ಆದರೆ ವೆಂಕಪ್ಪ ಮೂರ್ನಾಮ ಇಟ್ಕೊಂಡು ಕೂತ್ಕೊಂಡಿದ್ದಾನೆ. ಅವನಿಗೆ ಆ ಮೂರ್ನಾಮ ಬೇಕಾಗಿದ್ದರೆ ಏನಾಗ್ತಿತ್ತು? ತೆಗಿಬಹುದಾಯ್ತಲ್ಲ, ಅಂದರೆ ಅವನಿಗೆ ಇಷ್ಟ ಆದ ಅಂತ ಅರ್ಥ ಆಯ್ತಲ್ಲ. ನೀವು ಗರ್ಭಗುಡಿಯಲ್ಲಿ ಹೋದಾಗ ಅವನ ಹಣೆಯಲ್ಲಿರುವ ಮೂರ್ನಾಮ ನೋಡ್ತೀರಿ, ಅವನಿಗೆ ನಮಸ್ಕಾರ ಸ್ವಾಮಿ ಅಂತ ಅಂತೀರಿ, ಅವನು ಪಾದ ಹಿಡ್ಕೋತೀರಿ, ಮತ್ತು ಹೊರ ಬಂದಮೇಲೆ ಮೂರ್ನಾಮ ಅಂದರೆ ದ್ವೇಷ. ಏನ್ರಿ ಇದು? ಮತ್ತು ಅವನ್ನ ಈಗ ನೀವೇನು ಮಾಡಬೇಕಾಯ್ತು ಗೊತ್ತಾ? ಮೂರ್ನಾಮ ಯಾರ್ಯಾರು ಇಟ್ಕೊಂಡಾರೋ ಅವ್ರನ್ನ ನೋಡಿ ದ್ವೇಷ ಮಾಡ್ತಿರಲ್ಲ, ಅಡ್ಡನಾಮ ಹಚ್ಚಿದೋಂಡೋರ್ನೆಲ್ಲ ಅಡ್ಡ ದ್ವೇಷ ಮಾಡ್ತಿರಲ್ಲ. ಅಡ್ಡನಾಮ ಹಚ್ಕೊಂಡ ಮಾತ್ರಕ್ಕೆ ಅವ ತಮ್ಮ ಜೀವಿನ, ಮೂರ್ನಾಮ ಹಚ್ಕೊಂಡ ಮಾತ್ರಕ್ಕೆ ಅವನು ಪಾಪಿನ, ಅಕ್ಷತಿ ಹಂಗಾರ ಹಚ್ಕೊಂಡವರೆಲ್ಲ ವೈಕುಂಠಕ್ಕೆ ಹೋಗೋರ? ಏನ್ರಿ ಇದು, ಎಂಥ ಸಣ್ಣ ಆಲೋಚನೆ ಆಯಿತು. ಅಲ್ಲಿ ವೆಂಕಟರಮಣ ಮೂರ್ನಾಮ ಹಚ್ಕೊಂಡಾಗ ಏನೇನು ಮಾತಾಡೋಕ್ಕಿಲ್ಲ. ಕಾಶಿ ವಿಶ್ವನಾಥನ ಹತ್ರ ಹೋದಾಗ ಅವನು ವಿಶ್ವನಾಥ ವಿಭೂತಿನ ಲಕ್ಷದಂಗರ ಹಚ್ಚರ್ತಾನವ ಹಚ್ಚಾರಮ್ಮ ಕಾಶಿ ವಿಶ್ವನಾಥನಿಗೆ ಎಲ್ಲ ಮೂರ್ನಾಮ ಅಲ್ಲ ಅಡ್ಡನಾಮ ಹಚ್ಚಿರೋದು. ಮತ್ತು ಅಲ್ಲಿ ಲಿಂಗಪ್ಪನ ಮುಟ್ಟಿ ಅದರಲ್ಲಿ ಎಲ್ಲ ಮಾಡಿ ಆತನ ಪಾದ ತತ್ವ ಹಾಕೋತೀನಿ. ಮತ್ತು ಹೊರ ಬಂದ್ಕೊಂಡು ಮೂರ್ನಾಮನ್ನ ಅಡ್ಡರಾಮನ್ನ ದ್ವೇಷನ, ಇದು ಯಾವ ಸಂಪ್ರದಾಯ? ಇದನ್ನು ನಾನು ಕಲ್ಪನೆಯಲ್ಲಿ ಹೇಳುವುದಿಲ್ಲ. ವೆಂಕಟರಮಣ್ಣಿಗೆ ಎಷ್ಟು ಇಷ್ಟ ಅದು, ಅದು ಎಷ್ಟು ಇಷ್ಟ ಆಗಿದೆ ಎಂಬುದಕ್ಕೆ ರೆಕಾರ್ಡ್ ಇದು. ಪಿ ವಿ ಆರ್ ಕೆ ಪ್ರಸಾದ್ ಎಷ್ಟು ಪ್ರಯತ್ನ ಮಾಡಿದ ಅಂದರೆ ಈ ಮೂರ್ನಾಮ ಯಾಕೆ, ಆತನ ಉದ್ದೇಶ ಮೂರ್ನಾಮ ತಂಪ್ಲೇಟ್ ತೆಗಿಬೇಕು ಅಂತಲ್ಲ, ಅದು ಕಣ್ಣು ಕಾಣಿಸ ಕಣ್ಣೇ ಕಾಣಿಸದಲ್ಲ ದೇವ್ರದು ಈ ಕಂಪ್ಲೀಟ್ ಈ ಈ ಕೊನೆಯದು ಒಂದದಲ್ಲ ಅದು ಕೂಡ. ಏನು ನೀವು ಹತ್ತಿರ ಹೋದರೆ ಏನು ನಾವು ಡ್ಯೂಟಿ ಮಾಡೀವಿ ಆದ ಕಾರಣ ಅಲ್ಲಿರುವಾಗ ಆ ಹತ್ತಿರ ಪಡಿಕಾವಲಿ ಅಂದರೆ ಕುಲಶೇಖರ ಪಡಿ ಆ ಹಾಸ್ಟೆಲ್ ಹತ್ರ ಸ್ವಲ್ಪ ಇರ್ತಿದ್ವಿ ಆದ ಕಾರಣ ಚೂರು ಚೂರು ಕಾಣಿಸ್ತಿತ್ತು. ಅದನ್ನ ತೆಗೆದುಬಿಟ್ರೆ
ಇಷ್ಟೇ ನಾಮ ಹಚ್ಚಿಬಿಟ್ರೆ ಈ ಕಣ್ಣೆರಡು ಕಣ್ಣು ದಿನಾಲು ಎಲ್ಲರೂ ನೋಡಬೇಕು ರೆಡಿ. ಅರ್ಚಕರನ್ನು ಹಿಡಿದ ಅವನು ಆಗ ಆ ಪವರ್ ಆಗಿತ್ತು ಆತ. ಶ್ರೀನಿವಾಸನ ಅನುಗ್ರಹ ಎಟ್ಟಿತ್ತು ಅಂದರೆ ಆತನ ಮಾತು ಯಾರು ತೆಗೆಯೋರಿದ್ದಿಲ್ಲ, ಎಲ್ಲ ಅಯ್ಯಂಗಾರವರು. ಆದರೂ ಕೂಡ ಆಯ್ತು ಸರ್ ನೀವು ಹೇಳಿರಿ ಮಾಡಿಬೇಡ. ಒಂದು ಶುಕ್ರವಾರ ದಿವಸ ಗುರುವಾರ ದಿವಸ ತೆಗೆದುಬಿಟ್ರು ನಾಮ ಮೂರು ರಾಮ ಕಣ್ಣು ಕಾಣಿಸ್ತಾವೆ. ಗುರುವಾರ ಒಂದು ದಿವಸ ಕಾಣೋದು ನೇತ್ರ ದರ್ಶನ ಆಗೋದು. ಶುಕ್ರವಾರ ಮರು ದಿವಸ ಹೇಳಿಬಿಟ್ಟ ನಾಳೆ ದಿವಸ ಮುಂಜಾನೆ ಸಿಕ್ಕೆ ಸಣ್ಣ ನಾಮ ಇಟ್ಟುಬಿಡ್ರಿ, ದೊಡ್ಡ ನಾಮ ಇಡಬಾರ್ದು. ರೆಸಲ್ಯೂಷನ್ ಪಾಸ್ ಆಯಿತು ಓಕೆ ಅಂದರು. ಶುಕ್ರವಾರ ಅಭಿಷೇಕ ಆಯಿತು, ಸ್ವಾಮಿಗೆ ಸಣ್ಣ ನಾಮ ಇಡಬೇಕು ಅಂತ ಅಂದುಕೊಂಡ್ರು. ಗುಡಿ ಮುಂದೆ ಕಲ್ಲಿನ ಮಳೆ, ಕಲ್ಲಿನ ಮಳೆ. ಇಂತಿಂಥ ಕಲ್ಲು ಗುಂಡುಗಳು ಯಾರು? ಆಗ ಒಬ್ಬ ಟೆರರಿಸ್ಟ್ ಇದ್ದ ಅವನು, ಕೃಷ್ಣಯ್ಯ ಕಾಳಹಸ್ತಿ ಕೃಷ್ಣಯ್ಯ ಅಂತ ಅವನು. ಇಡೀ ತಿರುಮಲೆಯನ್ನು ಆಕ್ಯುಪೈ ಮಾಡಿದ್ದ ಆ ಮುಂಡೆ ಮಗ. ಅಂದರೆ ಎಲ್ಲ ಛತ್ರಗಳು ಅವನ ಕೈಯಾಗೆ, ಯಾವ ಅಧಿಕಾರಿಗಳು ಏನು ಮಾಡೋಗಿಲ್ಲ, ತಿಂಬೋದು ತಿಂಬೋದು ತಿಂಬೋದು. ಯಾತ್ರಿಕರನ್ನು ಎಲ್ಲರನ್ನೂ ಇದು ಮಾಡಿಬಿಡ್ತಿದ್ದ ಅಂಥವನು. ಏನು ಮಾಡಿದ್ದೆ ಅವನ್ನ ಹೊರಗೆ ಹಾಕಿದರು. ಪಿ ಆರ್ ಕೆ ಪ್ರಸಾದ್ ಬಂದು ಅವನ್ನ ಅವನ ಮನೆಯನ್ನು ಡೆಮಾಲಿಷ್ ಮಾಡಿದ್ರು. ಅದಕ್ಕೆ ಅವತ್ತೇ ಕಲ್ಲಿನ ಮಾಡಿ ಅವನ ನೂರು ಜನನ ಕರ್ಕೊಂಬಂದು ಇಂತಿಂತಾಗ ಪ್ರಸಾದ್ ಅವರಿಗೆ ಕಲ್ಲು ಹೇಟಿ ಇಲ್ಲಿ ಬಿತ್ತು, ತಲೆ ಬಡಿತು. ಏನು ಧ್ವಂಸಾಧ್ವಂಸ ಬೇಡ. ಯಾವಾಗ ಅರ್ಚಕರು ಓಡಿ ಬಂದು ಸರ್ ಬೇಡ ಸರ್ ನಿಂದಿಸ್ಬಿಟ್ರು. ಮೂರು ನಾಮ ಹಚ್ಚಲಿಲ್ಲ. ಮತ್ತೆ ಒಂದು ತಿಂಗಳಾಯಿತು. ಏನಾಗಲಿ ಇಲ್ಲ ಅದೇನೋ ಆಯಿತು. ಅದು ಸುಳವಾಗ ಅವ್ನು ಒಳಷ್ಟು ಅವ್ನು ಮಾಡಿದೆ, ಅದಕ್ಕೆ ಯಾಕೆ ನಾವು ಚಿಂತೆ ಮಾಡಬೇಕು? ಮತ್ತೆ ಹಾಕ್ರಿ, ಮತ್ತೆ ಶುಕ್ರವಾರ ದಿವಸ ಮೂರು ನಾಮ ಸಣ್ಣದು ಮಾಡಬೇಕು ಅಂತ ಅಲ್ಲಿ ಮಾಡಬೇಕು. ಶುಕ್ರವಾರ ಅಭಿಷೇಕ ಆಯಿತು, ನಾಮ ಹಚ್ಚಬೇಕಂಬಿಟ್ಟದ. ಏನೋ ಒಂದು ಪೊಲೀಸರಿಗೆ ಟಿ ಟಿ ಡಿ ಎಂಪ್ಲಾಯೀಸ್ಗೆ ವಿರೋಧ ಬಂತು, ಸ್ವಲ್ಪ ಘರ್ಷಣೆ ಬಂತು. ಘರ್ಷಣೆ ಬಂದರೆ ಏನಾಯಿತು ಗೊತ್ತಾ? ಟಿ ಟಿ ಡಿ ಚರಿತ್ರೆಯಲ್ಲಿಲ್ಲದೆ ಇರುವ ರೀತಿಯಲ್ಲಿ ಪೊಲೀಸರು ವಿತ್ ಶೂ ಅಂದರೆ ಕಾಲು ಹುಡುಗಿ ಹಾಕ್ಕೊಂಡಿರ್ತಾರಲ್ಲ, ಹಾಕ್ಕೊಂಡು ಗರ್ಭ ದೇವಾಲಯದ ಒಳಗೆ ಪ್ರವೇಶ ಮಾಡಿದ್ರು. ಎಲ್ಲಿ ತನಕ? ಧ್ವಜಸ್ತಂಭ ಬಲಿಪೀಠದೆಲ್ಲ ಹಿತ್ತಾಳಿ ಬಾಗಿಲು ದಾಟಿ ಬೆಳ್ಳಿ ಬಾಗಿಲವರೆಗೆ ಹೋಗ್ಬಿಟ್ರು. ಲಾಠಿ ಚಾರ್ಜ್ ಮಾಡ್ಕೊತ ಹೊತ್ತಿದ್ರೆ ಎಂಪ್ಲಾಯ್ಸ್ ಹುಡಿತಾ ಇದ್ರೆ ಅಷ್ಟರೊಳಗೆ ಏನಾಯ್ತು ಗೊತ್ತಾ? ಒಳಗಡೆ ಇನ್ನೂ ಎಂಪ್ಲಾಯ್ ಇದ್ದರು. ಅವರು ಒಂದೇ ಸಲ ಅಡುಗೆ ಮಾಡೋ ಸೌಟುಗಳಿರ್ತಾವಲ್ಲ, ಸೌಟುಗಳು ದೊಡ್ಡ ದೊಡ್ಡ ಮದ್ದುಗಳು ತೊಗೊಂಡು ಬಂದ್ಬಿಟ್ರು. ಸತ್ಯವಾಗಿ ಅವತ್ತೇನಾದರೂ ಮಧ್ಯದಲ್ಲಿ ಪಿ ವಿ ಆರ್ ಕೆ ಪ್ರಸಾದ್ ಬಂದು ನಿಲ್ದಿದ್ದರೆ ಆ ಧ್ವಜಸ್ತಂಭ ಅದರ ಮಧ್ಯದಲ್ಲಿ ಒಂದು ಎರಡು ಮೂರು ಹೆಣ ಆದರೆ ಬೀಳ್ತಿತ್ತು, ಬೀಳ್ತೇ ಇತ್ತು, ಖಂಡಿತ ಬೀಳ್ತಿತ್ತು. ಬಂದು ನಿಂತ್ಕೊಂಬಿಟ್ಟಾತ. ನನ್ನ ಹೊಡೆದು ನೀವು ಮುಂದೆ ಹೋಗ್ರಿ, ನೀವು ನನ್ನ ಕೊಲ್ರಿ ಪರವಾಗಿಲ್ಲ ಅಂತಂದು ನಿಂತ್ಕೊಂಡ್ಕೊಳ್ಳಿ. ಸ್ವಲ್ಪ ಎಂಪ್ಲಾಯ್ಸೂ ಹಿಂದೆ ಸರಿದ್ರು. ಈ ಕಡೆ ಏನು ಎಂಪ್ಲಾಯ್ಸ್ ಏನು ಒಬ್ಬರೊಬ್ಬರು ಇಲ್ಲ, 16,000 ಜನ ಎಂಪ್ಲಾಯ್ಸ್, ಸುಮಾರು ಒಂದು 500 ಜನ ಇದ್ದಾರೆ ಒಳಗೆ ಎಂಪ್ಲಾಯ್ಸ್. ಈ ಕಡೆ ಇವರು ಪೊಲೀಸರು, ಇವರು ಪೊಲೀಸರು ಎಷ್ಟು ಮಂದಿ ಇರ್ತಾರೆ ಇದ್ದರು ಕೂಡ. ಅಲ್ಲಿ ಏನಾದರೂ ಆಗಿದ್ದರೆ ಏನಾಗ್ತಿತ್ತು? ಯಾವಾಗ ನಿಂತ ಮೇಲೆ ಸರಿ ತಮ್ಮಣಿ ಆಯ್ತು ಅಂದ್ಕೊಳ್ರಿ, ತಕ್ಷಣ ಅರ್ಚಕರೆಲ್ಲ ಬಂದರು. ಆ ಸ್ವಾಮಿ ಅವರೊಬ್ಬರು ಸ್ವಾಮಿ ಇರ್ತಾರಲ್ಲಿ, ಅವರು ಬಂದರು. ಸರ್ ನನ್ನ ಮಾತು ಕೇಳಿ ಸರ್, ಶ್ರೀನಿವಾಸನಿಗೆ ನಾಮ ತೆಗೆದು ನೋಡಿರಿ, ಹೋದ ಶುಕ್ರವಾರ ಅಂದುಕೊಂಡವೆ ನಾಮ ಸಗದೇ ಅದು ಆಯಿತು, ಈ ಶುಕ್ರವಾರ ತೆಗಿಬೇಕು ಅಂದರೆ ಮತ್ತೆ ಇದಾಯಿತು. ದಯವಾಡಿ ಸರ್ ನೀವೇನು ಅಂದ್ಕೊಳಿದ್ರೆ ಇದನ್ನು ಬಿಟ್ಟುಬಿಡಿ ಸರ್. ಏ ಹೋಗಿ ಸಾಟ್ಟಾಂಗ ನಮಸ್ಕಾರ ಹಾಕ್ಬಿಟ್ಟ, ಸ್ವಾಮಿ ಕ್ಷಮ ಮಾಡು, ಪರಪಾಟು ಮಾಡಿದ್ವಿ, ನಿನ್ನ ನಾಮ ನಾವು ತೆಗೆಯೋದಿಲ್ಲ ಅಂತಂದ್ಕೊಳ್ಳೆ ಆಯ್ತು. ಅವತ್ತಿಂದೇನು ಎಲ್ಲ ಆನಂದ ಆನಂದ ಆನಂದ. ಮತ್ತು ಅವನಿಗೆ ಇಷ್ಟ ಇಲ್ವಾ? ಅವನಿಗೆ ಎಷ್ಟು ಆನಂದ ಅದ. ಸೊ ನಮ್ಮ ವ್ಯಾಸರಾಜರು ಆಲೋಚನೆ ಮಾಡಿದರೆ, ಪಿ ವಿ ಆರ್ ಕೆ ಪ್ರಸಾದ್ ರಚಿ ಆಲೋಚನೆ ಮಾಡಿದರೆ ಅಕ್ಷತಾಂಗಾರ ರಚಿ ಬರ್ಬೋದಾಯ್ತಲ್ಲ, ಒಂದು ಚೂರು ಚೇಂಜ್ ಮಾಡಲಿಲ್ಲ ರೀ. ಅಲ್ಲೇನು ಸಂಪ್ರದಾಯವೇ, ಆ ಸಂಪ್ರದಾಯದ ಪ್ರಕಾರ ಮಾಡಿ ಕೊನೆಗೆ ಅರ್ಚಕರ ಮನೆಯ ವಂಶದ ಕುಡಿಯನ್ನು ತಂದಿಟ್ಟು 12 ವರ್ಷ ಆ ವ್ಯಾಸರಾಜರನ್ನ ಪೂಜೆ ಮಾಡಿ ಶ್ರೀನಿವಾಸನ ಪೂಜೆ ಮಾಡಿದ್ದು ಎಲ್ಲವನ್ನು ಬಿಟ್ಟು ಬಂದ್ಬಿಟ್ರು. ಇದು ವ್ಯಾಸರಾಜರ ಘನತೆ. ಹಾಗೆ ಒಂದು ಮಾತು ಹೇಳ್ತೀನಿ ಈ ಸಂದರ್ಭದಲ್ಲಿ, ವ್ಯಾಸರಾಜರು ಅದು ಏನು ನಿಜವಾಗಿ ದಾಸರು ಅದು ಹೆಂಗೆ ಕಂಡ್ರು ನನಗೆ ಗೊತ್ತಿಲ್ಲ, ಕಂಡ್ರ ನಿಜನ ಅಲ್ಲ. ಆದರೆ ನಮ್ಮ ದಾಸರು ಹೇಳಿದ್ದಾರೆ, ದಾಸರು ಹೇಳಿದ್ದನ್ನು ಏನು ಮಾಡಬೇಕು? ನಾವು ನಂಬಬೇಕು, ಹೌದಲ್ವ? ನಿನಗೆ ನಿಮ್ಮಮ್ಮ ಹೇಳಿದ ಮಾತನ್ನು ನೀನು ನಂಬಲಿದ್ದರೆ ಇನ್ನು ಜೀವನ ಏನಾಗ್ತದೆ? ವ್ಯರ್ಥ ಆಗ್ತದೆ. ಇಲ್ಲ, ನಮಗೆ ನಮ್ಮಮ್ಮ ಎಷ್ಟು ಪ್ರಮಾಣನೋ ನಮ್ಮ ಹರಿದಾಸರು ಅಷ್ಟೇ ಪ್ರಮಾಣ. ಅವರು ನಮಗೆ ಪಾಲಿನ ತಂದೆ ತಾಯಿಗಳು. ಅವರೇನು ನಮ್ಮಿಂದ ದುಡ್ಡು ತೊಗೋಬೇಕು ಅಂತ ಏನೋ ಒಂದು ಹೇಳೋದಲ್ಲ, ಹೌದಾ? ಈಗ ನನ್ನಂತ ಅಂದಿದ್ದೀನಿ ಸುಳ್ಳು ಸುಳ್ಳು ಏನಾದರೂ ನಿಮ್ಮ ಮುಂದೆ ಹೇಳಿ ಅಟ್ರ್ಯಾಕ್ಟ್ ಮಾಡ್ಬೋದು, ಯಾಕೆ ನೀವೇನಾದರೂ ರೊಕ್ಕ ಕೊಡ್ತೀರಿ ಅಂತಂಬ ಭಾವನೆಯಿಂದ. ದಾಸರ ಚಿಂತನೆ ಅಂತಹದ್ದಲ್ಲ. ದಾಸರೆಲ್ಲ ಕೂಡ ನಿರ್ಲಿಪ್ತರು. ತಮಗೇನು ಆನಂದ ಆಗ್ತಾರೆ ಆ ಆನಂದವನ್ನು ತಾವೊಂದೇ ಅನುಭವಿಸಬಾರ್ದು, ಎಲ್ಲರಿಗೂ ಕೊಡಬೇಕು ಎಂಬ ಭಾವನೆಯಿಂದ ಗುರು ಜಗನ್ನಾಥ ದಾಸರು ಹೇಳ್ತಾರೆ ರಾಘವೇಂದ್ರ ವಿಜಯದಲ್ಲಿ. ವ್ಯಾಸರಾಜರು 12 ವರ್ಷಗಳ ಕಾಲ ಬೆಟ್ಟದ ಮೇಲಿದ್ದಾಗ ಹೇಗಿದ್ದರು ಅವರ ದಿನಚರ್ಯ ಹೇಳ್ತಾರ್ರಿ.
ಅಯ್ಯೋಯ್ಯಪ್ಪ ಅದನ್ನು ಊಹೆ ಮಾಡಿದರೆ ವ್ಯಾಸರಾಜರ ಅಗಮ್ಯ ಮಹಿಮೆ ಪರಿಚಯ ಆಗ್ತಾರೆ. ಅವ್ರು ಏನು ಮಾಡ್ಬೇಕಂತ ಗೊತ್ತಾ, ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ 3 ಗಂಟೆಗೆ, ಈಗಲ್ಲ ಇದು 600 ವರ್ಷದ ಕೆಳಗಿನ ಮಾತು, ನಾನು ವಿದ್ಯಾರ್ಥಿಯಾಗಿ ಅಲ್ಲಿ ಓದುವಾಗ, ಯೂನಿವರ್ಸಿಟಿಯಲ್ಲಿ ಓದುವಾಗ, ಕಾಲೇಜಿನಲ್ಲಿ ಓದುವಾಗನೇ ಬೆಟ್ಟ ಏರಬೇಕಾದ್ರೆ ಭಯ ಆಗ್ತಿತ್ತು. ನಮ್ಮ ಕಾಲೇಜ್ ಇತ್ತು, ಓರಿಯಂಟಲ್ ಕಾಲೇಜ್. ಆ ಓರಿಯಂಟಲ್ ಕಾಲೇಜಿನ ಹತ್ರ ಸಾಯಂಕಾಲ ಆದರೆ ಬರ್ತಿದ್ದರು, ಎಲ್ಲ ಬರೇ ಬೇರಿ ಬೆಳೆದ್ಬಿಟ್ಟಿತ್ತು. ಇವಾಗ ತಿರುಪತಿ ಬಾಂಬೆ ಆದಾಗ ಕೂತ್ಕೊಂಡದು, ಅಷ್ಟು ಭಯಂಕರವಾದ. ಆಗ ಎಷ್ಟು ಚಳಿಯಿತ್ತು ಅಂತಂದರೆ ಬೆಟ್ಟದ ಮೇಲೆ ಧರ್ಮಾಸದಲ್ಲಿ ಗಡ್ಡ 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 ನಡಿಗೆ ಹೋಗ್ತಿದ್ವಿ ನಾವು, ಸಣ್ಣ ಹುಡುಗರು ನಾವು, ಅದಕ್ಕೆ ಓದ್ತಾ ಇದ್ವಿ. 600 ವರ್ಷಗಳಿಗೆ ಹೇಗಿರಬೇಕದು, ಎಷ್ಟು ಭಯಂಕರ ಇರಬೇಕು, ಎಷ್ಟು ಮೃಗಗಳಿರಬೇಕು ಅಂಥ ಕಾಲದಲ್ಲಿ ಮುಂಜಾನೆ 3 ಗಂಟೆಗೆ ಎಷ್ಟು ಜನ ಶಿಷ್ಯನ ಕರ್ಕೊತಿದ್ರು, ದೇವರೇ ಬಲ್ಲ, ಬೆಟ್ಟ ಇಳಿದು ಕೆಳಗೆ ಬರಬೇಕು. ಕೆಳಗೆ ಬಂದು ಕಪಿಲತೀರ್ಥದ ಹತ್ತಿರದಲ್ಲಿ ಶೌಚ, ಶೌಚ ಅಂದರೆ ಅರ್ಥ ಆಗಿದೆ ನಮಗೆ, ಅಂದರೆ ಮಲಮೂತ್ರ ವಿಸರ್ಜನೆ ಮಾಡಬೇಕಲ್ವ, ಊಟ ಪಾಪ ತಿಂದಿರ್ತಾರೆ, ಎಲ್ಲ ಮಾಡಿಕೊಂಡು ಕಪಿಲತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ಮತ್ತೆ ಬೆಟ್ಟ ಏರಬೇಕು. ಬೆಟ್ಟ ಏರಿಬಿಟ್ಟು ಸಾಯಂಕ ಹಿಂಗೆ ಪೂಜಾ ಬರ್ತದೆ ಅಂತ ಮತ್ತೆ ಮರು ದಿವಸ ಎಷ್ಟೊತ್ತಿಗೆ 3 ಗಂಟೆಗೆ ಮತ್ತೆ ಕೆಳಗೆ ಬರಬೇಕು. ಇದು ಏನ್ರಿ, ಇದು 12 ವರ್ಷಗಳ ಕಾಲ ಅವರಿಗೆ ಹೊಟ್ಟೆಸುರಿ ಆಗಲಿಲ್ಲ, ಅವರಿಗೆ ಅವ್ರಿಗೇನು ಅಜೀರ್ಣ ಆಗಲಿಲ್ವಾ, ಅವ್ರಿಗೆ ಮಧ್ಯದಲ್ಲಿ ಒಂದು ನಮಗೆ ಅಯ್ಯೋ ಅಯ್ಯೋ ರಾಮಚಂದ್ರ ಸ್ವಲ್ಪ ನೀರು ಕುಡಿದ್ರೆ ಚೇಂಜ್ ಆಯಿತು ಅಂದರೆ ನಮ್ಗೆ ಒಂದು ದರಿದ್ರ ಅಲ್ಲ, ಅಷ್ಟ ದರಿದ್ರಗಳು ಬಡ್ಕತ್ತಾವೆ. ಆ ಮಹಾನುಭಾವರು 12 ವರ್ಷಗಳ ಕಾಲ ಏಕಧಾಟಿಯಲ್ಲಿ ಪ್ರತಿನಿತ್ಯದಲ್ಲಿ ಕೆಳಗೆ ಬಂದು, ಅಂದರೆ ಬೆಟ್ಟ ಅವರಿಗೆ ಸಾಲಿಗ್ರಾಮ, ಅದರಲ್ಲಿ ಮಲಮೂತ್ರ ವಿಸರ್ಜನೆ ಅಂದರೆ ಒಂದು ಯೂರಿನ್ ಕೂಡ ಪಾಸ್ ಮಾಡ್ತಿದ್ದಿಲ್ಲ, ಅಂದರೆ ಅವರಿಗೆ ಚಳಿ ಆತಿದ್ದಿಲ್ಲ, ನೀರು ಕುಡಿತಿದ್ರಾ ಇಲ್ಲ. ಇದರ ದೃಷ್ಟಿ ಹೋಗ್ರಿ, ಇದನ್ನು ನೋಡಿದಾಗ ವ್ಯಾಸರಾಜರ ಜಿತೇಂದ್ರಿಯತ್ವ, ಅವರು ಎಂಥ ಇಂದ್ರಿಯ ನಿಗ್ರಹ ಇತ್ತು ಅಂಬೋದು ನಮಗೆ ಅರ್ಥ ಆಗ್ತದೆ. ಪ್ರತಿನಿತ್ಯ ಹೀಗೆ ಮಾಡ್ತಿದ್ರಂತೆ, ಒಂದು ದಿವಸ ಚಳಿಗಾಲ, ಬಿಸಿ ಬೇಸಿಗೆಕಾಲ, ಮಳೆಗಾಲ, ಎಲ್ಲ ಕಾಲದಲ್ಲಿ ಕೆಳಗೆ ಬರೋದು, ಇಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋದು, ಇಲ್ಲಿ ಕಪಿಲತೀರ್ಥ ಸ್ನಾನ ಮಾಡೋದು, ಮತ್ತೆ ಬೆಟ್ಟಕ್ಕೆ ಹೋಗೋದು, ಮತ್ತೆ 24 ಗಂಟೆಗಳ ಕಾಲ ಅಲ್ಲಿ ಮೇಲೆ ಸಂಸಾರ, ಅಲ್ಲಿ ಅಲ್ಲಿ ಅಂದರೆ ಪೂಜಾ ಪಾಠ ಪ್ರವಚನ. ಎಂಥ ಎಂಥ ಜ್ಞಾನ, ಯಾವ ವಿಷಯದಲ್ಲಿ ವ್ಯಾಸರಾಜನ ಚಿಂತನೆ ಮಾಡೋಕ್ಕಾಗ್ತಾರೆ. ಅಂಥ ವ್ಯಾಸರಾಜ ಪ್ರಭುಗಳು ಕೃಷ್ಣನ ಉಡುಪಿಯ ಕೃಷ್ಣನ ಸನ್ನಿಧಾನದಲ್ಲಿ ನಿಂತುಕೊಂಡು ಕಡಗೋಲತ್ತಾರನ್ನ ಚಿನ್ನ ನಿಂತಿದ್ದು ಎಲ್ಲಿ, ಕೃಷ್ಣನ ಮುಂದೆ. ಮರಿಬಾಡ್ರಿ, ಹೇಳ್ರಿ ಇನ್ನೊಂದ್ಸಲ ಹೇಳ್ರಿ, ಎಲ್ಲಿದ್ದರು, ಕೃಷ್ಣನ ಮುಂದೆ. ನಾನು ನಿನ್ನೆ ಹೇಳಿನಿ ಭಾಳ, ಏನನ್ನು ನೋಡ್ರಿ, ಎಲ್ಲ ಕಡೆ ಭಗವಂತನ ನೋಡ್ರಿ, ಅಷ್ಟಕ್ಕೆ ನಿಲ್ಲಬಾಡ್ರಿ, ಏನು ಮಾಡೋಕಮ್ಮ, ಯಾವುದೋ ಚಿಂತನೆಗೆ ಒಳಗಾಗಬಾಡ್ರಿ. ನೀ ಮೊನ್ನೆ ಹೇಳಿನಿ ಬಹಳ ವಿಸ್ತಾರವಾಗಿ ಹೇಳಿನಿ, ಎಲ್ಲೆನ ನೋಡ್ರಿ, ಒಂದು ಎದ್ದಿರಿ, ಹಲ್ಲು ತಿಕ್ತಾ ಇದ್ದೀರಿ, ಹಲ್ಲು ತಿಕ್ಕುವಾಗ ಯಾರನ್ನು ಸ್ಮರಣೆ ಮಾಡಬೇಕು, ಹರಿಯನ್ನು. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಹರ ಹರ ಏನು ಅನ್ಬೇಕು, ಅಲ್ಲಿಗೆ ನಿಲ್ಲು. ಅದು ಒಂದು ಒಂದು ಹಂತದ ಸಾಧನೆ, ಅದು ಎಲ್ಲಿ ಮುಟ್ಟಬೇಕದು, ಬಿಂಬಾಭಿನ್ನ ಹರ ಏನು, ಭಾರತೀ ರಮಣ ಮುಖ್ಯ ಪ್ರಾಣ ಅಂತ ನಿಮ್ಮ ಜ್ಞಾಪ ಇಟ್ಕೊಳ್ರಿ, ಮರಿಬಾಡ್ರಿ. ಭಾರತೀ ರಮಣ ಮುಖ್ಯ, ಅಲ್ಲಿಗೆ ಬ್ರಷ್ ತೊಗೊಂಡ್ರಿ, ಪೇಸ್ಟ್ ಹಾಕ್ಕೊಂಡ್ವಿ, ಹೀಗೆ ಬಾಯಿ ಮೇಲೆ ಇಡೋದಕ್ಕಿಂತ ಮುಂಚೆ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಬಿಂಬಾಭಿನ್ನ ಹರ ಏ ನಮಃ, ಮುಖಕ್ಕೆ ನೀರು ತೊಳ್ಕೊಳ್ಳುವಾಗ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಬಿಂಬಾಭಿನ್ನ ಮಾಧವಾಯ ನಮಃ. ತುಳಸಿ ಬೃಂದಾವನದ ಮುಂದೆ ಬಂದಿರಿದುಕೊಂಡು ನಮಸ್ಕಾರ ಮಾಡುವಾಗ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬಿಂಬಾಭಿನ್ನ ವಿಷ್ಣುವೇ ನಮಃ. ಓಕೆ, ಇನ್ನು ವಸ್ತ್ರ ಸೀರೆ ಉಟ್ಕೋತೀರಿ, ನಾವು ಮಡಿ ಉಟ್ಕೋತೀವಿ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬಿಂಬಾಭಿನ್ನ ಉಪೇಂದ್ರಾಯ ನಮಃ. ಏನನ್ನ ಮಾಡಿರಿ ಹಾಗೆ ಅದರಂತೆ ನೀವು ಈ ಕೃಷ್ಣನನ್ನು ವ್ಯಾಸರಾಜರು ಪಾಠ ಕಲಿಸಿದ್ರು ನಮಗೆ, ಅದನ್ನು ಕಥೆ ಅಲ್ಲ, ಇದು ನಮ್ಗೆ ಲೆಸನ್, ಅವರ ಅನುಭವ. ಕೃಷ್ಣ ಮುಂದೆ ನಿಂತಿರೋದು ಎಲ್ಲಿ, ಕೃಷ್ಣನ ವಿಗ್ರಹ, ಉಡುಪಿಯ ಕೃಷ್ಣನ ವಿಗ್ರಹದ ಮುಂದೆ ನಿಂತ್ಕೊಂಡಿದ್ದಾರೆ. ಅವರೇನು ಚಿಂತನೆ ಮಾಡಿದ್ರು ಗೊತ್ತಾ, ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ನನ್ನ ಬಿಂಬಾಭಿನ್ನನಾದ ಕೃಷ್ಣ ಅಂತಂದರು, ಅದಕ್ಕೆ ಚಿನ್ನ ಅಂತಂದರು. ಸಣ್ಣ ರೂಪದಿಂದ ನನಗತ್ಯಂತ ಪ್ರೀತಿ ಪಾತ್ರನಾಗಿ ಸರ್ವೋತ್ತಮನಾಗಿ ನನ್ನ ಹೃದಯದಲ್ಲಿ ವಾಸ ಮಾಡತಕ್ಕಂಥ ಓ ಬಿಂಬರೂಪಿ ಕೃಷ್ಣಾಭಿನ್ನನಾದ ಓ ಬಿಂಬ, ಏನು ಕೊಡುಗುತ್ತಾ, ನಾನು ಮೊಸರು ಕಡಿಬೇಕಾಗಿದಪ್ಪ. ಯಾವುದು ಆ ಮೊಸರು, ನನ್ನ ಜ್ಞಾನ ನೀನು ಕರುಣೆಯಿಂದ ಕೊಟ್ಟ
ಜ್ಞಾನವೆಂಬ ಮೊಸರು ಕಡಿಬೇಕಾಗಿದೆ. ಆದರೆ ಅದಕ್ಕೆ ಕಡಗೋಲು ಬೇಕು. ಮೊಸರು ಏನು ಬೇಕು? ಕಡಗೋಲು ಬೇಕು. ಆ ಕಡಗೋಲು ಯಾವುದು ಗೊತ್ತಾ? ನನ್ನ ಮನಸ್ಸು. ನನ್ನ ಮನಸ್ಸು ನಿನ್ನ ಅಧೀನದಲ್ಲಿದೆ. ಮನವನಿತ್ತರೆ ತನ್ನ ಅವನ ಎಲ್ಲ ಮನದೊಳಗೆ ತಾನಿಪ್ಪ. ಮನವೆಂದೆನಿಸಿಕೊಂಬನು ಮನದ ವೃತ್ತಿಗಳ ಅನುಸರಿಸಿ ಭೋಗಂಗಳೀವನು ತ್ರಿವಿಧ ಚೇತನಕ್ಕೆ. ಮನಸ್ಸಿನಲ್ಲಿರ್ತಾನೆ, ಮನಃಪ್ರೇರಕನಾಗಿದ್ದಾನೆ, ಮನೋನಿಯಾಮಕನಾಗಿದ್ದಾನೆ, ಮನವನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ನನ್ನ ಮನಸ್ಸೆಂಬ ಕಡಗೋಲು ನಿನ್ನ ಕೈಯಲ್ಲದೆ ಸ್ವಲ್ಪ ಪ್ಲೀಸ್ ಕೊಡು. ಕೊಟ್ಟರೆ ನನ್ನ ಬುದ್ಧಿ ಎಂಬ ಗಡಿಗೆಯಲ್ಲಿ ತುಂಬಿದ ಜ್ಞಾನವೆಂಬ ಮೊಸರನ್ನು ಕಡಿದು ಬೆಣ್ಣೆ ತೆಗಿತೀನಿ, ನಿಂಗೆ ಕೊಡ್ತೀನಿ, ಪ್ಲೀಸ್ ಕೊಡು. ತಕ್ಷಣ ನಂಗೆ ಬೆಣ್ಣೆ ಕೊಡ್ತೀನಿ ಅಂತ ಅಂದ ಕೂಡಲೇ ಕೃಷ್ಣ ಕೊಡ್ತೀಯಾ ಅಂದ ಭೀಮ. ಅವನೇನು ಮಾಡಿದ? ಸರಿ ತಗೋ, ನಿನ್ನ ಮನಸ್ಸು ಕೊಟ್ಬಿಟ್ಟು ಕಡಿದೀನಿ, ಏನು ಮಾಡ್ತೀವಳು. ಕಡಿದ್ರು, ಬೆಣ್ಣೆ ಬಂತು. ಯಾವುದು? ಭಕ್ತಿ ಎಂಬ ಬೆಣ್ಣೆ ಬಂತು. ಮತ್ತೆ ಏನು ಹೇಳಿದಪ್ಪ ಕೊಡ್ತೀನಿ ಅಂತ ಹೇಳಿದೆಲ್ಲ, ಫಸ್ಟ್ ಕೊಡೋದು ನನ್ನ ಕೈಯಾಗತ್ತದೆ. ಯಾರು? ಕೃಷ್ಣ ಕೇಳಿದ. ಹಾಂ ಕೊಡ್ತೀನಿ, ಸೊ ಆದರೆ ನಮ್ಮದೊಂದು ಸಿದ್ಧಾಂತ ಅದೆ, ಪ್ಲೀಸ್ ಅಪಾರ್ಥ ಮಾಡ್ಕೋಬೇಡ, ಸ್ವಲ್ಪ ವೆಯ್ಟ್ ಮಾಡು. ಏನು 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 ಮತ್ತೆ ಸಿದ್ಧಾಂತ ವಾರಾಯ ನಿಂದೇನದು? ಅಣ್ಣನ ಒಡಗೂಡಿ ಬಾರೈ ಸವಿ ಬೆಣ್ಣೆಯ ಮೂದ್ಯ ಮೆಲ್ಲುವಿರಂತೆ. ಕೈಯ ಬೆಣ್ಣೆ ಹಿಡ್ಕೊಂಡಿದ್ದಾರೆ. ಈ ಸವಿಯಾದ ಬೆಣ್ಣೆಯ ಮುದ್ದೆಯನ್ನು ನಿಂಗೆ ಕೊಡ್ತೀನಿ, ಆದರೆ ನೀನೊಬ್ಬರೇ ಬಂದರೆ ಕೊಡೋದಿಲ್ಲ. ಯಾರೊಟ್ಟಿಗೆ ಬರಬೇಕು? ಅಣ್ಣನ ಒಡಗೂಡಿ ಬಾರೈ. ಅಣ್ಣ ಅಂದರೆ ಯಾರು? ಸಾಮಾನ್ಯವಾಗಿ ಅರ್ಥ ಆತನಿಗೆ ಏನಾಗ್ತದೆ? ಕೃಷ್ಣನ ಅಣ್ಣ ಯಾರು? ನಿಮ್ಮ ಬಲರಾಮನನ್ನು ಕೂಡ್ಕೊಂಡು ಬಾ. ಅದಲ್ಲ, ಇದೆಲ್ಲ ಆಧ್ಯಾತ್ಮ. ನಾನು ಅಣ್ಣನ ಭಾಳ ಗಮನದಲ್ಲಿಡ್ರಿ ವ್ಯಾಸರಾಜರ ಪ್ರಯೋಗ. ಅಣ್ಣನ ಒಡಗೂಡಿ ಬಾರೈ ಅಂದರು ಅಂದರೆ ನಿಮ್ಮಣ್ಣನೊಟ್ಟಿಗೆ ಬಾ ಅಂತ ಹೇಳಿಲ್ಲ, ಅಥವಾ ಬಲರಾಮನೊಟ್ಟಿಗೆ ಬಾ ಅಂತ ಹೇಳಿಲ್ಲ. ಅಣ್ಣನ ಒಡಗೂಡಿ, ನಿನ್ನ ಅಣ್ಣ ಅಲ್ಲ, ನನ್ನ ಅಣ್ಣನೊಟ್ಟಿಗೆ ಬಾ. ನಿನ್ನ ಅಣ್ಣ ಯಾರು ಮಹಾರಾಜ? ಅದಕ್ಕೆ ನನ್ನ ಅಣ್ಣನ ಮಾತರ್ಮೇ ಮಾತರಿಶ್ವನ್ ಪಿತರದಲ ಗುರೋ ಭ್ರಾತರ್ ಇಷ್ಟಪ್ತ ಬಂಧೋ. ನಮ್ಮ ಅಣ್ಣ ಭ್ರಾತ. ಅಣ್ಣ ಯಾರು? ವಾಯುದೇವರು. ನಾವು ಏನು ಸಮರ್ಪಣೆ ಮಾಡಿದರೂ ಕೂಡ ನೇರವಾಗಿ ನಿಮಗೆ ಸಮರ್ಪಣೆ ಮಾಡೋದಿಲ್ಲ. ನಾವು ಹೇಗೆ ಮಾಡ್ತೀವಿ? ನಮ್ಮ ಆಚಾರ್ಯರು ಒಂದು ಸಿದ್ಧಾಂತ ಕೊಟ್ಟಿದ್ದಾರೆ. ನಮ್ಮ ಭಾರತೀಯರ ಸಂಸ್ಕೃತಿ ಅಂತ ಗುರುಗಳ ದ್ವಾರ ಎಲ್ಲವೂ ಸಮರ್ಪಿತವಾಗಬೇಕು. ನಮ್ಮ ಗುರುಗಳು ನಮ್ಮ ಪಾಲಿಗೆ ಅಣ್ಣ ಜೀವೋತ್ತಮ ಯಾರು? ವಾಯುದೇವರು. ಅಣ್ಣನ ಒಡಗೂಡಿ ಬಾರೈ ಅಂದರೆ ವಾಯುದೇವರನ್ನ ಕರ್ಕೊಂಡು ಬಾ. ವಾಯುದೇವರ ಕೈಯಲ್ಲಿ ಕೊಟ್ಟು ಆ ವಾಯುದೇವರು ನಿಂಗೆ ಕೊಡ್ತಾನೆ. ನಾನು ನೇರವಾಗಿ ನಿನ್ನ ಕೈಯಲ್ಲಿ ಇಡೋದಿಲ್ಲ. ಅಣ್ಣನ ಒಡಗೂಡಿ ಬಾರೈ ಸವಿ ಬೆಣ್ಣೆಯ ಮೂದ್. ಬಹಳ ಬೇಡ, ಎಷ್ಟು ಸುಂದರವಾದ ಶಬ್ದ. ಕೃಷ್ಣ ಕೇಳಿದ, ನಿನ್ನ ಜ್ಞಾನ ಅದಲ್ಲ, ಆ ಜ್ಞಾನದಿಂದ ಭಕ್ತಿ ಎಂಬ ಬೆಣ್ಣೆ ತೆಗೆದಿಯಲ್ಲ, ಆ ಬೆಣ್ಣೆ ಟೇಸ್ಟ್ ಆಗದನ? ಅದು ಗಟ್ಟಿಯಾಗದನ? ಇಲ್ಲಪ್ಪ, ಭಾಳ ಟೇಸ್ಟಿಯಾಗಿದೆ. ಈಗ ನನ್ನ ಜ್ಞಾನದಿಂದ ನೀನು ಕೊಟ್ಟ ನನ್ನ ಮನಸ್ಸೆಂಬ ಕಡಗೋಲಿನಿಂದ ಕಡದ ಮೊಸರನ್ನು ಕಡ್ದಿನಲ್ಲ, ಅದರಿಂದ ಬಂಡ ಭಕ್ತಿ ಎಂಬ ಬೆಣ್ಣೆ ಅದಲ್ಲ, ಸವಿಯಾಗದೆ ಬಹಳ ಟೇಸ್ಟಿಯಾಗಿದೆ, ಬಹಳ ಮಧುರವಾಗದೆ ತಗೋ. ಬರೇ ಮಧುರವಾಗಿದ್ದರೆ ಪ್ರಯೋಜನ ಇಲ್ಲ. ಶಿಥಿಲ ಇದ್ದರೆ ಅಂದರೆ ಶಿಥಿಲದ ಅರ್ಥ ಆಯ್ತಲ್ಲ, ನಮ್ಮ ಭಕ್ತಿ ಎಲ್ಲ ಹಾಗೆ ಕೈಯಾಗಿಕೊಂಡು ಜಾರಿ ಹೋಗ್ಬಿಡ್ತದೆ. ಜಾರಿ ಹೋಗಬಾರ್ದು, ಮುದ್ದೆ ಆಗಿರಬೇಕು, ಗಟ್ಟಿಯಾಗಿರಬೇಕು. ಆ ಬೆಣ್ಣೆ ಶಿಥಿಲವಾಗಬಾರ್ದು. ನಮ್ಮ ಭಕ್ತಿ ಎಲ್ಲ ಶಿಥಿಲ ವಿಚ್ಛಿತ್ತಿ ಉಳ್ಳದ್ದು. ಅಂದರೆ ನಮಗೇನು ಕೆಲಸ ಆಗಬೇಕೋ ಆ ಕೆಲಸ ಆಯಿತು ಅಂದರೆ ರಾಯರ ಮೇಲೆ ಭಕ್ತಿ ಹೋಗಿಬಿಡ್ತದೆ. ಸತ್ಯನಾರಾಯಣ ವ್ರತ ಯಾಕೆ ಮಾಡ್ತೀರಿ? ನನ್ನ ಮಗಳ ಮದುವೆಯಾದರೆ ಸತ್ಯನಾರಾಯಣ ವ್ರತ. ಮಗಳ ಮದುವೆ ಆಯಿತು, ಆ ಸತ್ಯನಾರಾಯಣ ವ್ರತ ನನ್ನ ಮಿತ್ರರು ಸದಾನಂದ ಈ ರಹಸ್ಯಗಳನ್ನೇ ಹೇಳಿದರು ನಂಗೆ. ಮದುವೆ ಆಯಿತು, ಅದು ಕತ್ತಿಗಳವರು ನೋಡ್ರಿ, ಒಬ್ಬ ವೈಶ್ಯ ಮಾಡಿದ, ಬೇಡಿಕೊಂಡ್ರು ನನ್ನ ಮಗಳಿಗೆ ಮಗಳು ಹುಟ್ಟಿದರೆ ನೀನು ಸತ್ಯನಾರಾಯಣ ವ್ರತ. ಮಗಳು ಹುಟ್ಟಿದ್ಲು, ಮತ್ತ ಬಿಟ್ಟು ಕೃಷ್ಣಾರ್ಪಣ ವಸ್ತು. ಮತ್ತೆ ಆ ಪಾಪ ಹೆಂಡತಿ ಒಳ್ಳೆ ಪುಣ್ಯಾತ್ಮ ಹಾಕಿ, ಅದೇ ಎಲ್ಲ ಕಡೆ ಹೆಣ್ಣಂದರೆ ಮಾರ್ಗದರ್ಶಕರು. ಅವಳು ರಿಪೇರ್ ಏನ್ರಿ ಬೇಡಿಕೊಂಡಿವಿ ಮಗಳು, ಕೊನೆಗೆ ಮಗ ಮದುವೆ ಕಾಲಕ್ಕೆ ಮಾಡ್ತಿ. ಅದೂ ಮಾಡಲಿಲ್ಲ, ಅದು ಬಿಟ್ಬಿಡಿ. ಅದು ಹುಟ್ಟಿದ ಮೇಲೆ, ಸ್ವಾಮಿ ನಾವು ಸತ್ಯನಾರಾಯಣ ವ್ರತ ಯಾಕೆ ಮಾಡ್ತೀವಿ? ನಮಗೊಂದು ಫಲ ಸಿಕ್ಕರೆ, ನನ್ನ ಮಗನಿಗೆ ಉದ್ಯೋಗ ಸಿಕ್ಕರೆ, ನನ್ನ ಮಗನಿಗೆ ಮದುವೆ ಆದರೆ, ನನ್ನ ಮಗಳಿಗೆ ಮಕ್ಕಳಾದರೆ ನಾನು ಮಾಡ್ತೀನಿ. ಅದು ಮಾಡಿಬಿಡ್ತೀವಿ, ಆಮೇಲೆ ಮತ್ತೆ ಸತ್ಯನಾರಾಯಣ ಹೆಸರೇ ಎತ್ತೋದಿಲ್ಲ, ಅವನ ಬಗ್ಗೆ ಚಿಂತನೆ ಬರೋದಿಲ್ಲ. ಅದ ಕಾರಣ ನಮ್ಮ ಭಕ್ತಿ ಸತ್ಯನಾರಾಯಣನ ಭಕ್ತಿ ಅಂತ ಅದು ಅಂದರೆ ಫಲಾಪೇಕ್ಷೆಯಿಂದ ಕೂಡಿಕೊಂಡಿರ್ತಕ್ಕಂಥದ್ದು, ಅದಾಗಬಾರ್ದು.
ಮುದ್ದೆಯಾಗಿರಬೇಕು, ಅದು ಶಿಥಿಲವಾಗಿರಬಾರ್ದು. ಸ್ವಲ್ಪತ್ ಮಾಡಿದೆ ನಮ್ಮದು ಚೋಟು ಗೇಣು ಅಂತ ಭಕ್ತಿ ನಮ್ಮ ನಮ್ಮ ಭಕ್ತಿ ಚೋಟು ಗೇಣು ಇರಬಾರ್ದು. ಎಷ್ಟಿರಬೇಕದು? ಅದು ಇರಬೇಕದು, ಅದು ಅದು ಅದಕ್ಕೆ ಮಿಚ್ಚಿತ್ತು ಇರಬೇಕು. ಹನುಮಪ್ಪನ ಬಾಲ ಇದ್ದಾಗಿರಬೇಕು, ಹನುಮಪ್ಪನ ಬಾಲ ಹೋಗ್ತಾ ಇರ್ತದೆ. ಎಷ್ಟು ಬೇಕಾದ್ರೆ ಆಡೋದು, ಎಷ್ಟು ಅದ್ರ ಎಂಡ್ ಯಾರಿಗೂ ಗೊತ್ತಾಗೋದಿಲ್ಲ. ಸಮುದ್ರದ ದಂಡೆ, ಪ್ರಳಯೋದಧಿಯ ದಂಡೆ ಹೇಗೆ ಕಾಣಿಸೋದಿಲ್ವೋ ಹಾಗೆ ನಮ್ಮ ಭಕ್ತಿ ಅದು ಇಲ್ಲಿಗೆ ಮುಗಿತು ಅಂತ ನಿರ್ಮಾಣ. ಅದು ನೀನು ಎಲ್ಲಿವರೆಗೆ ಇರ್ತೀಯೋ, ನಿನ್ನ ಅಸ್ತಿತ್ವ ಎಲ್ಲಿವರೆಗೋ ಅಲ್ಲಿವರೆಗೆ ಭಗವಂತನ ಭಕ್ತಿ ನಮ್ಮಲ್ಲಿ ವ್ಯಾಪಕಿರಬೇಕು. ಅದಕ್ಕೆ ಹೇಳ್ತಾರೆ, ಸವಿ ಬೆಣ್ಣೆಯ ಮುದ್ದೆಯ ಮೆಲ್ಲುವೀರಂತೆ. ಆಮೇಲೆ ಕೆರೆ ಅಣ್ಣನ ಒಡಗೂಡಿ ಬಾರೈ, ಸವಿ ಬೆಣ್ಣೆಯ ಮುದ್ದೆಯ ಮೆಲ್ಲುವಿರಂತೆ. ಬಣ್ಣದ ಸರಗಳ ಬರದಲ್ಲ ಯಾರಿಗೆ? ಒಬ್ಬರಿಗೆ ಬರುವಲ್ದ? ಪುಸ್ತಕದಲ್ಲಿಲ್ಲ. ನಾನು 80 ಮುದುಕ ಮರ್ತು ಬಿಟ್ಟಿನಿ, ನಂಗೆ ವಯಸ್ಸು ಕಮ್ಮಿ ಆಯಿತು. ಆಯಿತು. ಸೊ ಅಲ್ಲಿ ಹೇಳ್ತಾರೆ, ಗುಣಗಳೆಂಬ ಹಾರಗಳನ್ನು ನಿನ್ನ ಕಲ್ಯಾಣ ಗುಣಗಳು ಅಂತ ಏನವ ಅವನ್ನೇ ಒಂದು ಹಾರವನ್ನಾಗಿ ಮಾಡಿ ನಿನ್ನ ಕೊರಳಿಗೆ ಹಾಕ್ತೀನಿ, ದಯಮಾಡಿ ಬಾ. ಕೊಡಗೋಲ ತಾರಣ್ಣ ಚಿನ್ನ. ಎರಡನೇ ನುಡಿಯಲ್ಲಿ ಹೇಳ್ತಾರೆ, ಪುಟ್ಟ ಬಚ್ಚಿಯ ತ ಅಲ್ಲಿ ಎರಡನೇ ನುಡಿ ನೋಡ್ರಿ. ಆಮೇಲೆ ಹೋದ್ಮೇಲೆ ನನ್ನ ಮನಸ್ಸೆಂಬ ಬಂಗಾರದ ತೊಟ್ಟಿಲಲ್ಲಿ ನಿನ್ನನ್ನು ಹಾಕ್ತೀನಿ, ನಿನ್ನನ್ನಿಟ್ಟು ತೂಗುತ್ತೀನಿ. ನನ್ನ ಮನಸ್ಸದಲ್ಲ, ನಿನ್ನ ಅನುಗ್ರಹ. ಈಗ ನಿಮ್ಮ ಮನಸ್ಸು ಅಂದರೆ ನಿಮ್ಮದಲ್ಲ, ನಂದು. ನನ್ನ ಮನಸ್ಸು ಹೇಗದೆ ಅಂದರೆ ನನ್ನ ಮನಸ್ಸು ಕೂಡ ತೊಟ್ಟಿದೆ, ಅದು 26 ಕಡೆ ತುಕ್ಕೇತಾ ಇರ್ತದೆ. ದರಿದ್ರ ಈ ಮನಸ್ಸು ತೂಗುತ್ತದೇ ಇಲ್ಲ, ಒಂದು ಕಡೆ ನಿಂತಿರೋದಲ್ಲ, ಒಂದು ದೃಢವಾಗಿದೆ. ತೊಟ್ಟಲು ನಿಂತ್ಕೊಂಡಿರ್ಬೇಕಿರ್ತದೆ. ಇಲ್ಲ, ತೊಟ್ಟಲು ಸ್ವಭಾವ ಎಂತಂದರೆ ಹಿಂಗೆ ತೂಗಿಬಿಟ್ಟಿದ್ರೆ ಸರ್ರ 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 ಅಂತ ಹೀಗೆ 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 ಹೋಗ್ತಾ ಇರ್ತಾನೆ. ಎಕ್ಸಲೆಂಟ್. ಪುಟ್ಟ ಅಣ್ಣ ಮುದ್ದೆ ಕೊರಳ ಬಣ್ಣದ ಸರವನ್ನು ಕೊರಳಲ್ಲಿಗಾಗುವೆ, ಚಿನ್ನರೊಡನೆ ಆಡ ಹೋಗುವಿಯಂತೆ. ಬಣ್ಣದ ಸರಗಳು ಅಂದರೆ ನಿನ್ನ ಗುಣಗಳು. ಗುಣಗಳು ಎಂಬುದೇನದಲ್ಲ, ಅದು ಬಣ್ಣ ಬಣ್ಣ ಬಣ್ಣದ ಭಗವಂತನ ಗುಣಗಳು, ಅನಂತ ಗುಣಗಳು. ಅವನ್ನೇ ನಿನ್ನ ಕೊರಳಿಗೆ ಹಾಕ್ತೀನಿ ಅಂದರೆ ನಿನ್ನ ಗುಣಗಳನ್ನೇ. ಯಾರು ಕೊರಳಿಗೆ ಅಂತಂದಿಲ್ಲ ಸರ್, ತನ್ನ ಕೊರಳಿಗೆ ಕೂಡ ನಿನ್ನ ಗುಣಗಳನ್ನು ನನ್ನ ಕೊರಳಿಗೆ ಹಾಕೋತೀನಿ, ಇಲ್ಲ ಅವನ ಕೊರಳಿಗೆ ಹಾಕ್ತೀನಿ. ಉದ್ಗಾರ ಮಾಡೋದು ಬಹಳ ವೇಷ ಹಾಕ್ತೀನಿ. ಚಿಣ್ಣರೊಡನೆ ಆಡ ಹೋಗುವಿ ಅಂತ ಏನು ಮಧುರವಾದ. ಚಿಣ್ಣರು ಯಾರು? ಮಕ್ಕಳು. ಯಾರವರು? ನಿನ್ನ ಮಕ್ಕಳು ಯಾರು ಗೊತ್ತಾ? ತತ್ವಾಭಿಮಾನಿ ದೇವತೆಗಳು. ಆ ತತ್ವಾಭಿಮಾನಿ ದೇವತೆಗಳೊಟ್ಟಿಗೆ ಆಡ ಹೋಗುವಿ ಅಂತೆ. ಎಲ್ಲಿ ಆಡೋದು? ಈ ನನ್ನ ದೇಹ ಎನ್ನುವ ಪಟ್ಟಣದಲ್ಲಿ ಆಟ ಆಡಿಕೊಳ್ಳೋಕೆ ಹೋಗು. ಇದೇ ನಂದನವ, ಇದೇ ಬೃಂದಾವನ, ಇದೇ ಗೋಕುಲ. ಈ ಗೋಕುಲದಲ್ಲಿ ನೀನು ನಿನ್ನ ಮಕ್ಕಳೆನಿಸಿದ ತತ್ವಾಭಿಮಾನಿ ದೇವತೆಗಳೊಟ್ಟಿಗೆ ಆಡ ಹೋಗುವಿ ಅಂತೆ. ನನ್ನ ಮಾಡಬೇಕಲ್ಲವನು. ಕಣ್ಣಲ್ಲಿ ನಿಂತ್ಕೊಂಡು ಸೂರ್ಯನೊಟ್ಟಿಗೆ ಆಟ ಆಡಬೇಕು, ಕಿವಿಯಲ್ಲಿ ದಿಗ್ದೇವತೆಗಳಲ್ಲಿ ನಿಂತ್ಕೊಂಡು ಆಟ ಆಡಬೇಕು. ಎಲ್ಲ ಅವಯವಗಳಲ್ಲಿ ತತ್ವಾಭಿಮಾನಿಗಳು ಅವರ ಒಳಗೆ ತಾನು ನಿಂತ್ಕೊಂಡು ಆಟ ಆಡಬೇಕು. ನೀವು ಹೋಗುವಿ ಅಂತೆ. ಎರಡನೇದು ಎಷ್ಟು ಸುಂದರ ಅಂದರು, ಪುಟ್ಟ ಬಚ್ಚೆಯ ತಂದು ನಿನ್ನಯ ನಿನ್ನಯ ಚಿನ್ನದ ತೊಟ್ಟಿಲ ಕಾಲಿಗೆ ಕಟ್ಟಿಸುವೆ. ಭಾಳ ಬೇಷದ. ಎಷ್ಟು ಸುಂದರ ಅದಂದರೆ ನಮ್ಮ ಮನಸ್ಸದಲ್ಲ, ಅದು ತೊಟ್ಟಿಲು. ತೊಟ್ಟಿಲಿಗೆ ಹೋಲಿಸ್ತಾರೆ. ಯಾಕೆ ತೊಟ್ಟಿಲಿಗೆ ಹೋಲಿಸ್ತಾರೆ ಅಂದರೆ ಅದು ಚಂಚಲ, ಹಿಂಗೆ ಆಡ್ತಾ ಇರ್ತಾರೆ. ಅದು ನಮ್ಮ ಎಲ್ಲ ತೊಟ್ಟುಗಳು ನಿಮ್ಮದಲ್ಲ. ನನ್ನ ತೊಟ್ಟಿ, ನನ್ನ ಮನಸ್ಸೆಂಬ ತೊಟ್ಟಿಲು ಎಂತಾದರೆ ಕಬ್ಬಣದ ತೊಟ್ಟಿಲು. ಆ ಕಬ್ಬಣದಲ್ಲಿ ಕೂಡ ತುಕ್ಕಿ ಹಿಡಿದ ಕಬ್ಬಣದ ತೊಟ್ಟಿಲು ನಂದು. ಆದರೆ ದಾಸರು ವ್ಯಾಸರಾಜರು ಹೇಳ್ತಾರೆ, ಅನುಗ್ರಹ ನಿಂದು ಅಂದರೆ ನಾವು ನಮ್ಮ ಮನಸ್ಸನ್ನು ನನ್ನ ಮನಸ್ಸು ನನ್ನ ಮನಸ್ಸು ಅಂತ ಮಾಡಿಕೊಂಡು ಕೂತೀವಿ. ಆದ ಕಾರಣ ನನ್ನ ಮನಸ್ಸೇನಾಗಿದೆ? ಕಬ್ಬಣದ ತೊಟ್ಟಿಲಾಗಿದೆ. ಬರೇ ಕಬ್ಬಣದ ತೊಟ್ಟಿಲಾಗಿಲ್ಲ, ತುಕ್ಕು ಹಿಡಿದ. ತುಕ್ಕು ಅಂತ ಅರ್ಥ ಆಯ್ತಲ್ಲ, ತುಕ್ಕು ಹಿಡಿದ ಕೆಟ್ಟು ಹೋಗಿರತಕ್ಕಂಥ ತೊಟ್ಟಿಲಾಗಿದೆ. ಆದರೆ ಈ ಮನಸ್ಸನ್ನು ನಂದು ಅಂದುಕೊಳ್ದಿದ್ರೆ ನಿಂದು ಅಂದ್ಬಿಟ್ರೆ ಯಾರ್ದು? ಸ್ವಾಮಿ ನಿನ್ನ ಮನಸ್ಸು ಅಂದರೆ ಬಂಗಾರ ತೊಟ್ಟಲಾಗ್ಬಿಡ್ತದೆ. ನಿನ್ನ ಮನಸ್ಸು ಅಂದರೆ ಏನಾಗ್ತದೆ? ಬಂಗಾರ ತೊಟ್ಟಲ. ನಿನ್ನಯ ಮನಸ್ಸೇನದಲ್ಲ, ಅದು ಬಂಗಾರದ ತೊಟ್ಟಲು. ಅದಕ್ಕೆ ನಿನ್ನನ್ನು ಮಲಗಿಸ್ತೀನಿ. ಅದಕ್ಕಿಂತ ಮುಂಚೆ
ಅದಕ್ಕೆ ಪುಟ್ಟ ಬಚ್ಚಿ ಅಂತಂದು ಆ ಇವತ್ತು ಪ್ರಿಂಟ್ ಆದ ಪುಸ್ತಕಗಳು ತೆಗೆದು ನೋಡ್ರಿ ಬಚ್ಚ ಏನೇನೋ ಒಬ್ಬೊಬ್ಬರು ಅಂತ ಬರೆದಿಟ್ಟಾರೆ ಬಚ್ಚಿ ಅಂದರೆ ಡಿಕ್ಷನರಿಯ ಪ್ರಕಾರ ಸಣ್ಣ ಮುದ್ದಾದ ಕರುವು ಆಕಳ ಕರು ಅದಲ್ಲ ಆಕಳ ಕರು ಏನಂತಾರೆ ಬಚ್ಚಿ ಪುಟ್ಟ ಹಿಂದಿಯಲ್ಲಿ ಬಚ್ಚಿ ಅಂದರೆ ಅದೇ ಕೂಸು ಅಂತಾರೆ ಬಚ್ಚಿ ಬಚ್ಚ ಅಚ್ಚ ಬಚ್ಚ ಬಚ್ಚಿ ಅಂತ ಚಿನ್ನ ಪುಟ್ಟ ಬಚ್ಚಿಯ ತಂದು ಸಣ್ಣದಾದ ಭಾಳ ವ್ಯಾಸರಾಜರದು ಇದು ಎಷ್ಟಾದರೂ ಹೇಳಿಕೊತ ಕೊಡ್ಬೋದು ನಾಳೆ ಟ್ರೈ ಮಾಡ್ತೀನಿ ನಾಳೆ ಇವತ್ತು ನನಗೆ ವ್ಯಾಸರಾಜರು ಬಂದಾರ ಆದ ಕಾರಣ ನಾನಂತೂ ವ್ಯಾಸರಾಜರು ಬಂದಾರೆ ಅಂತಲೇ ಚಿಂತನೆ ಮಾಡೋದು ನೀವೇನು ಚಿಂತನೆ ಮಾಡ್ಕೋತಾರೆ ನಿಮ್ದು ಏನದು ನೀವು ಮಾಡಿಕೊಟ್ಟು ಯಾಕಂದರೆ ಅವರು ವೈಸ್ ಚಾನ್ಸಲರಾಗಿದ್ದಾಗ ಅವರನ್ನು ನೋಡಿ ನಾನು ಅಮ್ಮ 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 ಹರೇ ಶ್ರೀನಿವಾಸ ವೈಸ್ ಚಾನ್ಸಲರಾಗಿದ್ದಾಗ ನಾನು ಅವ್ರು ನೋಡೀನಿ ಅವರು ನಾನು ಇಬ್ಬರು ಕಲಿತು ಒಂದೇ ವೇದಿಕೆಯ ಮೇಲೆ ಕೂತ್ಕೊಂಡು ಮ್ಯೂಸಿಕ್ ಕಾಲೇಜಿನಲ್ಲಿ ಏನು ಮಾತು ಇವತ್ತು ಅವರು ವಾದರ ವ್ಯಾಸರಾಜರ ಪ್ರತಿಬಿಂಬ ನಾವು ಕೆಲಸಕ್ಕೆ ಬಾರದೆ ಇರತಕ್ಕಂಥ ನಾಯಿ ಮರಿಗಳಿದ್ದಾಗ ನಾವು ಇರುವಲ್ದಾಕೆ ಅಲ್ಲಿ ಅದರನ್ನು ಚಿಂತನೆ ಮಾಡೋಣ ಅವ್ರು ಹೇಳ್ತಾರೆ ಪುಟ್ಟ ಬಚ್ಚಿ ಅಂತಂದು ಬಚ್ಚಿ ಅಂತಂದರೆ ಆಕಳ ಕರು ಅಟ್ಟೆ ಅಂದರೆ ಸಾಕಲ್ವ ಪುಟ್ಟ ಭಾಳ ಮುದ್ದಾದ ಸಣ್ಣ ಪುಟ್ಟ ಅಂಬೋ ಶಬ್ದ ಏನದಲ್ಲ ಅದು ಸಣ್ಣದು ಅಂತ ಅಂಬೋದು ಸಹಜ ಅದು ಸಣ್ಣ ಕರು ಅಂತ ಪುಟ್ಟ ಮಗು ಅಂದರೆ ಸಣ್ಣ ಮಗು ಬಟ್ ಬರೀ ಮಗು ಅಂದರೆ ಸಾಕಲ್ವ ಅದು ಸಣ್ಣದೇ ಇರ್ತದೆ ಆದರೆ ಪುಟ್ಟ ಅಂಬೋದ್ರೆ ಅಂದರೆ ಅಲ್ಲಿ ಮುದ್ದು ಅಂದರೆ ಬಹಳ ಮುದ್ದಾದ ಕೂಸಿ ಏನಂತಾರೆ ನಮ್ಮ ಪುಟ್ಟ ಬಚ್ಚ ಪುಟ್ಟ ಮರಿ ಅಂತಾರೆ ಹಾಗೆ ದಾಸರು ವ್ಯಾಸರಾಜರು ಹೇಳ್ತಾರೆ ಪುಟ್ಟ ಬಚ್ಚೆ ಸಣ್ಣ ಮುದ್ದಾದ ಕರುವನ್ನು ತಂದು ಕಟ್ತೀನಿ ಈ ಸಣ್ಣ ಅಂತ ಯಾಕೆ ಕಟ್ಟಬೇಕು ಅಂದರೆ ನನ್ನ ವೈರಾಗ್ಯ ಬ್ರಹ್ಮದೇವರ ವೈರಾಗ್ಯ ಅಂತ ಆಗಿಲ್ಲ ಬರ ಇದು ಸಡದು ಈಗಲೇ ಪ್ರಾರಂಭ ಆಗಿದೆ ಅಂದರೆ ಈಗಲೇ ಸಂಸಾರದಲ್ಲಿ ವಿರಕ್ತಿ ಬಂದರೆ ಈ ಸಂಸಾರ ಬೇಡ ನಿನ್ನಲ್ಲಿ ವಿರಕ್ತಿ ನಿನ್ನಲ್ಲಿ ಆಸಕ್ತಿ ಬರಬೇಕು ಅಂತ ನಿನ್ನ ಕಡೆ ನನ್ನ ಮನಸ್ಸು ಬಂದದೆ ಆದ ಕಾರಣ ನನ್ನ ವೈರಾಗ್ಯ ನನ್ನ ಸಣ್ಣ ಮರಿ ಆದರೆ ಮುದ್ದಾಗ್ಯದ ಭಾಳ ಬೇಯಿಸೋದು ಯಾಕೆ ಗೊತ್ತಾ ನಿನ್ನಲ್ಲಿ ಬಂದದ್ದು ನಮಗೆಲ್ಲ ವೈರಾಗ್ಯ ಇಲ್ಲಿ ಭಗವಂತರ ವೈರಾಗ್ಯ ಸಂಸಾರದಲ್ಲಿ ಆಸಕ್ತಿ ಇಲ್ಲ ವ್ಯಾಸರಾಜರು ಅಂತಾರೆ ನನ್ನ ಮನಸ್ಸು ನನಗೆ ವೈರಾಗ್ಯ ನಿನ್ನ ಸಂಸಾರದಲ್ಲಿ ಬಂದು ನಿನ್ನ ಕಡೆ ಹರಿತಾದ ಕಾರಣ ಸ್ವಾಮಿ ಪುಟ್ಟ ಬಚ್ಚಿಯ ತಂದು ನಿನ್ನ ಚಿನ್ನದ ತೊಟ್ಟಿಲಿ ಈ ಮನಸ್ಸು ನಂದಲ್ಲ ನಿಂದು ಆ ತೊಟ್ಟಿಲಿ ಕಡ್ತೀನಿ ಅಂತ ಹೇಳಿ ಕೊಂಡು ಹೇಳ್ತಾರೆ ಸಕ್ಕರೆ ತುಂಬಿದ ಬಟ್ಟಲ ನಿನಗಿವೆ ಸಾಕಿದು ಅಂತ ಹೇಳಿದರೆ ಈ ಬಟ್ಟಲು ಯಾವುದು ಇದೆ ನಮ್ಮ ದೇಹನೇ ಬಟ್ಟಲು ಅದರಲ್ಲಿ ಏನಾಗಬೇಕು ಜ್ಞಾನ ಭಕ್ತಿ ವೈರಾಗ್ಯಗಳೆಂಬ ಸಕ್ಕರೆಯನ್ನು ತುಂಬಬೇಕು ಅಂತ ಸಕ್ಕರೆ ತುಂಬಿದ ಈ ಬಟ್ಟಲನ್ನು ಈ ದೇಹವನ್ನು ನಿನ್ನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತೀನಿ ಸ್ವೀಕಾರ ಮಾಡಿ ನನ್ನನ್ನು ಉದ್ಧಾರ ಮಾಡು ಅಂತ ಕೇಳ್ಕೋತಾ ಕೊಳ ಕಡಗೋಲತಾರೆಂದ ಚಿನ್ನ ಮೊಸರೊಡೆದರೆ ಬೆಣ್ಣೆ ಬಾಗೋದು ಮುದ್ದು ರನ್ನ ಕಡಗೋಲ ತಾರೆನ್ನ ನಾಳೆ ಖಂಡಿತ ಎಲ್ಲರನ್ನ ಕೇಳ್ತೀನಿ ಅಂತ ನಾನು ಹೇಳೋದಿಲ್ಲ ಒಬ್ಬೊಬ್ಬರು ಒಂದು ದಿವಸ ಬರ್ತಾರೆ ಆದರೆ ನನಗೆ ಪರ್ಮನೆಂಟ್ ಆಗಿರ್ತಕ್ಕಂಥವ್ರು ನಾಲ್ಕು ಮಂದಿ ಇದ್ದಾರಲ್ಲ ನಿಮ್ಮನ್ನು ಮಾತ್ರ ಪ್ರಶ್ನೆ ನಾಳೆ ಕೇಳೇ ಕೇಳ್ತೇನೆ ಕೇಳೋಣ ನಾವು ಇಂಥದ್ರಲ್ಲೇ ಹೆಚ್ಚು ಚಿಂತನೆಯಲ್ಲಿ ಜೀವನ ಧನ್ಯ ಮಾಡೋದು ಅಮ್ಮ ಒಬ್ಬಾಕಿ ನನ್ನಿಬ್ಬರು ತಂಗಿಯಂದರು ಇನ್ಯಾರಿದ್ದಾರೆ ಆ ತಂಗಿ ಆ ಮಗಳು ಬಂದಾಳೆ ಆಕಿ ಇವಾಗ ಬಂದಾಳೆ ಇವತ್ತು ಅದು ಕಣದು ಅಲ್ಲಿ ಬಂದಾಳಲ್ಲ ಉಡುಪಿ ಕೃಷ್ಣ ಬಂದನು ನಾವೇನು ಹೇಳ್ತಿದ್ವಿರೋ ಇಷ್ಟವರೆಗೆ ಕೃಷ್ಣನ ಕಥೆ ಹೇಳ್ತಿದ್ವಲ್ಲ ಕೃಷ್ಣ ಕೃಷ್ಣ ಆಕಿ ಪುಣ್ಯಾತ್ಮಳು ಕೃಷ್ಣನ ಹತ್ರ ಇದ್ದು ಬಿಟ್ಟಾಳ ಉಡುಪಿಯಲ್ಲೇ ಒಂದು ಅಪಾರ್ಟ್ಮೆಂಟ್ ತೊಗೊಂಡು ಮೊನ್ನೆ ಹೋದಾಗ ನಮಗೆಲ್ಲ ಎಷ್ಟು ದೀಕ್ಷಾ ಹೆಣ್ಮಗಳಿಗೆ ಅಂದರೆ ಶ್ರೀನಿವಾಸ ಕಲ್ಯಾಣವನ್ನು ಈ ಕೆಲಸಕ್ಕೆ ಬಾರದೇ ಇರತಕ್ಕಂಥ ಪಾಪಿಯಿಂದೇ ಮಾಡಿಸ್ಬೇಕು ಅಂತ ನಿರ್ಣಯ ಮಾಡಿಕೊಂಡು ಕೌತಾಳಕ್ಕೆ ಬಂದಲ್ಲಿ ಎಲ್ಲ ಏನು ಎ ಟು ಜಡ್ ಅಂದರೆ ಏನಂತಾರಮ್ಮ ಕೃಷ್ಣ ಮೇಲೆ ಇಡ್ತೀವಲ್ಲ ಏನು ಜೀರಿಗೆ ಬೆಲ್ಲ ಜೀರಿಗೆ ಬೆಲ್ಲದ ಉಂಡಿಯಿಂದ ಹಿಡ್ಕೊಂಡು ಎ ಟು ಜಡ್ ಎಲ್ಲ ಪದಾರ್ಥಗಳನ್ನು ಕಾರಲ್ಲಿ ಹಾಕ್ಕೊಂಡು ಕಾರಲ್ಲಿ ಕೂಡಲಕ್ಕೆ ಗಂಡ ಆಂಟಿಗೆ ಬರೀ ಮಾತ್ರ ಕೂಡಲಕ್ಕೆ ಜಾಗ ಇಟ್ಕೊಂಡು ಬಂದು ಕೌತಾಳದಲ್ಲಿ ಅದ್ಭುತವಾದ ರೀತಿಯಲ್ಲಿ ಶ್ರೀನಿವಾಸ ಕಲ್ಯಾಣ ನಡೆಸಿ ಸಮರ್ಪಣೆ ಮಾಡಿ ಹೋದ ಪುಣ್ಯಾತ್ಮರು ಈಗ ನಾವೆಲ್ಲ ಏನು ಚಿಂತೆ ಮಾಡಿ ನಾನು ಹೇಳಿನಲ್ಲ ಆಕೆ ಬಂದಾಳಂದರೆ ಸಮ್ ಹೆಸರೇನು ಮರ್ತುಬಿಟ್ಟಿನಿ ಶುಭ ಆಕೆ ಶುಭ ಬಂದ ನಾನು ಅಂದ್ಕೊಂಬೋದಿಲ್ಲ ನಮ್ಮ ಶುಭ ಕೃಷ್ಣ ಬಂದ ಶುಭ ಬಂದಂತೆ ಹಾಂ ಶುಭ ಬಂದ ಶುಭ ಯಾಕೆ ಬಂತು ಅಂದರೆ ಶ್ರೀನಿವಾಸ ಕೃಷ್ಣ ಬಂದ ಉಡುಪಿ ಅಂತ ಕೂಡ ಕೃಷ್ಣನ ಸ್ಮರಣೆ ಬರಬೇಕಲ್ಲ ಕೃಷ್ಣನ ಬಗ್ಗೆ ಹೇಳ್ತಾ ಇದ್ವಿ ಕೃಷ್ಣನ ಊರಿನಲ್ಲೇ ವಾಸ ಮಾಡ್ತಾ ಕೃಷ್ಣನ ಪ್ರಸಾದವನ್ನು ಕೃಷ್ಣನ ದರ್ಶನವನ್ನು ಮಾಡಿಕೋತ ಜೀವನ ಧನ್ಯ ಮಾಡಿದ ಶುಭ ನನ್ನ ಮಗಳು ಬಂದಿದ್ದಾಳಲ್ಲ ಸೊ ಕೃಷ್ಣ ಬಂದಂತೆ ಆಯಿತು ಅಂತ ತಿಳ್ಕೋತ
ಆ ಪರಬ್ರಹ್ಮನ ಪಾದಾರವಿಂದ ಮಾಡ್ತಾ ಸಮಾಪ್ತಿ ಮಾಡೋಣ. ಮತ್ತೆ ನಾಳೆ ಒಂದು ದಿವಸ ನಮಗಿರ್ತಾರೆ. ಟ್ರೈ ಸಮಯ ಪರಿಮಳಾಚಾರ್ಯವರೆಲ್ಲ ನನಗೆ ಸಮಯ ಕೊಟ್ಟರು. ನಾ ಮತ್ತೆ ಪುನಃ ಮತ್ತೆ ನಾಳೆ ಮುಂಜಾನೆ ಕೂತ್ಕೊಂಡು ಈ ಚಿಂತನೆ ಮಾಡೋಣ ಅಂತ ಹೇಳ್ತಾ ಹರೇ ಶ್ರೀನಿವಾಸ. ಈಗ ನನ್ನ ಮಿತ್ರರು, ನಾನು ಮುಂದೆ 10 ನಿಮಿಷ ಜಾಸ್ತಿ ತಗೊಂಡೆ, ಕ್ಷಮ ಮಾಡಲಿ ಅಂತ. ಕರುಣಿಯಂಬೆ ಕರುಣಾಬ್ಧಿಯಂಬೆ ಶರಣು ಶರಣಂಬೆ ಸ್ವಾಮಿ ಶರಣು ಶರಣಂಬೆ ಪರಮ ಭಾಗವತರ ಅರಿಗಳ ತರಿದು ನರಕ ತಪ್ಪಿಸಿ ನಿಜಪುರ ಕೊಯ್ಯುವಿ ಎಂದು ಕರುಣಿಯಂಬೆ ಕರುಣಾಬ್ಧಿಯಂಬೆ ತಾಯಿಯಂಬೆ ಎನ್ನ ತವರೂರೆಂಬೆ ತ್ರಾಹಿ ತ್ರಾಹಿಯಂಬೆ ಬಾಯಂಬೆ ಮಾನವರ ಗಾಯ ಕಾಣಿಸುತ್ತಿರೆ ನೀ ಅಜಮಿಳಗಾಶ್ರಯವಿತ್ಯಂಬೆ ಕರುಣಿಯಂಬೆ ಕರುಣಾಬ್ಧಿಯಂಬೆ ಬಾಯಂಬೆ ಮಾನವರ ಗಾಯ ಕಳಿಸುತ್ತಿರ ನೀ ಅಜಾಮಿಳಗಾಶ್ರಯವಿತ್ಯಂದೇ ಕರುಣಿ ತಾತನೆಂಬೆ ಆದ್ಯಾತನೆಂಬೆ ನಾಥ ನಾಥಂಬೆ ಸ್ವಾಮಿ ಪಾತಕ ಕೌರವರಾತಂ ಕಬಿಡಿಸಿ ಸಂಪ್ರೀತಿಲಿ ಪಾಂಡವರ ಕಾಯ್ದಿಯಂದು. ಕೌರವರೇನೋ ಪಾತಕರು, ಪಾಂಡವರು ಸಜ್ಜನರು, ಅವ್ರನ್ನ ನೀನು ಕಾಪಾಡಿದೆ. ಆದರೆ ಇದು ಪಾಂಡವರಿಗೆ ಕೌರವರಿಗೆ ಶ್ರೀಕೃಷ್ಣನಿಗೆ ಇರುವ ಸಂಬಂಧ ಆಯಿತು, ನಮಗೇನು ಸಂಬಂಧ? ಕೌರವರು ಅಂದರೆ ಕು ಅಂದರೆ ಬಹಳ ಅರ್ಥಗಳವ, ಭೂಮಿ ಅಂತ ಅರ್ಥ ಅದು. ಕು ಅಂದರೆ ಕೆಟ್ಟ ಅಂತ ಅರ್ಥ, ರವ ಅಂದರೆ ಶಬ್ದ ಅಂತ ಅರ್ಥ, ಕೆಟ್ಟ ಶಬ್ದಗಳನ್ನು ಮಾತನಾಡುವವರು ಅಂತ ಅರ್ಥ. ನಾವು ಬೆಳಕರೆದಾಗಲಿಂದ ರಾತ್ರಿ ಪದ್ಮನಾಭಾಯ ನಮಃ ಅನ್ನೋವರೆಗೂ ಆಡೋ ಮಾತುಗಳಿದ್ದಾವಲ್ಲಮ್ಮ ಕುಸುಮ, ಅದರಲ್ಲಿ ಭಗವಂತನಿಗೆ ಸಂಬಂಧಪಟ್ಟ ಮಾತು ಎಷ್ಟಾಡಿದ್ದೀವಿ. ಲೌಕಿಕವಾದಂಥ ಕು ಕೆಟ್ಟ ಮಾತುಗಳು, ಅವ್ರನ್ನ ಬೈಯೋದು ಇವ್ರನ್ನ ಬೈಯೋದು ಅದು ಅದಿರಲಿ, ಅದು ಕೂನೇ, ಅದು ಕೆಟ್ಟದೆ. ಕು ಅಂದರೆ ಭೂಮಿಗೆ ಸಂಬಂಧಪಟ್ಟ ಅಂದರೆ ಲೌಕಿಕವಾದಂಥ ಮಾತುಗಳು ಎಷ್ಟಾಡಿದ್ವಿ ಲೆಕ್ಕ ಕೆಮ್ಮಣ್ಣು ನೋಡೋಣ ಎಷ್ಟು ಉಳಿತೇವಮ್ಮ. ಕೂರವ ಅಂದರೆ ನಾವು ಕೌರವರೇ ಹಾಕಿ ಕೂತ್ಕೊಂತೀವಿ. ಏನಮ್ಮ ದೇವರ ಮಾತು ದೇವರನ್ನು ಕುರಿತಾದ ನಮ್ಮ ಸಾರ್ ಹೇಳಿದ್ರಲ್ಲ, ಯಾರು ಮುನ್ಸಿಪಾಲ್ಟಿ ಕಸ ಬೆಳೆಯೋನು ಬಂದರೆ ಕೂಡ ಅವನಲ್ಲಿ ಭಗವಂತ ಅವನ ರೂಪದಲ್ಲಿ ಬಂದು ನನ್ನ ಮನೆ ಅಂಗಳವನ್ನು ಮುಂದೆ ಕ್ಲೀನ್ ಮಾಡ್ತಿದ್ದಾನಂತ ಅನ್ಕೊಂಬಷ್ಟು ಉದಾತ್ತವಾಗಿ ಹೋಗಬಲ್ಲಿವೆ. ಹೋದರೆ ಮತ್ತೆ ಇರ್ತೀವ ಇಲ್ಲಿ ಆಲೋಚನೆ ಮಾಡಿರಿ. ಕೂ ರವ ಲೌಕಿಕ ವಿಷಯಕ್ಕೆ ಸಂಬಂಧಪಟ್ಟ ರವ ಮಾತುಗಳೇ ಆಡ್ತೀವಿ. ನಾವೇನಾಗ್ತೀವಿ ಅವಾಗ ಕೌರವರಾಗ್ತೀವಿ. ತತ್ ಸಂಬಂಧಿ ಅಂದರೆ ಆದಿವೃದ್ಧಿ ಬರ್ತದೆ ಕೌರವರು. ಪಾಂಡವರು ಯಾರು? ಪಂಡ ಅಂದರೆ ಜ್ಞಾನ ಅಂತ ಅರ್ಥ. ಜ್ಞಾನಕ್ಕೆ ಸಂಬಂಧಪಟ್ಟವರು ಪಾಂಡವರು ಅಂತ ಅರ್ಥ. ನೀನು ಏನು ಮಾಡ್ತೀಯ ಅಂದರೆ ಪಾತಕ ಮಾಡಿದ ಕೌರವರನ್ನ ಅವರ ಆತಂಕವನ್ನು ಬಿಡಿಸಿ, ನೀನು ಬಿಡಿಸೋದು ನನ್ನ ವಿಷಯದಲ್ಲಿ ನಮ್ಮ ನಮ್ಮ ವಿಷಯದ ಯಾರಿಗವರು ಅನ್ಕೋಬೇಕು.
ನಾವೇನು ಅನ್ಕೊಂಡ್ಬಿಡ್ತೀವಿ ಅಂತಂದರೆ ಯಾರೋ ಬೇರೆಯವ್ರು ಇರ್ತಾರೆ ಅನ್ಕೊಂತೀವಿ. ಮೊನ್ನೆ ಯಾರೋ ಹೇಳಿದರು ಪತಿವ್ರತೆಯರ ವಿಷಯ, ಇವರೇ ಕೂತ್ಕೊಂಡು ನಾಲ್ಕು ಮಂದಿ ಹೇಳಿದ್ರಲ್ಲ ಪತಿವ್ರತೆಯರ ವಿಷಯ, ಗಂಡಗ ಭಾಳ ತಲೆನೋವು ಹೆಚ್ಚಾಗಿಬಿಟ್ಟದಂತಮ್ಮ, ಯಾರೋ ಒಬ್ಬರು ಮಹಾತ್ಮರು ಬಂದರು ಏನೇನು ರಿಪೇರಿ ಮಾಡಿಸಿದ್ರು ಕೃಷ್ಣನ ವಿಷಯದಲ್ಲಿ, ಇದನ್ನು ಹೋಲಿಸಿ ಒಬ್ಬ ಆಚಾರ್ಯರು ಉಪನ್ಯಾಸ ಹೇಳಿದರು. ಅದು ಆಯಿತು, ಅವ್ರು ಬಂದರು, ಏನು ಮಾಡ್ಬೇಕು ಸ್ವಾಮಿ? ಏನಿಲ್ಲಮ್ಮ, ಏನಿಲ್ಲ, ಪತಿವ್ರತೆ ತನ್ನ ಕೈಯಿಂದ ಒಂದು ಸಾರಿ ಆತನ ಹಣೆ ಮೇಲೆ ಕೈ ಇಟ್ಟುಬಿಟ್ಟು ಶ್ರೀಕೃಷ್ಣ ಶ್ರೀಕೃಷ್ಣ ಧನ್ವಂತರಿ ಅಂತ ಅಂದ್ಬಿಟ್ರೆ ಬೇಷ ಆಗಿಬಿಡ್ತದೆ ಅಂತ. ರಾತ್ರಿ 12 ಗಂಟೆ ಹೊತ್ತಾಗ್ಯದ, ಪತಿವ್ರತನ ಎಲ್ಲಿ ತರಲ್ ಸ್ವಾಮಿ ನಾನು ಇವಾಗ ಅಂತ. ತಾನೇ ಪತಿವ್ರತೆ ಅಂದರೆ ಅದೇನೋ ಬೇರೆ ಕಂಪನಿಲಿದ್ದ ಬಂದ ಟಿ ವಿನೋ ಇನ್ನೊಂದ ಇದೆಯೋ ಹಾಳಾಗ, ಆಕೇನು ಇನ್ನೊಬ್ಬರನ್ನ ಕನಸಿನಲ್ಲಿ ಕೂಡ ಬೇರೆ ಇದು ಮಾಡೋಕ್ಕೆಲ್ಲ, ಅತ್ತೆ ಮಾವ ಗಂಡ ತಂದೆ ತಾಯಿ ಅತಿಥಿ ಅಭ್ಯಾಗತೆ ದೇವರು ಇದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಹಾಗೆ ತಾನೇ ಬೇರೆ ನಾನು 12 ಗಂಟೆ ಆಯ್ತಾ ಪತಿವ್ರತನ ಎಲ್ಲಿದ್ದ ತಗೊಂಬರಲಿ ಸ್ವಾಮಿ ಅಂತ. ನಾವೇ ಆಗಿ ಎಲ್ಲ ನಾವೇ ಆಗಿರ್ತೀವಿ, ಕೌರವರು ನಾವೇ ಆಗಿರ್ತೀವಿ, ಸಮಟೈಮ್ಸ್ ಪಾಂಡವರು ನಾವೇ ಆಗಿರ್ತೀವಿ. ನಾವು ಆ ಮಾತಂಬತ್ತಡೆ ನಾವು ಯಾರನ್ನೋ ಬೇರೆಯವ್ರು, ನಮ್ಮ ಲೆಕ್ಚರರು ನಮ್ಮ ಗುರುಗಳು ಪಿ ಹೆಚ್ ಡಿನಲ್ಲಿ ಅವರೊಂದು PPHD ಎಕ್ಸಾಮಿನೇಷನ್ಗೆ ಹೋದಾಗ ಒಂದು ಇದು ಕೊಟ್ಟಿದ್ದರು, ದೀನಿ ಚೂಸ್ಕೊಂಡು ರಾಸಿರಂಡಿ ಅಂತ. ಅದ್ಭುತಂಗಾ ಉಂದಿ ಸಾರ್ ಅಂದೆ, ಅದ್ಭುತಂಗಾ ಉಂದಿ, ನನ್ನ ಪೊಗಡ ಕಾದಂಡಿ ಮೀಟ್ಲಾಟ್ಟಿದ್ರಾ ಎಲ್ಲ ಅಂದರು. ನಾವು ಯಥಾವತ್ತು ಬೇರೆಯವ್ರನ್ನ ಹೊಗಳಕ್ಕೆ ಪ್ರಾರಂಭ ಮಾಡಿದ್ವಿ, ಅವರು ಅದು ದೊಡ್ಡವ್ರಿಗೆ, ನೀನು ದೊಡ್ಡವನಾಗ್ಬೋದಲ್ಲ ಸಾಧನೆ ಮಾಡಿದ್ರೆ, ನಾವು ಯಾಕಾಗಬಾರ್ದಮ್ಮ, ದೊಡ್ಡವ್ರು ಯಾಕಾಗಬಾರ್ದು? ಭಗವಂತನಿಗೆ ಸರ್ವಸ್ವವನ್ನು ಅರ್ಪಣೆ ಮಾಡಿಬಿಟ್ಟು ನಾನು ಅಸ್ವತಂತ್ರ ನೀನು ಸರ್ವತಂತ್ರ ಸ್ವತಂತ್ರ, ನನ್ನಿಂದ ಏನೇನು ನಡೀತಿದ್ದೋ ಅದು ಕೆಟ್ಟದನ್ನು ನಡಲಿ ಒಳ್ಳೆಯದನ್ನು ನಡಲಿ ಅದೆಲ್ಲ ನಿನ್ನಿಂದೇ ಆದದ್ದು ಅಂದ್ಬಿಟ್ರೆ ಅವನು ನಿರ್ದೋಷ ಆಗೇ ಆಗ್ತಾನಲ್ಲೇನ್ ಸರ್, ಕರೆಕ್ಟ್ ಅಲ್ಲೇನು ಸರ್? ಅಯ್ಯೋ ಹೌದು, ಅದರಂತೆ ನಾವು ಮಾಡ್ತಾ ಇಲ್ಲಲ್ಲ. ಅದು ಕೆಟ್ಟದಾದಾಗಲೂ ಒಳ್ಳೆಯದಾದಾಗಲೂ ನಾನೇ ಮಾಡಿ ನಿಂತೆ ಅನ್ಕೊಂತಿದ್ದೀನಿ, ನಾನೇ ಅಂಬೋದೇ ಬಂದು ಕೂಡ್ತದ ಇಲ್ಲಮ್ಮ. ಕೆಲವು ಸಾರಿ ಏನು ಮಾಡ್ತೀವಿ ಅಂತಂದರೆ ಶಾಸ್ತ್ರಕ್ಕೆ ಮಾತಾಡ್ತೀವಿ. ಇವಾಗ ನನ್ನ ಬಂದು ಏನು ಆಚಾರ್ಯ ಅಬ್ಬಬ್ಬಬ್ಬ ಉಪನ್ಯಾಸ ಅದ್ಭುತ, ನೀವಿಬ್ಬರು ಕೂತ್ಬಿಟ್ರೆ ಅದನ್ನು ಅಂತ ಹೊಗಳ್ತಾರೆ. ನಮ್ಮ ಸಾರ್ ಅಂತಿರ್ತಾರೆ, ಏನಿಲ್ಲ ಎಲ್ಲ ಶ್ರೀನಿವಾಸದ, ನಾನು ಅನ್ಬೇಕಲ್ಲ ಅವರಂದಂತ ನಾನಲ್ಲದ್ದು ಎಲ್ಲ ಶ್ರೀನಿವಾಸದ ಅವರು ಅಂತಿದ್ದರೆ ಒಳಗೆ ಎಲ್ಲೋ ಖುಷಿ ಆಗ್ತಿರ್ತದೆ ಹೊರಗ, ಯಾಕಂದರೆ ಹೊರಗೆ ಹೌದು ಸರ್ ಏನು ಸರ್ ನಾನೇನು ಸಾಮಾನ್ಯ ಅಲ್ಲ ಬ್ರಹ್ಮಾಂಡವಾಗಿ ಓದ್ಕೊಂಡೀನಿ, ಏನು ದೊಡ್ಡವ್ರದೆಲ್ಲ ಕೇಳಿಬಿಟ್ಟು ಹೊಟ್ಟೆ ತುಂಬಿಸ್ಕೊಂಬಿಟ್ಟೀನಿ, ಏನೋ ಸ್ವಲ್ಪ ಅಯ್ಯೋ ಪಾಪ ಅಂತ ಕೆಲವು ಬಿಡ್ತಿರ್ತೀನಿ ಅಂತ ಅನ್ಲಾರ್ವಿ, ಅನ್ನಬಾರ್ದು. ಏನಂತೀವಿ ಎಲ್ಲ ಭಗವಂತನದ್ರಿ, ನಿಜವಾಗಿ ಮನಃಪೂರ್ವಕವಾಗಿ ಎಲ್ಲ ಭಗವಂತನದೇ ಅನ್ನೋ ಚಿಂತನೆ ಇದೆಯಾ ಅಂತ ಯಾರಿಗೆ ಅವರು ಆಲೋಚನೆ ಮಾಡಿಕೊಂಡಾಗ ನಮ್ಮ ಒಳ್ಳೆಯದು ಕೆಟ್ಟದೆಂಬುದು. ಕೌರವರ ನಾವು ಪಾಂಡವರ, ಪಾತಕ ಕೌರವ ರಾತಂಕ ಬಿಡಿಸಿ. ಕೌರವರ ಅಂದರೆ ಈ ಕುಶಬ್ದಗಳ ಆತಂಕ ನನ್ನಲ್ಲಿ ಬರ್ತಿದ್ದವಲ್ಲ ಕುಶಬ್ದಗಳು, ಅದರ ಆತಂಕ ನನ್ನಿಂದ ನನ್ನ ಮೇಲಾಗುವ ಆತಂಕ ಅದನ್ನು ಬಿಡಿಸಿ ಸಂಪ್ರೀತಿಲಿ, ಬರೇ ಪ್ರೀತಿ ಅನ್ನಲಿಲ್ಲ ಸಮ್ಯಕ್ ಪ್ರೀತಿ. ಸಮ್ಯಕ್ ಪ್ರೀತಿ ಅಂದರೆ ಲೌಕಿಕವಾದದ್ದಲ್ಲ, ಅದು ಸಂಪೂರ್ಣ ಪಾರಮಾರ್ಥಿಕವಾದಂಥದ್ದು, ಮೋಕ್ಷದ ತನಕ ಕೊಂಡು ಒಯ್ಯತಕ್ಕಂಥದ್ದು. ಸಂಪ್ರೀತಿಲಿ ಪಾಂಡವರ ಕಾಯ್ದಿ ಎಂದು ನೀನು ನಿನ್ನ ಚರಿತ್ರೆಯನ್ನು ವಿಚಾರ ಮಾಡಿದರೆ ಅದರಂತೆ ಮಾಡಿದ್ದಿ. ಧನವಂತರನ್ನು ಮಾತ್ರನೇ ಭಗವಂತ ಕಾಪಾಡ್ತಾನೆ ನನಗೆ ನಮಗೆ ಅನಿಸ್ತದಮ್ಮ. ಇವಾಗ ಅದು ಯಾವುದು ಡೈರೆಕ್ಟಾಗಿ ಶ್ರೀನಿವಾಸನ ಹತ್ರಕ್ಕೆ ಹೋಗಿಬಿಡಬೇಕು ಸಂದರ್ಶನ ಮಾಡ್ಕೋಬೇಕು ಅಂತಂದರೆ, ಇವಾಗ 10,000 ರೂಪಾಯಿದ್ದು ಯಾವುದೋ ಇಟ್ಟಾರಂತಲ್ಲ ಸರ್, ಶ್ರೀವಾರಿ ಶ್ರೀವಾಣಿ ಟ್ರಸ್ಟಾ ಏನೋ ಇಟ್ಟಾರಂತೆ, 10,000 ಕೊಟ್ಟುಬಿಟ್ರೆ ಸರ್ ಅಂತ ಹೊರಟೋಗ್ಬಿಡ್ತಾರೆ ಅವರು. ಅವಾಗ ನಮಗೇನು ಅನಿಸ್ತದೆ, ದುಡ್ಡಿದ್ದವರು ಭಗವಂತನಿಗೆ ಭಾಳ ಹತ್ತಿರ ಆಗ್ಬೋದು, ಅವನ ದರ್ಶನ ಪಡ್ಕೊಳ್ತಾರೆ ಅನ್ನೋದು ಅರ್ಥ ಆಯಿತು. ಆದರೆ ಕೃಷ್ಣನ, ನಮ್ಮ ಸಾರವು ಲಕ್ಷ ಸಾರಿ ಹೇಳಿರ್ತಾರೆ, ಕೃಷ್ಣನ ಅಥವಾ ರಾಮನ ಚರಿತ್ರೆಯನ್ನು ನೋಡಿಕೊಂಡಾಗ
ಭಕ್ತರ ಚರಿತ್ರೆಯನ್ನು ನೋಡಿದಾಗ ಧನವಂತರನ್ನು ಮಾತ್ರ ಅವರು ಅನುಗ್ರಹಿಸಿದ್ದಿಲ್ಲ. ಕೃಷ್ಣ ಬಂದ, ರಾಯಭಾರಕ್ಕೆ ಬಂದ. ದುರ್ಯೋಧನ ಅವನಿಗೆ ಎಲ್ಲೆಲ್ಲದ ಸೌಕರ್ಯಗಳೆಲ್ಲ ಮಾಡಿದ. ಯಾಕೆ ಅಂದರೆ ಅವನಿಗೆ ಒಂದು ಎಕ್ಸ್ಪೀರಿಯನ್ಸ್ ಇತ್ತು. ಹಿಂದೆ ಅವನು ಶಲ್ಯ ಇದ್ದಾನಲ್ಲ, ಶಲ್ಯ ಬರ್ತಿದ್ದ ಪಾಂಡವರ ಹತ್ರಕ್ಕೆ ಹೋಗೋಣ ಅಂತ ಬರ್ತಿದ್ದ. ಇನ್ನು ಇದೇನು ತಪ್ಪೋ ಪರಿಸ್ಥಿತಿ ಇಲ್ಲ ಅಂತ. ಇವನೇನು ಮಾಡಿದ, ಶಲ್ಯ ಈ ಅವನ ದಾರಿ ಉದ್ದಕ್ಕೂ ಒಳ್ಳೊಳ್ಳೆ ಡೇರಾಗಳು ಏರ್ಪಾಟು ಮಾಡೋಣ, ಸೇವಕರನ್ನೆಲ್ಲ ಇಡೋದು, ತಿನ್ಲಕ್ಕ ಉಣ್ಲಕ್ಕ ಮುಖ್ಯವಾಗಿ ಕುಡ್ಲಕ್ಕ ಎಲ್ಲ ಅರೇಂಜ್ಮೆಂಟ್ಗಳು ಮಾಡೋದು. ಒಂದ್ಸಾರಿ ಶಲ್ಯಗೆ ಮಹದಾನಂದ ಆಯಿತು, ಫುಲ್ಲು ಒಂದುವರೆ ಎರಡೂವರೆ ಆಯ್ತು ಕೂತಾನ. ಯಾವನವನು ಇವೆಲ್ಲ ಸೌಕರ್ಯ ಮಾಡಿದೆವು, ಅವನ್ನ ಕರ್ರಿ ಬೇಡಿತು ಕೊಟ್ಟುಬಿಡ್ತೀನಿ ಅಂತ ಅಂದ್ಬಿಟ್ಟ. ಬಂದ, ಮಾವ ನಾನೇ ಇವೆಲ್ಲ ಮಾಡಿರೋವಂಥ ದುರ್ಯೋಧನ, ಲೇ ಮಾತು ಕೊಟ್ಟುಬಿಟ್ಟಿನಿ, ಏನು ಬೇಕು ಕೇಳು. ಏನಿಲ್ಲ, ನೀನು ಅವ್ರ ಕಡೆಗೆ ಹೋಗಬಾರ್ದು, ನನ್ನ ಕಡೆ ಬಂದು ಯುದ್ಧ ಮಾಡಬೇಕು ಅಂತ ಅಂದ್ಬಿಟ್ಟು ಸಿಗ ಬಿದ್ದುಬಿಟ್ಟ. ಶಲ್ಯ ಪಾಪ ಅವ್ರು ಬಂದಿರೋದೇ ಆ ಕಡೆಗೆ ಹೋಗೋಣ ಅಂತಂದು. ಆದರೆ ಭಗವಂತ ಇಂಥವಕ್ಕಲ್ಲ ಲೋಗೋನಲ್ಲ, ಎಲ್ಲಿಗೋದ? ಭೀಷ್ಮ, ದ್ರೋಣ, ಕೃಪಾ, ಏನು ಬೇಕ, ಬಾಹುಲೀಕ, ಸೋಮದತ್ತ, ಬೇಕಾದಷ್ಟು ಬಂದಿದ್ದರು. ಎಲ್ಲರನ್ನ ಬಿಟ್ಟುಬಿಟ್ಟು ವಿದುರನ ಮನೆಗೆ ಹೋದ. ವಿದುರನ ಭಾಗ್ಯವಿದು ಪದ್ಮಜಾಂಡ ತಲೆ ತೂಗುತ್ತಲ್ಲಿರುವುದು. ಅಲ್ಲಿಗೆ ಹೋಗಿತ್ತು, ತಿಂದಿದ್ದೇನು ಷಡ್ರಶೋಭೆ, ಅವ್ರು ಅತಿ ಹಿಂದೆ ಕುಡಿದ್ನೋ ಏನು ತಿಂದನೋ, ಪ್ರಸಿದ್ಧಿಗೆ ಹೊರಗೆ ವಾರ್ತೆ ಬಂದಿರೋದೇನಪ್ಪ ಬಾಳೆಹಣ್ಣಿನ ತೊಕ್ಕು, ಅದೇ ಅಲ್ಲ ಸರ್ ಹೊರಗೆ ಬಂದಿರೋದು, ಸುಪ್ರಸಿದ್ಧ ಆಗಿರೋದು. ಭಕ್ತಿ ಮುಖ್ಯ. ಅದನ್ನು ಎಲ್ಲಿ ತುರೀಯವಾದಂಥ ಭಕ್ತಿ ಇದೆಯೋ, ಗಾಢ ಪ್ರಗಾಢವಾದಂಥ ಭಕ್ತಿ ಇದೆಯೋ, ಅವರ ಹತ್ರಕ್ಕೆ ಹೋಗ್ತಾನೆ ಹೊರತು ಇನ್ನೊಂದು ಸಾರಿ ಇನ್ನೊಂದು ಎಲ್ಲ ನಮ್ಮ ಸಾರ್ ಹೇಳಿರೋವೆ. ಕೃಷ್ಣ, ಬಾಲಕೃಷ್ಣ ಆಡಿದ್ದು ಮಾಡಿದ್ದು ಓಡಾಡಿದ್ದು ಯಾರ ಜೊತೆಯಲ್ಲಿ? ಗೋಪಬಾಲಕರ ಜೊತೆಯಲ್ಲಿ. ಒಂದು ತಮಾಷೆ ಏನಂದರೆ, ಒಬ್ಬ ಕವಿ ಬರ್ತಾರೆ, ಯೋಗಿ ಅವರು. ಮೊದಲು ಕೃಷ್ಣ ಏನು ಮಾಡ್ತಾ, ಅವರು ವರ್ಣನೆ ಮಾಡಿರೋದು, ಮೊದಲು ಕೃಷ್ಣ ಗೋವುಗಳನ್ನೆಲ್ಲ ಮೇಯಿಸಿಕೊಂಡು ಸಾಯಂಕಾಲ ಮನೆಗೆ ಬಂದದ್ದನ್ನು ವರ್ಣನೆ ಮಾಡ್ತಾರೆ. ತುಂಬ ವರ್ಣನೆ, ಮನೆಗೆ ಬಂದಿದ್ದನ್ನು ವರ್ಣನೆ. ಆಮೇಲೆ ಮಾರನೇ ದಿವಸ ಎಲ್ಲ ಗೋಪಬಾಲಕರ ಜೊತೆಯಲ್ಲಿ, ಗೋವುಗಳ ಜೊತೆಯಲ್ಲಿ ಅಡವಿಯಲ್ಲಿ ಹೋಗಿ ಚೆನ್ನಾಗಿ ಮೇಯಿಸಿ ಅಲ್ಲಿದ್ದು ಮತ್ತೆ ಸಾಯಂಕಾಲ ಮನೆಗೆ ಬಂದದ್ದನ್ನು ವರ್ಣನೆ ಮಾಡ್ತಾರೆ. ಈ ವರ್ಣನೆಯಿಂದ ಏನು ಲಾಭ ಅಂದರೆ, ಇದು ಉಪಕ್ರಮ ಪ್ರಾಣಾಯಾಮ ಅನ್ನತಕ್ಕಂಥ ಪದ್ಧತಿ. ಅಂದರೆ ಉಪಕ್ರಮ ಪ್ರಾಣಾಯಾಮ ಅಂದರೆ, ಮೊದಲು ಒಳಗಿರ್ತಕ್ಕಂಥ ಗಾಳಿಯನ್ನು ಹೊರಗೆ ನೂಕೋದು, ಹೊರಗೆ ನೂಕಿ ಬಿಟ್ಟು ಆಮೇಲೆ ಹೊರಗಿರೋ ಗಾಳಿಯನ್ನು ಒಳಗೆ ತಗೊಂಡು ಅಲ್ಲಿ ಕುಂಭಕ ಪೂರಕ ಆಯ್ತಲ್ಲ, ಆಮೇಲೆ ಕುಂಭಕ ಮಾಡಿ ಆಮೇಲೆ ರೇಚಕ ಮಾಡೋದು. ಇದು ಉಪಕ್ರಮ ಪ್ರಾಣಾಯಾಮ ಅಂತಾರಂತೆ. ಆ ಮಹಾನುಭಾವರು ಅದರಂತೆ ಅದನ್ನು ವರ್ಣನೆ ಮಾಡಿದ್ದಾರೆ ಅನ್ನೋದು ನಿಶ್ಚಯ. ಸಾಮಾನ್ಯ ಗೋಪ ಬಾಲಕರು ಕೂಡ ಆತ ಕೃಷ್ಣ ವ್ಯವಹಾರ ಮಾಡಿರೋದು. ಆಯಿತಾ? ಇಲ್ಲಿಗೆ ಬಂದಮೇಲೆ, ಎಲ್ಲಿ ಮಧುರೆಗೆ ಬಂದಮೇಲೆ, ಬಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಕಂಸ ಬೇಕಾದಷ್ಟು ಇದು ಮಾಡ್ಬೋದಾಗಿತ್ತು. ಕರೆಸಿ, ಅವನೇ ಕರೆಸಿರೋದು, ಕಂಸನೇ ಆಗಲ್ಲ, ಅಕ್ರೂರನ್ನು ಕಳಿಸಿ ಅವ್ರು ಕರ್ಕೊಂಬಪ್ಪ ಅಂತಂದು ಬಿಲ್ಲು ಹಬ್ಬಕ್ಕೆ ಅನ್ನೋ ಮಿಷೆಯಿಂದ ಕರೆಸಿದ್ದ, ಅಲ್ಲಿ ಮುಗಿಸಿಬಿಡೋಣ ಇವ್ರನ್ನ ಅಂತಂದು. ಆದರೆ ಅವ್ರನ್ನ ಕೃಷ್ಣ ಚಾಣೂರ ಮುಷ್ಟಿಕಾಸರನ್ನ ಸಂಹಾರ ಮಾಡಿದ್ರೆ ಅಂತ ಇಟ್ಕೊಳ್ರಿ. ಅವನು ಆನೆ ಇದೆಯಲ್ಲ, ಆನೆ ಕುವಲಯ ಪೀಡ, ಅದು ಬರೀ ಆನೆ ಅಲ್ಲ ಅನ್ಕೊಂತೀನಿ ಸರ್ ನಾನು. ಕುವಲಯ ಅಂದರೆ ಭೂಮಿ, ಕುವಲಯ ಪೀಡ, ಈ ಇಡೀ ಭೂಮಿಯನ್ನು ಪೀಡಿಸೋದು ಯಾವುದಮ್ಮ? ನಾನು 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 ಅನ್ನತಕ್ಕಂಥ ಮದ, ಅದೇ ಅದು. ಅದನ್ನು ಸಂಹಾರ ಮಾಡಿದೆ ಅಂತ ನಾವು ಊಹೆ ಮಾಡಬೇಕು, ಮಾಡಿದೆ. ಆಮೇಲೆ ನಾವೆಲ್ಲರೂ ಏನಾಗಿದ್ದೀವಿ? ಕುಬ್ಜರು, ಕುಬ್ಜತ್ವ. ಕುಬ್ಜ ಅಂದರೆ ಸಂಕೋಚ, ವಿಶಾಲವಾಗಿ ಬಿಚ್ಚು ಮನದಿಂದಿಲ್ಲ, ನಮ್ಮ ಮನಸ್ಸೆಲ್ಲ ಸಂಕೋಚ 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 ಮಾಡಿಕೊಂಡು ಕೂತಿದ್ದೀವಿ ನಾವು. ಇಂಥ ಕುಬ್ಜಗಳು ನಾವೇನು ಮಾಡಬೇಕು? ಈ ಭಕ್ತಿ ಎಂಬ ಪರಿಮಳ ಸುಗಂಧ ಇದೆಯಲ್ಲ ಪರಮಾತ್ಮನಿಗೆ,
ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡಿದರೆ ಅವನೇನು ಮಾಡ್ತಾನೆ, ಹೆಬ್ಬೆಟ್ಟಿಲ್ಲಿ ತುಳಿದ್ಬಿಟ್ಟು ಗಲ್ಲ ಹಿಡ್ಕೊಂಡು ಸರ್ರ ಅಂತ ಮೇಲಕ್ಕೆ ಎತ್ತುತ್ತಾನೆ. ನಾವು ಅತ್ಯಂತ ಸುಂದರಿಯರು ಆಗ್ತೇವೆ. ಭಗವಂತ ಕೃಷ್ಣ ಅನುಗ್ರಹ ಮಾಡಿದ್ಯಾರನ್ನ, ಅವ್ರನ್ನ, ಸಾಮಾನ್ಯಳನ್ನ, ಕುಬ್ಜೆಯನ್ನು, ಅಷ್ಟಾವಕ್ರೆಯನ್ನು. ಅಮ್ಮ ಮೊನ್ನೆ ಆ ಹುಡುಗಿ ನೋಡಿದೆ, ನೀನಿದ್ದಿಲ್ಲಮ್ಮ, ಡ್ಯಾನ್ಸ್ ಮಾಡಿದ್ದು ಆ ದಪ್ಪನ ಹುಡುಗಿ. ಅಮ್ಮಮ್ಮಮ್ಮಮ್ಮ ಆ ಕುಬ್ಜೆಯನ್ನು ಎಷ್ಟು ಸುಂದರವಾಗಿ ತೋರಿಸ್ತಲ್ಲ ಪಾಪ ಹುಡುಗಿ, ಭಾಳ ಚೆನ್ನಾಗಿತ್ತು, ಉದ್ಧಾರ ಮಾಡಿದ. ಆಯಿತಾ, ಕಡು ಬಡವ ಯಾರು, ಕುಚೆ ಅಲ್ಲ, ಶಾವುಕಾರರಿಗೊಂದೇ ಅಲ್ಲ, ಧನವಂತ ದುಡ್ಡಿದ್ದವ್ರನ್ನ ಭಗವಂತ ರಕ್ಷಣೆ ಮಾಡ್ತಾನೆ ಅಂಬೋದಿಲ್ಲ, ಅವನು ಕರುಣಿ ಬಡವ. ಬಂದಿದ್ದ್ಯಾಕೆ, ದುಡ್ಡು ಬೇಡೋದಕ್ಕೆ, ದುಡ್ಡು ಬೇಡೋದಕ್ಕ. ಹೆಂಡತಿ ಹೋಗೋವಾಗ ಹೇಳಿ ಕಳಿಸಿದ್ದೇನು ಗೊತ್ತಾ, ಅದ್ಭುತವಾಗಿದೆ ಸರ್ ಆ ಮಾತು, ಪೋತನ ಹೇಳಿದ ಮಾತು. ಸ್ವಪ್ನದಲ್ಲಿಯಾದರೂ ತನ್ನನ್ನು ಸ್ಮರಿಸದವನು ಒಮ್ಮೆ ಕೃಷ್ಣಾಂತ ಹೃದಯಪೂರ್ವಕವಾಗಿ ಸ್ಮರಿಸಿದರೆ ತನ್ನೈನ ನಿಚ್ಚುಣ್, ಮನವನಿತ್ತರೆ ತನ್ನ ನೀವನು ಅದಲ್ಲ, ತನ್ನನ್ನಾದರೂ ಕೊಟ್ಟು ಬಿಡ್ತಾನೆ ಅಂದ ಮೇಲೆ ವಿನಿಶ್ಚಲ ಭಕ್ತಿನ್ ಸ್ಮರಿಯಿಂಚುವಾರಿ ಕಿಡಡೆ ಸಂಪದ್ವಿಶೇಷೋನ್ನತುಲ್. ಬರೀ ದುಡ್ಡು ಕೊಡ್ತಾನೆ ಅಂದಿಲ್ಲ ಆಕಿ, ನಿಶ್ಚಲವಾದಂಥ ಭಕ್ತಿಯಿಂದ ತನ್ನನ್ನು ಸ್ಮರಿಸುವವರಿಗೆ ಇಡಡೆ ಕೊಡದೇ ಇರ್ತಾನೇನು, ಏನದು ಸಂಪತ್ತು ವಿಶೇಷ ಉನ್ನತುಲ್. ಉನ್ನತಿ ಅಂತಂದರೆ ಅದರ ಕನ್ನ ಉನ್ನತಿ ಇನ್ನಿರಬಾರ್ದು, ಅಂಥ ಸ್ಥಾನದಲ್ಲಿ ಕೂಡಿಸ್ಬೇಕು. ಆನಂದ ಆಯಿತು, ಬಗೆಹರಿದ ಹೋಯಿತು. ಅಲ್ಲೇ ಸೂಕ್ಷ್ಮವನ್ನು ಪೋತನಾಮಾತ್ಯ ಇಟ್ಟಿದ್ದಾನೆ, ಇದು ಉದ್ದೇಶ, ಹೋಗಿ ಬರ್ರಿ ಅಂದ್ಲು. ಆಕೆ ಒಳಗಿರೋ ಉದ್ದೇಶ ಇದೇನೆ, ಹೋಗಿ ಬಂದು. ಈ ಪುಣ್ಯಾತ್ಮ ಬಂದ, ಬಂದು ನಾವು ನಾಲ್ಕು ಹೆಜ್ಜೆ ಭಗವಂತನ ಕಡೆ ಹಾಕಿದರೆ ಹತ್ತೆಜ್ಜೆ ಅವನು ನಾನು ನಮ್ಮ ಕಡೆ ಹಾಕ್ತಾನೆ. ಅದೇ ಯಾಕೆ ಮಾಡಲಪ್ಪ, ದ್ವಾರಕಾಪುರವನ್ನು ನಾನು ಯಾವ ರೀತಿ ಪ್ರವೇಶ ಮಾಡಲಿ, ಅಂಥ ಅದ್ಭುತವಾದಂಥ ಭವನ, ಅಲ್ಲೆಲ್ಲ ಕಾವಲುಗಾರರು ಅವರು ಇವರು ಇರ್ತಾರೆ, ದೊಡ್ಡ ರಾಜರು ಮಹಾರಾಜರು ಬಂದು ದರ್ಶನ ಮಾಡ್ಕೊತಿರ್ತಾರೆ, ನಾನಂಥ ಬಡವ ಸಾಮಾನ್ಯ ಹೇಗೆ ಪ್ರವೇಶ ಮಾಡಲಿ ಅಂತ ಇವೆಲ್ಲ ಚಿಂತೆ ಮಾಡ್ತಾನೆ ಕುಚೇಲ. ಚಿಂತೆ ಮಾಡಿ ಅಲ್ಲಿಗೆ ಬಂದು ಇನ್ನೇನು ಬಾಗಿಲ ಹತ್ರಕ್ಕೆ ಬರಬೇಕು, ಒಳಲಿಂದ ಓಡೋಡಿ ಬರ್ತಾನೆ ಕೃಷ್ಣ. ಬಂದು ತಬ್ಬಿಕಂತಾನೆ, ತಬ್ಬಿಕಂಡ್ರೆ ಸಿಗಬೇಕಲ್ಲ ಈತ, ಜಾರ್ಖಂಡ್ ಕೆಳಗೆ ಬಿಡ್ತಾನೆ ಅಷ್ಟೆಲ್ಲ. ನಮ್ಮ ರಿಕ್ಕಲ ಬ್ರಾಹ್ಮಣ ಅದು ಆನೆಯ ಗಜೇಂದ್ರ ಹಸ್ತ ನಿಭ ಬಾಹುನ್ ಅಂತ ಹೇಳ್ತಾನೆ ನಮ್ಮ ಪೋತನ, ಆನೆಯ ಸೊಂಡಿಲಂತ ಬಾಹುಗಳಂತ. ಅದನ್ನ ಹಿಡ್ಕೊಂಡು ಗಟ್ಟಿ ಕಚ್ಕೊಂಡ್ಬಿಟ್ರೆ ಕುಚೇಲನ ಗತಿ ಏನಾಗಬೇಕು, ಕುಚೇಲ ಏನಾಡಿದೆ ಅಪ್ಪ ಇದೆಲ್ಲ ನನ್ನ ಸ್ಥಾನ ಇದು ಅಂತಂದು ಕೆಳಗೆ ಬಿದ್ದಾನೆ. ಯಾಕೆ ಕೆಳಗೆ ಬಿದ್ದ ಅಂದರೆ ಭಕ್ತಿಯಿಂದ ಕೆಳಗೆ ಬಿದ್ದಿರೋದು ಆಗಿರಲಿ, ಏನು ಅಷ್ಟು ದೂರಲಿದೆ, ಎಲ್ಲಿಗೋದ್ರೂ ನಡ್ಕೊಂಡು ಬರ್ಬೇಕಾದ್ದಲ್ಲ, ನಡ್ಕೊಂಡು ನಡ್ಕೊಂಡು ಬಂದಿದ್ದ. ಉಪವಾಸ ಬ್ರಾಹ್ಮಣನ ಸ್ನಾನ ಸಂಧ್ಯಾವಂದನ ದೇವತಾರ್ಚನ ಏನು ಇಲ್ಲ, ಏ ಸಾಕು ಸಾಕಾಗಿತ್ತು. ಕೃಷ್ಣನ್ ನೋಡಿದ ಸಂಭ್ರಮವನ್ನು ತಡ್ಕೊಳ್ಳಾರದ ಬಿಟ್ಟ, ಜಾರಿ ಬಿಟ್ಟ ಕಾಲ ಹತ್ರ ಎಬ್ಬಿಸಿ ಹತ್ತಿರ ಇಟ್ಟುಕೊಂಡು ಕರ್ಕೊಂಡೋಗಿ ಹಂಸತೂಲಿಕ ತಲುಪದ ಮೇಲೆ ಕೂಡಿಸಿ, ಮೊನ್ನೆ ನಮ್ಮ ಸಾರ್ ಹೇಳಿದ್ರಲ್ಲ, ಒಪ್ಪಿಡಿ ಅವಲಕ್ಕಿಯ ಇತ್ತವನಿಗೆ ಒಪ್ಪುವಂತೆ ಕೊಡಲಿಲ್ಲವೇ. ರುಕ್ಮಿಣಿ ನಮ್ಮ ಭೀಮವ್ವನವರು, ಭೀಮವ್ವನವರು ಪಾಪ ಹೆಣ್ಣು ನೋಡ್ರಿ, ಅಮ್ಮ ಆಕೆ ಭೀಮವ್ವ ಅಮ್ಮ, ಆದ ಕಾರಣ ಆಕೇನು ಮಾಡ್ತಾಳೆ, ಇವ್ರಿಗೊಂದೇ ಅಲ್ಲ ಯಾರು ರುಕ್ಮಿಣಿ ಸತ್ಯಭಾಮ ಅವರಿಗೆಲ್ಲ ಇಡೀ ಒಂದು ಕ್ಯೂ ನಿಂದ್ರಿಸಿಬಿಟ್ಟಲಂತೆ, ಯಾರು ಇಡೀ ದ್ವಾರಕಾನಗರವೇ ಕೃಷ್ಣನ ಮನೆ ಮುಂದೆ ಕ್ಯೂ. ಏನೋ ಅವಲಕ್ಕಂತೆ ಭಾಳ ರುಚಿಯಾಗಿದ್ದವಂತೆ ಅದ್ಭುತವಂತೆ. ಜನಕ್ಕೇನಮ್ಮ ಒಂದು ಸುದ್ದಿ ಬಿಡಬೇಕು, ಬಿಡಬೇಕಷ್ಟೇ. ಹೋಗ್ತಿರ್ತಾ ಅದ್ರಾಗ ಹೆಣ್ಮಕ್ಳು ಇನ್ನೂ ಹೆಚ್ಚಿಗೆ ಹೋಗ್ತಾವಂತ ಅಂತಾರಮ್ಮ, ಗಂಡಸು ಮಕ್ಕಳೇನು ಕಡಿಮೆ ಇಲ್ಲ ನನಗೆ ಗೊತ್ತು ಹೆಣ್ಮಕ್ಳಿಗೆ. ಆದರೆ ನಮ್ಮ ನನ್ನ ಸಣ್ಣ ಹುಡುಗಿದ್ದಾಗ ಒಂದು ಇದಿತ್ತಮ್ಮ, ಒಂದು ಕತೆ ಇತ್ತು, ಮಹಾರಾಜಗೆ ಗಾಡಿ ಚೌಲು ಅಂತ, ನಮ್ಮ ರಾಜನಿಗೆ ಕತ್ತೆ ಕಿವಿ ಅಂತ, ರಾಜನಿಗೆ ಕತ್ತೆ ಕಿವಿ ಇದ್ದು ಅಂತೆ, ಕತ್ತೆ ಇದ್ದಾಗ ಕಿವಿ, ಅದು ಲಪೇಟ ಪೇಟೆಗಳು ಸುತ್ತಾರಲ್ಲ ಆ ಕ್ಯೂಗಳು ಕಾಣಿಸಿ 24 ಗಂಟೆ ಪೇಟ, ಯಾರಿಗೂ ಗೊತ್ತಿಲ್ಲ. ಈ ಅಜಾಮರನು ಹೊಸ್ತನಾಗಿ ಬಂದ,
ಹಳೆ ಅಜಾಮ್ರವ್ರು ಮುದುಕ ಸತ್ತ ಅಜಾಮ್ರವ್ರು ವಸ್ತಾನೆ ಬಂದ ಅವನು ತಲೆ ಬಳಸ್ಬೇಕಂತಂದ್ರೆ ತೆಗಿಬೇಕಲ್ಲ ತೆಗ ಅಯ್ಯೋ ಕತ್ತೆ ಕಿವಿ ಅಂದ ಲೇ ಮಗನೇ ಯಾರಿಗೆ ಹೇಳಬಾರ್ದು ಅಂದರೆ ತಲೆ ತೆಗೆದು ಬಿಡ್ತೀನಿ ಅಂದ ಏ ಇಲ್ಲ ಸ್ವಾಮಿ ಹೆಂಗೆ ಹೇಳ್ತೀನಿ ಹೋದ ರಾತ್ರಿ ಮಲಿಕಂಡಾಗ ಗಣ್ಯಾಂಚ ಮಲ್ಕೊಂಡಿದ್ದಾರೆ ನಗೆ ಬಂತೀವ್ರಿಗೆ ನಕ್ಕ ಬಿಟ್ಟ ತಗಪ್ಪ ಏಂತಿ ಯಾಕೆ ನಕ್ಕಿ ಏನು ಕಾಣಿಸ್ತೀವಿ ಏ ಇಲ್ಲೇ ಬೇರೆ ಯಾವ್ದು ಬೇರೆ ಏನು ಇಲ್ಲ ನನ್ನ ನೋಡೇ ನಕ್ಕಿದ್ದೆ ನಾನು ಏನಂತ ಅದು ಕಾಣ್ತೀವಿ ಯಾಕೆ ನಕ್ಕಿ ಇಲ್ಲ ನನ್ನ ಮೇಲೆ ಈ ನಡುವೆ ನೀನು ಚಾಷ್ಟಿಗಳು ಬೇರೆ ಆಗ್ಯಾವ ನನ್ನನ್ನು ನೋಡಿದ್ರೆ ನೀನು ಇದರಂತೆ ಮಾಡ್ತಿದ್ ಕಲೆ ಬಿದ್ದಲು ಅರ್ಧರಾತ್ರಿ ಆಯಿತು ಬಿಡುವಳ್ಳು ಹಾಳಾಗುವಾಗ ಯಾರ ಹತ್ರ ಹೇಳುವ ಹಾಂ ಅಂಥ ಸುದ್ದಿ ನಾನಂಗೆ ಹೇಳ್ತೀನಿ ಇನ್ನು ಹೇಳೇ ಇಲ್ಲ ಅಂಥ ಸುದ್ದಿ ನಾನಂಗೆ ಹೇಳ್ತೀನಿ ಅಂತಾಳು ಪಾಪ ಇನ್ನು ಹೇಳೇ ಇಲ್ಲ ಕಿವಾಗೆ ಹೇಳೇ ಬಿಟ್ಟ ಬಂತಪ್ಪ ನಮ್ಮ ಅಮ್ಮನಿಗೆ ಪೀಗಲಾಟ ಮಹಾತಾಯಿ ಏನು ಒದ್ದಾಡ್ತಾಳ 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 ನೀರಿಗೆ ಹೋದಾಗ ಸುಬ್ಬಕ್ಕ ಅಂತಾಳ ಏನಮ್ಮ ಅಂತ ಆ ಏನಿಲ್ಲೋಳಂತಾಳ ಅಂದರೆ ಹೇಳಬಾರ್ದು ಅಂತ ಹೇಳಬ ಕಡೆಗೆ ಒಬ್ಬ ಜ್ಞಾನಿಗಳು ಬಂದಿದ್ದರು ಅವ್ರ ಹತ್ರ ಸ್ವಾಮಿ ನನ್ನ ಕೈಲಿ ಆಗವಲ್ದು ಏನು ಮಾಡಲಿ ಹೊಟ್ಟೆ ನೋಡ್ರಿ ಇಷ್ಟು ದಪ್ಪ ಬಂದುಬಿಟ್ಟದ ಹೊಟ್ಟೆ ಒಬ್ಬಿಬಿಟ್ಟದಂತ ಆಕೆಗೆ ಹೇಳ್ಬೇಕು ಹೇಳ್ಬೇಕು ಏನು ಈ ಭಾರ ಯಾಕೆ ಕಡಿಮೆ ಮಾಡ್ಕೊಳ್ಳಿ ಏನಿಲ್ಲಮ್ಮ ಅಡಿವಲ್ಲಿ ಹೋಗ್ಬಿಡು ಒಂದು ಕುಣಿ ತೆಗಿ ಆ ಕುಣಿಯಲ್ಲಿ ಮೂತಿ ಇಟ್ಟು ನಮ್ಮ ರಾಜನ ಕತ್ತೆಕ್ಕಿವಿ ನಮ್ಮ ರಾಜನ ಕತ್ತೆಕ್ಕಿವಿ ಅಂತ ಒಂದು ಹತ್ತು ಸಲ ತೃಪ್ತಿ ಆಗೋವರೆಗೆ ಓದಿರ್ಬಿಡು ಅಮ್ಮ ಹಾಳಾರಾಗ್ತದ ಓದಲು ಅದರಂತೆ ಮಾಡಲು ಎಲ್ಲ ಮುಚ್ಚಿ ಬಂದ್ಬಿಟ್ಲು ಗ್ರಹಚಾರಕ್ಕೆ ಅಲ್ಲೊಂದು ಗಿಡ ಹುಟ್ಟಿಗೆಬೇಕ ಅಲ್ಲಿ ಗಿಡ ಹುಟ್ಟಿತು ಸರ ಸರ ಬೆಳೆದೇ ಬಿಡ್ತೀವಿ ಆ ಗಿಡದಲ್ಲೇ ಏನು ಮಾಡಿಬಿಟ್ರು ಅಜಾಮ್ರಲ್ಲ ಹಾಗೆ ಪೂರ್ವಕಾಲದಲ್ಲಿ ಅಜಾಮ್ರು ಏನು ಮಾಡೋರಂದರು ವಾಲಗ ಕೂಡ ಅವ್ರದ್ದೇ ನಮ್ಮ ಹಳೆ ಕಾಲದಲ್ಲೆಲ್ಲ ಅವರೇ ಅಲ್ಲ ವಾಲಗದವ್ರು ಅಂದರೆ ಅವರೇ ವಾಲಗ ಅದಕ್ಕೊಂದು ಡೋಲು ತಯಾರು ಮಾಡಿಬಿಟ್ರು ಇನ್ನೇನು ರಾಜ್ಯಸಭೆಯಲ್ಲಿ ರಾಜನ ಸನ್ನಿಧಾನದಲ್ಲೇ ಅದರನ್ನು ಪ್ರಾರಂಭೋತ್ಸವ ಮಾಡಬೇಕು ಅಂತ ಇವರಿಗೆ ಬೈಕೆ ಏನು ಹೊಸ್ತನಾಗಿ ಬಂದು ರಾಜ ಅದನ್ನು ಬಂದು ಓಪನ್ ಮಾಡಿದೆ ಮ್ಯಾಲಿನ ಜಿಪ್ಪು ತೆಗ್ದ ರಾಜ ರಾಜರೇ ನಿಮ್ಮ ಅನುಜ್ಞೆ ಆಗಲಿ ಪ್ರಾರಂಭ ಮಾಡು ಒಂದೇಟು ಬಡ್ದ ನಮ್ಮಂತದು ಏನಿದು ಡಮ್ಮನ ಒಲ್ದು ನಮ್ಮಂತದಲ್ಲ ಅನ್ಕೊಂಡು ರಾ ಅಂತು ಏ ಇದು ವಿಚಿತ್ರವಾದ ಡೋಲಪ್ಪ ಅನ್ಕೊಂಡ್ರು ಡಬಡಬ ಬಡ್ದ ನಮ್ಮ ರಾಜಕ್ಕೆ ಕತ್ತೆಕ್ಕಿವಿ ನಮ್ಮ ರಾಜಕ್ಕೆ ಕತ್ತೆಕ್ಕಿ ನಮ್ಮ ರಾಜಕ್ಕೆ ಕತ್ತೆಕ್ಕಿ ಅಂತದಂತ ಅಂದರೆ ಆ ಮಾತಿನ ಪ್ರಭಾವ ಎಷ್ಟು ದೊಡ್ಡದು ಒಂದು ಇದರಿಂದ ನಮಗೆ ಅರ್ಥ ಆಗ್ತದೆ ಅಂದ್ಬಿಡದು ಹೌದಲೇ ಹೌದು ನಂದು ಕತ್ತೆಕ್ಕಿವೆ ಏನಂತ ರಾಜ ಕಿತ್ತೋಗದು ಬಿಟ್ಟನಂತ ಪ್ರಭಾವ ಇನ್ನೊಬ್ಬರಿಗೆ ಪ್ರಚಾರ ಎಂಬುದು ಹಾಗಾಗ್ತದೆ ಇಡೀ ದ್ವಾರಕಕ್ಕೆ ಪ್ರಚಾರ ಆಯಿತು ಎಲ್ಲರೂ ಬಂದು ಆ ಅವಲಕ್ಕಿಯ ಆ ಸೌಭಾಗ್ಯವನ್ನು ಅನುಭವಿಸಿದರು ಅಂತ ಹೇಳ್ತದೆ ಇದು ಕೃಷ್ಣನ ಕರುಣೆಗೆ ನಿದರ್ಶನ ಆತನ ರಾಮಾವತಾರ ತಗೊಂಬಣು ಏನು ಯಾರು ಗುಹ ಸಾಮಾನ್ಯ ವ್ಯಕ್ತಿ ಅಪ್ಪ ನಿನ್ನ ಕಾಲು ತೊಳಿತೀನಿ ಅಂದ ಎಂಥ ಭಾಗ್ಯವಂತ ನೋಡ್ರಿ ಬ್ರಹ್ಮ ಕಡಿಗಿನ ಪಾದಮು ಬ್ರಹ್ಮದೇವರು ತೊಳೆದಂಥ ಪಾದವನ್ನು ಮುಗಿಸ್ಬಿಡ ಬ್ರಹ್ಮಮು ತಾನೇ ನೀ ಪಾದಮು ಅಂಥ ಪರಬ್ರಹ್ಮನ ಪಾದವನ್ನು ತೊಳೆದ ವಾನರರ ಜೊತೆಯಲ್ಲಿ ತಿರುಗಿದ ಆಫ್ಟರ್ ಆಲ್ ಸುಮ್ಮನೆ ಒರಳಾಡಿ ಬಂದು ಮರಳನ್ನು ಜಾಡಿಸಿದಂಥ ಅಳಿಲು ಅಳಿನೇ ಅಮ್ಮ ಕರೆಕ್ಟಲ್ಲ ಅಳಿಲು ಅದನ್ನು ಶಾಶ್ವತವಾದಂಥ ತನ್ನ ಅನುರಾಗ ಅಂಗುಳಿ ಮುದ್ರೆ ಮೂಡುವಂತೆ ಮಾಡಿದ ದೇವರು ಕೇವಲ ಧನವಂತರನ್ನು ಮಾತ್ರನೇ ದೊಡ್ಡವರನ್ನು ಮಾತ್ರನೇ ಅದೇನು ದೊಡ್ಡವರ ಕಾವುದೇನರಿದು ಪರಮ ದಡ್ಡರನ್ನು ಕಾವುದೇ ಬಿರುದು ಅಂತ ವಿಜಯದಾಸರು ಹೇಳಿದಂತೆ ಪರಬ್ರಹ್ಮ ಪರಮಾತ್ಮ ಸಾಮಾನ್ಯರಾದರೂ ಚಿಂತಿಲ್ಲ ಅವನ ಕರುಣೆ ಅಪಾರವಾದಂಥದ್ದು ನಾವು ಧ್ಯಾನ ಮಾಡಲಿ ಸ್ಮರಣೆ ಮಾಡಲಿ ಬಿಡಲಿ ಯಾವಾಗಲೂ ನಮ್ಮ ಹೃದಯದಲ್ಲೇ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ವಾಸ ಮಾಡಂದ್ರೆ ಅವನು ವಾಸ ಮಾಡೇ ಇರ್ತಾನೆ ಆದರೆ ವಾಸ ಮಾಡಿದ್ದು ನಮಗೆ ಗೊತ್ತಾಗಬೇಕು ಅದು ಗೊತ್ತಾಗೋದಿಲ್ಲ ಗೊತ್ತಾಗುವಂತೆ ಮಾಡು ಅನ್ನೋದು ಉದ್ದೇಶ ಅಂತ ಮಹಾಕರುಣಿ ಕರುಣಿಗಳೊಳಗೆ ಎಣೆಗಾಣೆ ಅಂತ ರಾಯರನ್ನು ಕುರಿತು ಹೇಳಿದಂತೆ
ಭಗವಂತ ಅವನ ಕರುಣೆಗೆ ಎಣೆಯೇ ಇಲ್ಲ. ತಾತನೆಂಬೆ ಆದ್ಯಾಪ್ತನೆಂಬೆ ನಾಥ ನಾಥ ಎಂಬೆ ನಾಥ ನಾಥ ಅಂತೀನಿ, ನನ್ನ ಪ್ರಭುವೇ ಒಡೆಯೇನೆ ಅಂತೀನಿ. ನಾಥ ಅನಾಥ ಎಂಬೆ ನಾನು, ನನಗೆ ನಿನ್ನ ಬಿಟ್ಟರೆ ಯಾರೂ ಇಲ್ಲ, ನಾನು ಅನಾಥನಾಗ್ತೀನಿ. ಪಾತಕ ಕೌರವರ ಆತಂಕ ಬಿಡಿಸಿ ಸಂಪ್ರೀತಿಲಿ ಪಾಂಡವರ ಕಾಯ್ದಿ ಎಂದು ಏಕನೆಂಬೆ ಅನೇಕನೆಂಬೆ ಸಾಕು ಸಾಕು ಎಂಬೆ ಇನ್ನೇನೇನು ಇನ್ನು ಸಾಕು, ಈ ಜನ್ಮ ಪರಂಪರೆ ಇದೆಯಲ್ಲ ಇದು ಸಾಕು ಎಂಬೆ, ನನ್ನನ್ನು ಸಾಕು ಸಾಕು ಕಾಪಾಡು ರಕ್ಷಣೆ ಮಾಡು ಎಂಬೆ. ಶ್ರೀಕಾಂತ ಪ್ರಸನ್ನ ವೆಂಕಟೇಕಾಂತ ಭಕ್ತರ ಶ್ರೀಕ ಶ್ರೀ ಅಂದರೆ ಏನಮ್ಮ, ಇಂದ್ರಿಯಗಳು ಇಂದ್ರಿಯಗಳಮ್ಮ. ಶ್ರೀಕ ಅಂದರೆ ಇಂದ್ರಿಯಗಳನ್ನು ಉಳ್ಳಂಥದ್ದು ಯಾವುದು, ದೇಹ. ಶ್ರೀಕ ಅಂತ ಅಂದರೆ ಅದನ್ನು ಇಲ್ಲದಂತೆ ಮಾಡೋನು, ಅಂದರೆ ದೇಹ ಪರಂಪರೆಯನ್ನು ಇಲ್ಲದಂತೆ ಮೋಕ್ಷವನ್ನು ಕೊಡ್ತಕ್ಕಂಥವನು ಶ್ರೀಕಾಂತ ಪ್ರಸನ್ನ ವೇಂಕಟ ಏಕಾಂತ ಭಕ್ತರ. ನೀನು ಪ್ರಸನ್ನನಾಗಬೇಕು, ನೀನು ಪ್ರಸನ್ನನಾದ್ರೇ ನಮ್ಮನ್ನು ರಕ್ಷಣೆ ಮಾಡೋದು. ಪ್ರಸನ್ನನಾದದರಿಂದ ಲಾಭ ಏನು ನನಗೆ ಅಂದರೆ ವೇಂಕಟ, ನನ್ನಲ್ಲಿರುವ ದೋಷಗಳನ್ನೆಲ್ಲನ್ನು ನಾಶನ ಮಾಡುವುದು. ಬರೀ ದೋಷಗಳನ್ನು ನಾಶನ ಮಾಡಿದರೆ ಪ್ರಯೋಜನ ಇಲ್ಲ, ಸ್ನಾನ ಮಾಡಿಸಿದ್ರೆ ಪ್ರಯೋಜನ ಇಲ್ಲ, ಆಮೇಲೆ ಮೈಗೆ ಮೈಯೆಲ್ಲ ಕೂಸುಗಳಿಗೆ ಇದಸ್ತಾರಲ್ಲ ಪೌಡರು ಬೆಳೀತಾರಲ್ಲ, ಅದೇನು ಸಣ್ಣ ಕೂಸುಗಳು ಪೌಡರೇ ಬೇರೆ ಇರ್ತದಂತಲ್ಲ, ಹಚ್ಚಬೇಕು. ಆಮೇಲೆ ಒಳ್ಳೆ ಡ್ರೆಸ್ ಹಾಕಬೇಕು, ಒಳ್ಳೆ ತಿಲಕ ನಾಮ ಇಡಬೇಕು. ಏಕಾಂತ ಭಕ್ತರ ನಿನಗೆ ಅತ್ಯಂತ ಪ್ರಿಯರಾದಂಥ ಭಕ್ತರನ್ನು ಬೇಕಾಗಿ ದಡ ನೂಕುವಿ ಅಂತ ಪಾರವನ್ನು ಸೇರಿಸ್ತೀ ಅಂತಂದು ಕರುಣಿ ಎಂಬೆ ಕರುಣಾಬ್ಧಿ ಎಂಬೆ ಶರಣು ಶರಣೆಂಬೆ. ಯಾಕೆ ಇಲ್ಲಿ ತನಕ ಬಂದೆ ಅಂದರೆ ಮಾಧವ ನನ್ನ ಅನುಗ್ರಹ ಮಾಡಿದರೆ ನಾಳೆ ಬೆಳಗ್ಗೆ ಅವನು 5 ಗಂಟೆಗೆ ಹೊರಡಬೇಕು ಅಂದರೆ 5 ಗಂಟೆಗೆ ಹೊರಟು ಬಿಡ್ತೇನೆ, 5:30 ಅಂದರೆ 5:30. ಅವನು ನಾವು ಅಸ್ವತಂತ್ರ ಇಮೇ ಜೀವಾಹ, ಮಾಧವ ಸರ್ವತಂತ್ರ ಸ್ವತಂತ್ರ. ಅವನು ಊರಲ್ಲಿದ್ದ ಬರ್ತಿದ್ದೇನಮ್ಮ, ಯಾವಾಗ ಹೊರಟ್ರೆ ನಾನು ಆವಾಗ ಹೊರಟು ಹೋಗಬೇಕು ಅನ್ನೋ ಉದ್ದೇಶದಿಂದ ನಾಳೆ ಅವನು ಟೈಮ್ ಕೊಟ್ಟರೆ ಮಾಧವ ಭಗವಂತ ಬಂದು ಕೂತ್ಕೊಂತೀನಿ, ಇಲ್ಲಂದರೆ ಊರಿಗೆ ಹೊರಡಬೇಕಾಗಿದೆ. ಆದ ಕಾರಣ ಈ ಸಪ್ತಾಹಕ್ಕೆ ಭಗವಂತ ಮತ್ತೆ ಈ ಒಂದಿಷ್ಟು ಆಯುಷ್ ಕೊಟ್ಟನಲ್ಲ, ಒಂದು ವರ್ಷದ ಆಯುಷ್ ಕೊಟ್ಟ, ಸಪ್ತಾಹ ನಡೆಸಿಕೊಂಡ, ಮುಂದಿನ ಸಪ್ತಾಹದವರೆಗೂ ಭಗವಂತ ಇಟ್ಟು ರಕ್ಷಣೆ ಮಾಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಅದಾದರೆ ಮತ್ತೆ ಮುಂದಿನ ವರ್ಷದ ಸಪ್ತಾಹಕ್ಕೆ ಮತ್ತೆ ಎಲ್ಲರೂ ಒಂದಾಗೋಣ ಅಂತ ಹೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದಗಳು ನನ್ನ ಮೇಲೆ ಇರಬೇಕು ಅಂತ ಎಲ್ಲರ ಪಾದ ಮುಟ್ಟಿ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತುಗಳನ್ನು ಗುರುಗಳ ಮೂಲಕ ಭಗವಂತನಿಗೆ ಅರ್ಪಣೆ ಮಾಡ್ತೇನೆ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನಿನ್ನವ ನಿನ್ನವ ಶ್ರೀನಿವಾಸ, ನನ್ನವನರಿಯನೋ ಶ್ರೀನಿವಾಸ, ಅಯ್ಯ ಮನ್ನಿಸು ತಾಯಿ ತಂದೆ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳೆಲೋ ನಿನ್ನ ನುಡಿಯೇ ಜಿತಲ್ಲೋ ಶ್ರೀನಿವಾಸ, ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ, ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ. ಪೂಜಾ ಪೂಜಾ ಆಗ್ತದೆ.